ಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಿದ್ಧ್ಯಂತಿ ಚ ಮನೋರಥಾಃ ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು ವಿಜಯದಾಸರೇ ನಿಮಗೆ ಅನಂತ ನಮನಗಳು ವಿಜಯದಾಸರೇ ನಿಮಗೆ ಅನಂತ ನಮನಗಳು ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು ಕನಕದಾಸರೇ ನಿಮಗೆ ಅನಂತ ನಮನಗಳು ಕನಕದಾಸರೇ ನಿಮಗೆ ಅನಂತ ನಮನಗಳು ಮನ್ಮನೋಭೀಷ್ಟ ವರದಂ ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಯಾಕೋ ಬೇಡ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರು ಪುರಂದರ ಗುರುಂ ವಂದೇ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ದಾಸಶ್ರೇಷ್ಠಂ ದಯಾನಿಧಿಂ ಪುರಂದರದಾಸರೇ ನಿಮಗೆ ಅನಂತ ನಮನಗಳು ಪುರಂದರದಾಸರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ವ್ಯಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು ವ್ಯಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ಏಳಯ್ಯ ಗುರುವೆ ಬೆಳಗಾಯಿತು ಏಳಯ್ಯ ಗುರುವೆ ಬೆಳಗಾಯಿತು ಏಳಯ್ಯ ಗುರುರಾಜ ಏಳಯ್ಯ ಗುರುರಾಯ ಏಳು ಮಹಾರಾಯ ಏಳು ಮಹಾರಾಯ ಏಳು ಯನ ಜಿಯ ಏಳು ಯನ ಜಿಯ ಏಳಯ್ಯ ಗುರುವೆ ಬೆಳಗಾಯಿತು ಏಳಯ್ಯ ಗುರುವೆ ಬೆಳಗಾಯಿತು ವಿಮತಾದ್ರಿ ಕುಲಿಶನೆ ವಿಮಲಗಾತ್ರನೆ ಏಳು ವಿಮಲಗಾತ್ರನೆ ಏಳು ನಮಿಪ ಜನರಾರ್ಥದಾತ ನಮಿಪ ಜನರಾರ್ಥದಾತ ದಿವಿಜದ್ರುಮನೆ ಏಳು ದಿವಿಜದ್ರುಮನೆ ಏಳು ಪ್ರೇಮ ವಾರಿಧಿ ಏಳು ಪ್ರೇಮ ವಾರಿಧಿ ಏಳು ತಾಮರ ಸಂಬಕನೆ ಏಳು ತಾಮರ ಸಂಬಕನ ಏಳು ಆಮಯಧ್ವಂಸಕನ ನೀ ಏಳು ಆಮಯಧ್ವಂಸಕನ ನೀ ಏಳು ಮೀರಿತು ಯಾಮ ಮೀರಿತು ವಿಶ್ವ ನಿಯಾಮಕ ದೂತನೇ ವಿಶ್ವ ನಿಯಾಮಕ ದೂತನೇ ಸಾಮಗಾಯನ ಲೋಲ ಸಾಮಗಾಯನ ಲೋಲ ರಮಾವಲ್ಲಭ ಪ್ರಿಯ ರಮಾವಲ್ಲಭ ಪ್ರಿಯ ಗುರುರಾಜವರ್ಯ ಗುರುರಾಜವರ್ಯ ಏಳಯ್ಯ ಗುರುವೆ ಬೆಳಗಾಯಿತು ಏಳಯ್ಯ ಗುರುವೆ ಬೆಳಗಾಯಿತು ದಾತ ಈ ಜನ ಜಾತಿ ಸಾಕಲಾರದೆ
ದಾತ ಈ ಜನಜಾತಿ ಸಕಲಾರದೆ ದಾತ ಈ ಜನಜಾತಿ ಸಕಲಾರದೆ ಸೋತು ಮಲಗಿದೆಯ ಸೋತು ಮಲಗಿದೆಯ ಪಾತಕಂಬುಧಿ ಪೋತನೆ ಪಾತಕಂಬುಧಿ ಪೋತನೆ ಮಾತರಿಶ್ವನ ತಾತ ಮಾತರಿಶ್ವನ ತಾತ ಸೀತಾನಾಥನ ಸೀತಾನಾಥನ ಪಾದಪಾಥ ಭವ ಯುಗ್ಮದಲಿ ಪಾದಪಾಥ ಭವ ಯುಗ್ಮದಲಿ ಸಂಜಾತವಾಗಿಹ ಸುಧಾ ಸಂಜಾತವಾಗಿಹ ಸುಧಾ ಪೀತ ಕಾರಣ ಮದ ಪೀತ ಕಾರಣ ಮದ ಸಂಭೂತದಿಂದ ಸಂಭೂತದಿಂದ ಮಲಗಿದೆಯ ಮಲಗಿದೆಯ ನಾಥನ ಗುರು ಜಗನ್ನಾಥ ವಿಠಲನ ಸೀತನಾಥನ ಗುರು ಜಗನ್ನಾಥ ವಿಠಲನ ದೂತನಾನೆಂಬ ಗರುವಿಂದ ದೂತನಾನೆಂಬ ಗರುವಿಂದ ಮಲಗಿದೆಯ ಮಲಗಿದೆಯ ಗುರುವೆ ಬೆಳಗಾಯಿತು ಹೇಳಯ್ಯ ಗುರುವೆ ಬೆಳಗಾಯಿತು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ವಾದಿರಾಜರೇ ನಿಮಗೆ ಅನಂತ ನಮನಗಳು ವಾದಿರಾಜರೇ ನಿಮಗೆ ಅನಂತ ನಮನಗಳು ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ಜಯತೀರ್ಥರೇ ನಿಮಗೆ ಅನಂತ ನಮನಗಳು ಜಯತೀರ್ಥರೇ ನಿಮಗೆ ಅನಂತ ನಮನಗಳು ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು ಅಭ್ರಮಂ ಭಂಗರಹಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮಧುರಂ ಆನಂದ ತೀರ್ಥ ಮಧುಲಂ ಭಜೇ ತಾಪತ್ರಯಾಭಗಂ ಭಜೇ ತಾಪತ್ರಯಾಭಗಂ ಆನಂದ ತೀರ್ಥರೇ ನಿಮಗೆ ಅನಂತ ನಮನಗಳು ಆನಂದ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವ ಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವ ಗಂಧರ್ವರೇ ನಿಮಗೆ ಅನಂತ ನಮನಗಳು ಚಿರ ಪಿತೃಗಳೇ ನಿಮಗೆ ಅನಂತ ನಮನಗಳು ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಕರ್ಮಾಭಿಮಾನಿ ಪುಷ್ಕರರೇ ಕರ್ಮಾಭಿಮಾನಿ ಪುಷ್ಕರರೇ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ಧರಣೀಶನೈಶ್ಚರರೇ ನಿಮಗೆ ಅನಂತ ನಮನಗಳು ಧರಣೀಶನೈಶ್ಚರರೇ ನಿಮಗೆ ಅನಂತ ನಮನಗಳು ನಾಮಾಭಿಮಾನಿ ಭಗವನ್ನಾಮಾಭಿಮಾನಿ ಉಷಾದೇವಿಯರೇ ಉಷಾದೇವಿಯರೇ ಯಶೋದಾ ದೇವಕಿ ದೇವಿಯರೇ ಯಶೋದಾ ದೇವಕಿ ದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು ಸ್ವಾಹಾ ದೇವಿಯರೇ ನಿಮಗೆ ಅನಂತ ನಮನಗಳು ಸ್ವಾಹಾ ದೇವಿಯರೇ ನಿಮಗೆ ಅನಂತ ನಮನಗಳು ಅನಾಖ್ಯಾತ ದೇವ ದೇವತೆಗಳೇ ನಿಮಗೆ ಅನಂತ ನಮನಗಳು ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು ಭಾಗೀರಥಿ ಭಾಗೀರಥಿ ಸಂಜ್ಞಾ ಸಂಜ್ಞಾ ಶ್ಯಾಮಲಾ ಶ್ಯಾಮಲಾ ರೋಹಿಣಿ ರೋಹಿಣಿ
ನಿರುದ್ಧ ಪತ್ನಿ ಉಷಾ ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕುಬೇರ ಕುಬೇರ ವಿಶ್ವಕ್ಸೇನಾ ಸತ್ಯಾ ದಸರಾ ಶೇಷ ಶತಸ್ಥರೇ ಗಣಪತಿಯೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ಮಿತ್ರನಾಮಕ ಸೂರ್ಯ ನಿರಋತಿ ಪ್ರಾವಹಿ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ಮರೀಚಿ ಅತ್ರಿ ಅತ್ರಿ ಅಂಗೀರಸ ಕುಲಸ್ಥ್ಯ ಕುಲಃ ಕ್ರತು ವಸಿಷ್ಠ ವಿಶ್ವಾಮಿತ್ರ ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಭೃಗು ಭೃಗು ಅಗ್ನಿ ಅಗ್ನಿ ಪ್ರಸೂತಾದೇವಿಯರೇ ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಭರತ ಖಂಡಕ್ಕೆ ಅಭಿಮಾನಿಗಳಾದ ಭರತ ಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು. ನಾರದರೇ ನಿಮಗೆ ಅನಂತ ನಮನಗಳು. ವರುಣ ದೇವರೇ ನಿಮಗೆ ಅನಂತ ನಮನಗಳು. ದೇವರೇ ನಿಮಗೆ ಅನಂತ ನಮನಗಳು. ಸೂರ್ಯ ಸೂರ್ಯ ಚಂದ್ರ ಚಂದ್ರ ಯಮ ಶತರೂಪಾ ದೇವಿಯರೇ ಶತರೂಪಾ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಶಚಿ ಶಚಿ ರತಿ ರತಿ ಸ್ವಯಂಭುವ ಮನು ಸ್ವಯಂಭುವ ಮನು ದಕ್ಷ ಪ್ರಜೇಶ್ವರ ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ಅನಿರುದ್ಧರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಪಾರ್ವತಿ ಪಾರ್ವತಿ ಸೌಪರ್ಣಿ ಸೌಪರ್ಣಿ ವಾರುಣೀ ದೇವಿಯರೇ ವಾರುಣೀ ದೇವಿಯರೇ ತುಳಸಿ ದೇವಿಯರೇ ತುಳಸಿ ದೇವಿಯರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ಜಾಂಬವತಿ ಜಾಂಬವತಿ ಕಾಳಿಂದಿ ಕಾಳಿಂದಿ ನೀಲಾ ನೀಲಾ ಭದ್ರ ಭದ್ರ ಮಿತ್ರವಿಂದ ಮಿತ್ರವಿಂದ ಲಕ್ಷಣಾ ದೇವಿಯರೇ ಲಕ್ಷಣಾ ದೇವಿಯರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ರುದ್ರದೇವ ದೇವ ಶೇಷದೇವ ದೇವ ಗರುಡ ದೇವ ದೇವ ನಿಮಗೆ ಅನಂತ ನಮನಗಳು. ನಮನಗಳು. ಭಾರತೀ ದೇವಿಯರೇ ಭಾರತೀ ದೇವಿಯರೇ ಸರಸ್ವತಿ ದೇವಿಯರೇ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ಆರು ಮೂರೆರಡೊಂದು ಸಾವಿರ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ಅಬ್ಜಜ ಕಲ್ಪ ಪರ್ಯಂತ ರಚಿಸಿ ಸತ್ವರಿಗೆ ಸುಖ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಅಧಮ ಜನರಿಗಪಾರ ದುಃಖಗಳೀವ ರೂಪವಮಾನ ಸಲಹೆಂಬ ರೂಪವಮಾನ ಸಲಹೆಂಬ ಹನುಮ ಭೀಮ ಮಧ್ವಾವತಾರಿಗಳಾದ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ಅನಂತ ನಮನಗಳು. ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ ಜಯತು ಲಕ್ಷ್ಮೀ ಲಕ್ಷಣಾಂಗಿ ಜಯತು ಪದ್ಮಾ ಪದ್ಮ ಮಂದ್ಯಳೆ ಜಯತು ಪದ್ಮಾ ಪದ್ಮ ಮಂದ್ಯಳೆ ಜಯತು ಜಯ ಚೆನ್ನಾಗಿ ಸಂಪದ ಜಯದು ಜಯ ಚೆನ್ನಾಗಿ ಸಂಪದ ಜಯವೇ ಪಾಲಿಸು ಎನಗೆ ಸರ್ವದ ಜಯವೇ ಪಾಲಿಸು ಎನಗೆ ಸರ್ವದ ನಮಿಪೆ ನನ ಭರತ ನಮಿಪೆ ನನ ಭರತ ಶ್ರೀಭೂ ದುರ್ಗಾತ್ಮಗಳಾದ ಶ್ರೀಭೂ ದುರ್ಗಾತ್ಮಗಳಾದ ಮಹಾಲಕ್ಷ್ಮೀ ದೇವಿಯರೇ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ತಿಷ್ಠೋತ್ತಿಷ್ಠ ಗೋವಿಂದ ತಿಷ್ಠೋತ್ತಿಷ್ಠ
ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾ ಗಂತ ಉತ್ತಿಷ್ಠ ಕಮಲಾ ಗಂತ ತ್ರೈಲೋಕ್ಯಂ ಮಂಗಳಂ ಗುರು ತ್ರೈಲೋಕ್ಯಂ ಮಂಗಳಂ ಗುರು ಕೌಸಲ್ಯ ಸುಪ್ರಜಾ ರಾಮ ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತದೆ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತದೆ ಪೂರ್ವಾ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ಏಳಯ್ಯ ಹರಿಯ ಬೆಳಗಾಯಿತು ದಾಸರೆಲ್ಲರೂ ಬಂದು ಧೂಳಿದರು ಜನಗೊಂಡು ದಾಸರೆಲ್ಲರೂ ಬಂದು ಧೂಳಿದರು ಜನಗೊಂಡು ಸಾಗಿ ತಾಳ ದಂಡಿಗೆಯ ಪಿಡಿದು ಸಾಗಿ ತಾಳ ದಂಡಿಗೆಯ ಹಿಡಿದು ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲಿ ಕೇಶವನೆ ನಿಮ್ಮ ಸಿರಿ ನಾಮವನೆ ಸ್ಮರಿಸುತ್ತಲಿ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಯೊಡೆಯ ವೆಂಕಟೇಶ ಕಾಸಿದ್ದ ಕಾಲುಗಳ ಕಾವಡಿಯೊಳ್ ತುಂಬಿಟ್ಟು ಕಾಸಿದ್ದ ಕಾಲುಗಳ ಕಾವಡಿಯೊಳ್ ತುಂಬಿಟ್ಟು ಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷಯನನೆ ಏಳು ಸಮುದ್ರ ಮಥನವ ಮಾಡು ಶೇಷಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ತೇಳಯ್ಯ ಘರಿಯ ದೇಶ ಕೆಂಪಾಯಿ ತೇಳಯ್ಯ ಘರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಸುಜರು ತಂದಿಹರಯ್ಯ ಸುಜನರೊಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿದು ಕೇಳು ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿದು ಪುರಂದರ ವಿಠ
ಚಲನೆ ಬೆಳಗಾಯಿದು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯುಡಯ ವೆಂಕಟೇಶ ಏಳಯ್ಯ ಗರಿಯ ಬೆಳಗಾಯಿದು ಬೆಳಗಾಯಿದು ಜಯಗಳು ಆಗಲಿ ಅಪಜಯಗಳು ಪೋಗಲಿ ಜಯಗಳು ಆಗಲಿ ಅಪಜಯಗಳು ಪೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ಜಯ ದೇವಿ ರಮಣ ಒಲಯಾಲಿ ನೋಮ ವಿಜಯರಯರ ಕೀರ್ತಿ ಮೆರೆಯಾಲಿ ಕೋಲೆ ವಿಜಯರಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಮತ್ತೊಮ್ಮೆ ದಯಮಾಡಿ ಎಲ್ಲರೂ ಸರಿಯಾಗಿ ಕೂತ್ಕೊಳ್ರಿ, ಮನಸ್ಸನ್ನು ನಿಗ್ರಹ ಮಾಡಿರಿ. ಒಂದೇ ಒಂದು ಕ್ಷಣ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ, ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು, 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂಥ ಬೃಂದಾವನದ ಕೆಳಗಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ, ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತಾ ಒಲಿವ, ನಿಮ್ಮ ಅನುಗ್ರಹವಾದರೆ ತಾನೇ ಇದೆಲ್ಲ ಸಾಧ್ಯ, ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿ ನಿಧಾನವಾಗಿ ಕಂಠವನ್ನು ನೋಡಿ ಮಂದಸ್ಮಿತ ವದನಾರವಿಂದರಾಗಿ, ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ. ಪಾದಾಲ ಮಂಟಪ ಮೊದಲನೇ ನೆಟ್ಟಲು, ಮೇಲ್ಗಡೆಯಲ್ಲಿ ಭಗವಂತ ಶ್ರೀನಿವಾಸ ಮುಗುಳ್ನಗೆ ನಗುತ್ತಾ ನಿಂತುಕೊಂಡಿದ್ದಾನೆ. ಪ್ರಭೋ ಶ್ರೀನಿವಾಸ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ, ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ, ನಾನೂ ತಿಳಿದು ತಿಳಿಯದಲೇ ಪಾಪ ಅನಂತ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು ತಂದೆ, ನಿನ್ನ ವೆಂಕಟಾದ್ರಿಯನ್ನು ಏರಿ ಬರುತ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ, ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ. ನಾಳೆ ಗೋಪುರ ಬಂತು. ಇದೇ ಶೇಷಾದ್ರಿ, ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾಗಿದೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ. 2 ಕಿಲೋಮೀಟರ್ ಬಂದಿವೆ ದೊಡ್ಡ ಹನುಮಂತ ದೇವರು. ಇದೇ ಅಂಜನಾದ್ರಿ, ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ, ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು.
ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ ಅಂಜನಾಚಲವಾಸ ಗೋವಿಂದ ಅಂಜನಾಚಲವಾಸ ಗೋವಿಂದ ಮತ್ತೆ 2 ಕಿಲೋಮೀಟರ್ ಬಂದ್ವಿ. ಬಲಭಾಗದಲ್ಲಿ ನರಸಿಂಹ ದೇವಾಲಯ ಇದೆ. ವೃಷಭಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿ ಏರಿ ಬಂದು ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ ವೃಷಭಾಚಲವಾಸ ಗೋವಿಂದ ವೃಷಭಾಚಲವಾಸ ಗೋವಿಂದ. ಒಂದು 200 ಮೆಟ್ಲು ಇಳಿದು 2 ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಬಂದಿವೆ. ಎದುರಿಗೆ ಕಾಣುವ ಬೆಟ್ಟವೇ ಭವ್ಯವಾದ ಬೆಟ್ಟವೇ ಗರುಡಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಿವಿಗಳು ಸದಾ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ. ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ. ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಘ್ರಾಣ ಮಾಡ್ತಾ ಇರಲಿ. ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ. ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಕಿತ ಗಾತ್ರವಾಗಲಿ. ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ. ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ. ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ ನಿನ್ನ ಚಿಂತನೆ ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ. ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು. ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭುವೈಕುಂಠ ಅಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪವಾದ 4 ಬೀದಿಗಳಿಂದಲೂ ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ 3 ಪ್ರಾಕಾರಗಳಿಂದಲೂ ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ. ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ. ಪಕ್ಕದಲ್ಲೇ ಕೈ ಮುಗಿದು ನಿಂತ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ ತಂದೆ. ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹನುಮಂತ ದೇವರು ಹೋಗಿ ಬಾ, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತಾ ಪ್ರದಕ್ಷಿಣೆ ಬಂದಿವೆ. ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತಾ ಪ್ರದಕ್ಷಿಣೆ ಬಂದಿವೆ. ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತಾ ಪ್ರದಕ್ಷಿಣೆ ಬಂದಿವೆ. ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ, ಸಕಲ ತೀರ್ಥಗಳಿಗೆ ನಿಲಯ. ಸ್ನಾನ ಆಯಿತು. ನಮ್ಮ ನಮ್ಮ ಧರ್ಮಗಳಿಗೆ ಅನುಸರಿಸಿ ನಾಮಾದಿಗಳನ್ನು ಧರಣ ಮಾಡಿದ್ದೇವೆ. ಸ್ತ್ರೀಯರು ಅರಿಶಿಣ ಕುಂಕುಮ ಹಚ್ಚಿಕೊಂಡಿದ್ದಾರೆ. ದಂಡೆಯ ಮೇಲಿರುವ ಭೂವರಹಸ್ವಾಮಿ ದೇವಾಲಯ ಒಳಗೆ ಪ್ರವೇಶ ಮಾಡಿದ್ದೇವೆ. ವರಹಸ್ವಾಮಿಯ ದಿವ್ಯ ದರ್ಶನವಾಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಬಂದಿವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ. ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದಿವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿ ಬಾಗಿಲಿನಿಂದ ಕೂಡಿದ
ದಶಾವತಾರಗಳಿಂದ ಒಪ್ಪತಕ್ಕಂಥ ಎರಡನೇ ಪ್ರಕಾರ ದಾಟಿದಿವೆ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಲಿನಿಂದ ಶೋಭಾಯಮಾನವಾದ ಜಯ ವಿಜಯರಿಂದ ಯುಕ್ತವಾದ ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದ್ದೀವಿ. ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದ್ದೀವಿ. ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದ್ದೀವಿ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ, ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಒಂಬತ್ತಡಿ ಎತ್ತರ ನಿಂತುಕೊಂಡಿದ್ದಾನೆ, ಒಳಗಬಾಂತ ಕರಿತಾ ಇದ್ದಾನೆ. ಆ ಪರಬ್ರಹ್ಮನ ಆಜ್ಞೆಗೆ ಬದ್ಧರಾಗಿ ಮನಸ್ಸಿನಿಂದ ನೇರವಾಗಿ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದಿವೆ. ಅದ್ಭುತವಾದ ರೂಪ, ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾದ ಅರಳಿದ ಕಣ್ಣುಗಳು, ವಿಶಾಲವಾದ ಹಣೆ, ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ಸುವರ್ಣಮಯವಾದ ವಜ್ರಖಚಿತವಾದ ಕಿರೀಟ, ಕಿವಿಗಳಿಗೆ ಮಕರ ಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಎದೆಯಲ್ಲಿ ಶ್ರೀ ಕೈಯಲ್ಲಿ ಕಡಗ ಕಂಕಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡೆ ಪೆಂಡೇರ ಹಾಕಿಕೊಂಡಿದ್ದಾನೆ, ಕಡಗ ಇಟ್ಟುಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ. ನನ್ನ ಕಾಲು ಹಿಡುಕು ಅಂತ ಹೇಳ್ತಾ ಇದ್ದಾನೆ. ರಮಾಲಾಲಿತ ಪಾದ ಪಲ್ಲವಗಳು, ಬ್ರಹ್ಮಾದಿ ದೇವತೆಗಳಿಗೂ ಸಿಗದೇ ಇರತಕ್ಕಂಥ ಪಾದಗಳು, ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡುಕೊಂಡು, ಪ್ರಭೋ ಶ್ರೀನಿವಾಸ ಅಖಿಲ ಅಂಡಕೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನಸ್ಸೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚಿತ ಚರಣಗಳು, ಅಪಪಾ ಅದ್ಭುತ ಚರಣಗಳು, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನೆವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ವಿಶ್ವ ಚರಣಗಳು, ವಿಶ್ವ ಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೊಟ್ಟೆಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೊಡಿಸೋ, ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ
ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯರಗೆ ಕೊಡಿಸೋ, ಓ ಚರಣ ಸೇವೆಯರಗೆ ಕೊಡಿಸೋ, ಕರ ಪುಷ್ಪವಾಯನ್ನ ಶಿರದಲ್ಲಿ ಮೂಡಿಸೋ, ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋ ಎಂದ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ, ದಾಸನ ಮಾಡಿಕೋ ಎಂದ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ, ನಾಗಡಿಗೆರ ಗುಬೇನಯ್ಯ ಅನುದೀನ ಪಾಡಿ, ದೃಢ ಭಕ್ತಿ ನಿನ್ನಲ್ಲಿ ಬೇಡಿ, ನಾಡಿಗೆರ ಗುಬೇನಯ್ಯ ಅನುದೀನ ಪಾಡಿ, ಕಡೆಗಣ್ಣ ನೋಡಿ ನೋಡಿ, ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ, ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ, ದಾಸನ ಮಾಡಿ ಗೋಯಣ್ಣ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ, ದಾಸನ ಮಾಡಿ ಕೋಯಣ್ಣ ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ಪುರಂದರ ವಿಠಲ ಎಮ್ಮನ್ನು ಪೊರೆದು, ಪುರಂದರ ವಿಠಲ ಯಮನು ಪರದು, ದಾಸನ ಮಾಡಿಕೋ ಎಂದ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ, ದಾಸನ ಮಾಡಿಕೋ ಎಂದ ದಾಸನ ಮಾಡಿಕೋ ಎಂದ ದಾಸನ ಮಾಡಿಕೋ ಎಂದ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ.
ಶ್ರೀಕೃಷ್ಣಾಯ ನಮಃ 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 ಶ್ರೀರಾಮಾಯ ನಮಃ ಹರೇ ಶ್ರೀನಿವಾಸ ಶ್ರೀರಾಮಾಯ ನಮಃ 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 ಶ್ರೀ ರಾಘವೇಂದ್ರಾಯ ನಮಃ ಹರೇ ಶ್ರೀನಿವಾಸ ಶ್ರೀರಾಘವೇಂದ್ರಾಯ ನಮಃ 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 ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಗುರೋ ರಾಘವೇಂದ್ರ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಾದ ಎಲ್ಲ ತಾಯಂದರಿಗೂ ಹಿರಿಯರಿಗೂ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನಗೆ ತಿಳಿದ ಕೆಲವು ಭಾವನೆಗಳನ್ನು ನಿಮ್ಮ ಮುಂದೆ ಇಡಬೇಕು ಎಂಬುದು ನಂದು ಯಾವಾಗಲೂ ಮುಚ್ಚು ಮರಿ ಇಡುವುದಿಲ್ಲ. ಉದ್ದೇಶ ಇಷ್ಟೇ, ನಮ್ಮ ಕಾರ್ಯಕ್ರಮಗಳು ಸುಂದರಾತಿ ಸುಂದರ ಆಗಬೇಕು. ಎಲ್ಲದಕ್ಕಿಂತ ಮುಗಿಲಾಗಿ ಇನ್ನೊಬ್ಬರು ಯಾರಾದರೂ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಆದರ್ಶಪ್ರಾಯವಾಗಬೇಕು. ಈಗ ಚಿನ್ಮಯ ಮಿಷನ್, ರಾಮಚಂದ್ರ ಮಿಷನ್ಗಳು ನೋಡಿರಿ, ಸ್ವಲ್ಪ ಹೋಗಿ ಎಷ್ಟು ಸೈಲೆನ್ಸ್ ಇವೆ. ಇಷ್ಟಕ್ಕೆ ಮುಂಚೆ ನಾವು ಶ್ರೀ ವೆಂಕಟೇಶಾಯ ನಮಃ ಆಗಿ ಧ್ಯಾನ ಮಾಡೋ ಕಾಲಕ್ಕ ಸೈಲೆನ್ಸ್ ಮೇಂಟೈನ್ ಮಾಡಿದ್ವಿ. ನಮಗೇನೋ ಒಂದು ಶಬ್ದ ಕೂಡ ಕೇಳಿಸ್ತಾ ಇದ್ದಿಲ್ಲ. ಆ ಪ್ರಶಾಂತ ವಾತಾವರಣ ಎಷ್ಟು ಮನಸ್ಸಿಗೆ ಆಹ್ಲಾದ ಕೊಡ್ತದೆ ಸ್ವಲ್ಪ ಆಲೋಚನೆ ಮಾಡಿ. ನಾವು ನಿನ್ನೆ ಸಾಯಂಕಾಲ ಭಾಳ ಮನಸ್ಸಿಗೆ ಬೇಜಾರಾಯಿತು. ಆ ಡ್ಯಾನ್ಸ್ ಮಾಡೋದಕ್ಕಿಂತ ಮುಂಚೆ ಅಯ್ಯೋ 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 ಏನು ಜನ ಸಂತಿ ಮಾರ್ಕೆಟನ್ನು ಒಂದು ಚೆನ್ನಾಗಿರ್ತದೆ ಏನು ಅಟ್ಟಧ್ವಾನ ಆಗಿತ್ತು. ನಿಮಗೆ ಮಾತಾಡೋರು ಯಾರು, ಓದರೋರು ಯಾರು? ಆ ಪಾಪ ಮೊದಲೇ ಹುಡುಗಿ ಒಂದು ಡ್ಯಾನ್ಸ್ ಮಾಡಿತು, ಮಾಡಿದಾಗ ಯಾರ್ಯಾರ್ಯಾರು ನೋಡಿದಕ್ಕೆ ಪಾಪಕ್ಕೆ ಹೋದವ್ರಲ್ಲ ಕಮ್ಮಿ ನೋಡಿದವ್ರು, ಯಾರೋ ಪುಣ್ಯಾತ್ಮರು ಯಾರು ನೋಡಿದ್ರೆ ಗೊತ್ತಿಲ್ಲ. ಏನು ಇದು, ಇದು ಸಂಸ್ಕೃತಿಯ, ಇದು ನಾವು ಮಾಡ್ತಕ್ಕಂಥ ಪದ್ಧತಿಯ? ನನಗೇನಿಸ್ತದೆ, ಪರಿಮಳಾಚಾರ್ಯರು ಮತ್ತು ಕಾರ್ಯ ಅವರು ಪ್ರಧಾನ, ಅವರು ಆ ವ್ಯಕ್ತಿ ಮತ್ತು ಇಲ್ಲಿಯ ಗುರಾಚಾರ್ಯರು ಮೊದಲಾದವರು ಏನು ಮಾಡಬೇಕು ಅಂತ, ಹೊರಗೆ ಬರುವಾಗಲೇ ಒಂದಿಬ್ಬರು ವಾಲಂಟಿಯರ್ಸನ್ನು ನಿಂದಿಸಬೇಕು. ಅದು ಒಂದಲ್ಲ, ಎರಡು ಬೋರ್ಡ್ ಹಾಕಬೇಕು, ಒಳಗಡೆ ಮೌನ ಇರು ನೀನು, ಒಳಗಡೆ ನೀವು ನಾನು ಅಲ್ಪ ಆಗ್ಬೋದು, ನಾನು ನಿಮ್ಮ ಮುಂದೆ ಕೌತಾಳಕ್ಕೆ ಬರ್ರಿ ನೀವು. ಕೌತಾಳದಲ್ಲಿ ನಮ್ಮ ನಾವು ಬರೋದೇ ಜನ ಬರೋದಲ್ಲ ಅಂದ್ಕೊಳ್ರಿ, ಪಾಪಣ ಗೀತಮ್ಮ ಕೇಳ್ತಾಳೆ ಅಲ್ಲಿ ಯಾರು ಬರ್ತಾರ್ರಿ ನೀವು, ಒಳ್ಳೆ ಕತೆ ಆದ ಕಾರಣ ನೀವು ಸೈಲೆಂಟ್ ಅಂತ ಹೇಳ್ತೀರಿ. ಬರಲಿ, ಯಾರೇ ಆರಾಧನೆ ಅಂತೂ ಬರ್ತದಲ್ಲ, ಆರಾಧನೆ ಬಂದಾಗಂತಕ್ಕೂ ನಾನು ಇಷ್ಟು ಕಠಿಣವಾಗಿರ್ತೀನಿ, ಯಾರಾದರೂ ಬಂದು ರಾಯರ ಗುಡಿ ಒಳಗೆ ನಿಂತುಕೊಂಡು ಮಾತಾಡಿ ಪ್ಲೀಸ್ ಗೆಟ್ ಔಟ್ ಅಂತ ಹೋಗಿಬಿಡ್ರಿ ನೀವು, ಅವ್ರು ಎಂಥವ್ರನ್ನಾಗಿ ಹೊಲ್ದಾಕೆ
ನನಗೆ ಬೇಕಾಗಿಲ್ಲ. ನನಗೆ ಅದು ರಾಯರ ಒಬ್ಬ ಕಲೆಕ್ಟರ್, ಒಬ್ಬ ಎಮ್ ಎಲ್ ಎ, ಒಬ್ಬ ಮಿನಿಸ್ಟರ್ ಬಂದರೆ ನಾವು ಎಷ್ಟು ಗಂಭೀರವಾಗಿರ್ತೀವಿ ಗೊತ್ತಾ? ಸೈಲೆನ್ಸ್ ಮೇಂಟೈನ್ ಮಾಡ್ತೀವಿ. ಒಳಗಡೆ ರಾಯರ್ ಕೂತಾರೆ, ಪರಬ್ರಹ್ಮ ಕೂತ್ಕೊಂಡಿದ್ದಾನೆಂಬ ಜ್ಞಾನ ನಮ್ಮ ಬೇಡವ ಇಲ್ಲ. ಆ ಎಚ್ಚರಿಕೆ ನಮಗೆ ಯಾವಾಗಲೂ ಇರಬೇಕು. ಆಗ ನಾವು ದೇವಾಲಯಕ್ಕೆ ಹೋಗಿದ್ದಕ್ಕೆ ಸಾರ್ಥಕ ಆಗ್ತದೆ, ರಾಯರ ಗುಡಿಗಳಿಗೆ ಹೋಗಿದ್ದಕ್ಕೆ ಸಾರ್ಥಕ ಆಗ್ತದೆ. ಸೊ ದಯಮಾಡಿ ಇನ್ನು 5 ದಿವಸ ಅದ, ನಮಗೆ ಇವತ್ತು ಬಿಟ್ಟರೆ 5 ದಿವಸ ಅದ. 5 ದಿವಸದಲ್ಲಿ ಈ ಒಂದು ಹೆಜ್ಜೆ ಆದರೂ ಮುಂದೆ ಇಡೋಣ. ಪ್ರತಿ ವರ್ಷ ಸಪ್ತಾಹ ಮಾಡ್ತಾ ಇದ್ದೀವಿ. ನನಗನಿಸಿರೋದು ನಾನು ಹೇಳ್ತೀನಿ, ಪರಿಮಳಾಚಾರ್ಯ ಸಿಟ್ಟಾಗ್ತಾರೇನೋ, ವ್ಯಾಸಣ್ಣ ಸಿಟ್ಟಾಗ್ತಾನೋ ಗೊತ್ತಿಲ್ಲ. ಆದರೆ ಏನಂತಾರೆ, ಬರೋ ವರ್ಷ ಅಪ್ಪಣಾಚಾರ್ಯ ನೀವು ಬರಬೇಡ ಅಂತ. ಐ ಡೋಂಟ್ ಲೈಕ್ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಬರಬೇಡ ಅಂತ ಹೇಳಿದರೆ ಭಾಳ ಆನಂದ ಆಗ್ತದೆ. ಮತ್ತೇನಾಗಬೇಕು, ಒಂದೊಂದರಲ್ಲಿ ಒಂದು ಸುಧಾರಣೆ ತಂದ್ಕೋಬೇಕು. ಈ ವರ್ಷ ಸಪ್ತಾಹ ನಿಜವಾಗಿ ಹೇಳಬೇಕಾದ್ರೆ ಇಲ್ಲಿವರೆಗೆ ನಾನು ನಡ್ಕೊಂಡು 30 ವರ್ಷದ ಸಪ್ತಾಹಗಳಲ್ಲಿ ನೋಡಿದಾಗ ಪರ್ಫೆಕ್ಟಾಗಿ ಪಂಚುವಾಲ್ಟಿ ಅಂದರೆ ಒಂದು ರೀತಿಯಿಂದ ಸಭೆಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಯಾವುದು ಸುಪ್ರಭಾತ ಒಂದೇ. 6 ಗಂಟೆಗೆ ಅಂದರೆ ಯಾರನ್ನ ಬರಲಿ ಬರದ ಹೋಗಲಿ, ನಾನಿದ್ದೆ ಸದಾನಂದ ಇದ್ದ, ನನಗೆ ಭಾಳ ಆತ್ಮೀಯ ಹನುಮೇಶ ಅಚ್ಚ ಹನುಮೇಶ ಆತ ಕುತ್ಕೊಂಡೆ ಸಾಕು, ಅದು ಮುಂದೆ ಹೇಳ್ಬಿಡ್ತೀನಿ ಕುತ್ಕೊಂಡು. ಬೇಡ, ನಮಗೆ 20 ಮಂದಿ 1000 ಜನ ಬರಬೇಕು ಅಂತ ತಿಳ್ಕೋಬಾರ್ದು. ಟೈಮ್ ಮೇಂಟೈನ್ ಮಾಡಬೇಕು ಸರೀಗ. 6 ಗಂಟೆಗೆ ಅಂದರೆ ಅಪಾದ ಮೌಳಿ ಪರ್ಯಂತ ಪ್ರಾರಂಭ ಆಗಬೇಕು. ಇದನ್ನು ಮಾಡ್ಕೋತಾ ಬಂದೀವಿ ನಾವು ಈಗ ಹತ್ರ ಈಗ 30 ವರ್ಷದಿಂದ ಸುಪ್ರಭಾತ ಕರೆಕ್ಟಾಗಿ 6 ಗಂಟೆಗೆ ಮಾಡ್ತಾ ಇದ್ದೀವಲ್ಲ, ಬರ್ತೀವಿ ನಾವು. ಮತ್ತು ಉಳಿದ ಕಾರ್ಯಕ್ರಮಗಳೆಲ್ಲ ಅಸ್ತವ್ಯಸ್ತ. ಇವತ್ತು ಪಟ್ಟಾಭಿಷೇಕದ ಕಾರ್ಯಕ್ರಮ ಏನಾಗ್ತದೋ ದೇವರೇ ಬಲ್ಲ. ಯಾಕಂದ್ರೆ ನನಗೆ ಗೊತ್ತ, ಇಲ್ಲಿವರೆಗೆ ಏನೇನು ರೆಡಿ ಅರೇಂಜ್ಮೆಂಟ್ ಆಗಿಲ್ಲ. ಯಾರು ವೇದ ಹೇಳೋರು ಯಾರು, ಮತ್ತು ಅದು ಹೋಮ ಮಾಡಿಸೋರು ಯಾರು, ಮೇಲೆ ಸ್ಟೇಜ್ ಮೇಲೆ ಹೋಮ ಆಗಬೇಕು. ಪ್ರಹ್ಲಾದರಾಜ್ ಗೊಂಬೆ ಆಟ ಆಗಬಾರ್ದು, ಅದೊಂದು ಆಟ ಸುಮ್ಮನೆ ಪ್ರಹ್ಲಾದರಾಜ್ ತಂದು ಕುಡಿಸೋದು, ಅದಕ್ಕೊಂದೇನೋ ಮಂತ್ರ ಹೇಳಿದೆ ಅವೆಲ್ಲ. ಆದರೆ ಅದಕ್ಕಿಂತ ಸುಮ್ಮನೆ ಕೊಡೋದು ಬೇಕು ಇಲ್ಲ. ನಾವು ಪ್ರಹ್ಲಾದರಾಜನ ಕುಡಿಸಿ ಬಂದರೆ ಅಚ್ಚಾತ್ ಪ್ರಹ್ಲಾದ ರಾಯರು ಬಂದು ಕೂತ್ಕೊಂಡಿದ್ದಾರೆ, ಅವರಿಗೆ ಯತ್ಯಾಶ್ರಮದ ಸ್ವೀಕಾರ ನಡೀತಾ ಇದೆ. ಅದು ಎಂದೋ 500 ವರ್ಷದ ಕೆಳಗೆ ಆಗಿದೆ ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಎಂಬ ಭಾವನೆ ಬರಬೇಕು. ಮಾಡುವ ಪುರೋಹಿತರಿಂದ ಹಿಡ್ಕೊಂಡು ಕಾಮೆಂಟ್ರಿ ಓದ್ತಕ್ಕಂಥ ವ್ಯಕ್ತಿಯವರಿಗೆ ಎಲ್ಲರಿಗೆ ತಾದಾತ್ಮ್ಯ ಇರಬೇಕು. ಸೊ ನಾವು ಮುಂದಿನ ಸಪ್ತಾಹಕ್ಕೆ ಒಂದು ಚಿಂತನೆ ಮಾಡೋಣ. ನಾವಂತೂ ಸುಪ್ರಭಾತ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ, ಒಬ್ಬ ಮಿನಿಸ್ಟರ್ ಬರ್ತಾನೆ, ಎಮ್ ಎಲ್ ಎ ಬರ್ತಾನೆ, ಬೇಡ. ಗುರುಗಳಂತೂ ಇಲ್ಲೇ ಇರ್ತಾರೆ. ಒಂದು ಮಾತು ಗುರುಗಳೇ, ಇದು ನಮ್ಮ ಪ್ರಾರ್ಥನೆ ನಿಮ್ಮಲ್ಲಿ. ಅವರು ಕೈಕೂಸಿದ್ದಾಗ ಅವರು ಎಲ್ಲವನ್ನೂ ಬಡ ಮುಗಿಸಿ, ಪೂಜಾ ಕೂಡ ಮುಗಿಸಿ ನಮ್ಮ ಕಾರ್ಯಕ್ರಮಗಳಿಗೆ ಅನುವಾಗಿ ಕೂತ್ಕೊಂಡಿರ್ತಾರೆ. ನಾವೇ ಕರೆಯೋದಿಲ್ಲ, ಲೇಟ್ ಮಾಡ್ತಾ ಇದ್ವಿ. ಬರೋ ವರ್ಷ ಹಾಗೆ ಮಾಡೋಣ, ನಾಳಿನಿಂದನೇ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಅನುಕೂಲ ಆದರೆ ಇವತ್ತೇ ನಾನಾಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಪರಿಮಳಾಚಾರ್ಯರೇ, ನಾನು ಸುಪ್ರಭಾತ ಅದು ಕೂಡ ಅಲ್ಲಿ ಕೂತ್ಕೊಂಡಿರ್ತೀನಿ, ಬರ್ರಿ ದಯಮಾಡಿ ಬಂದು ನಾವು ಕೂತ್ಕೊಂಬೋಣ. ಕೂತ್ಕೊಂಡು ನಾ ಈ ರಾಯರದು ಪಟ್ಟಾಭಿಷೇಕ ಹೇಗೆ ಮಾಡಬೇಕು, ಯಾಕಂದರೆ 1 ವರ್ಷ ಮಾಡಿರ್ತೀವಿ, ಈಗ 1 ವರ್ಷ ಆಯ್ತು ಬಿಟ್ಟುಬಿಟ್ಟೀವಿ, ಮತ್ತೆ ಅದನ್ನು ಜ್ಞಾಪ ಮಾಡ್ಕೋಬೇಕು ಹೇಗೆ ಮಾಡಬೇಕು ಹೇಗಿಲ್ಲ. ಸೊ ಬರ್ರಿ ಅಂತ ಹೇಳಿದ್ದೀನಿ. ಇವತ್ತಾದರೂ 9:00 ಅಂತಂದರೆ 9:00 ಪಟ್ಟಾಭಿಷೇಕ ಪ್ರಾರಂಭ ಆಗಬೇಕು. ಆ ರೀತಿ ಮಾಡೋಣ ಅಂತ ವಿಜ್ಞಾಪನೆ ಮಾಡಿಕೋತಾ, ನಮ್ಮ ಭಾರತೀಯರು ಪ್ರತಿಯೊಂದರ ಹಿನ್ನೆಲೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಮೇಲೆ ಆಡಿದ ಮಾತನ್ನು ನೋಡಬೇಡ, ಮೇಲೆ ಹೇಳಿದ ಕಥೆಯನ್ನು ನೋಡಿ ಕೇಳಬೇಡ, ಅದರ ಹಿನ್ನೆಲೆ ನೋಡೋಕ್ಕೆ ಪ್ರಯತ್ನ ಮಾಡು. ಇದು ನಮ್ಮ ಭಾರತೀಯರ ಚಿಂತನೆ. ಸಾಮಾನ್ಯ ನೋಡಿ, ಯಾಕತ್ತೆ ಅಂತ ಬೈತಾರೆ ನಮ್ಮ ಪ್ರಾಕ್ಟಿಕಲ್ಲಾಗಿರ್ತಕ್ಕಂಥದ್ದನ್ನು ಹೇಳ್ತಿದ್ದೀನಿ. ಯಾಕತ್ತೆ ಅಂತೀವಿ ಅಂತ ಏನಮ್ಮ ನಾನು ಕತ್ತಿ ಏನೋ ಅಂತ ಅಂತಾನೆ. ನೀ ಕತ್ತಿ ಅಲ್ಲ ಮರಿ, ಕತ್ತಿ ಬುದ್ಧಿ ಅದ ನನಗೆ. ಕತ್ತಿ ಅಂದರೆ ಕತ್ತಿ ಅಲ್ಲ, ಕತ್ತಿ ಬುದ್ಧಿ ನಿಂಗೆ. 2 ಕಾಲೇ ಇರೋದು ನಿಂಗೆ, 2 ಕೈ 2 ಕಾಲು, ಅದ್ರ ವಿಚಾರ ಏನು ಮೂತಿ ಉದ್ದಕ್ಕಿಲ್ಲ ನನಗೆ. ಬಟ್ ನಿನ್ನ ಬುದ್ಧಿ ಏನಾಗಿದೆ, ಕತ್ತಿಯ ಬುದ್ಧಿ ಆಗಿದೆ. ಕತ್ತೆ ಅಂತ ಬೈದಿದ್ರ ಹಿನ್ನೆಲೆಯಲ್ಲಿ ಕತ್ತಿ ಅವನು ಅಂತ ಹೇಳೋದಲ್ಲ, ಕತ್ತಿಯ ಬುದ್ಧಿ ನನಗದೆ. ಅಂದರೆ ಹಿಂದಿನ ಅರ್ಥ ತಗೋ ಅಂತ ಹೇಗೆ ಹೇಳ್ತೀವೋ, ನಮ್ಮ ಪ್ರಾಚೀನರು ವೇದ ಮಂತ್ರಗಳು ಅಗ್ನಿಮೀಳೇ ಪುರೋಹಿತಂ, ಅಗ್ನಿ ಅಂದರೆ ಅಗ್ನಿ ಅಲ್ಲ, ಆ ಅಗ್ನಿ ತೊಗೊಂಡು ಏನು ಮಾಡ್ತೀಯ ನೀನು? ಆ ಅಗ್ನಿಗೆ ಅಗ್ನಿತ್ವವನ್ನು ಕೊಟ್ಟವನು, ಅಗ್ನಿಗೆ ಆ ಶಕ್ತಿ ಕೊಟ್ಟವನು ಯಾರು? ಭಗವಂತ ಇದ್ದಾನೆ, ಅವನನ್ನು ಚಿಂತನೆ ಮಾಡು. ಇದನ್ನು ನಮ್ಮ ಋಷಿಗಳು ಹೇಳಿದರು, ಇಲ್ಲಾಂದರೆ ಬರೇ ಮೇಘಗಳನ್ನು ವರ್ಣ. ಪಾಶ್ಚಾತ್ಯರು ಭಾರತಕ್ಕೆ ಈ ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಒಬ್ಬರು ಮಾಡಿಲ್ಲ, OM 16 ಜನ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಏನು ಬರೀತಾರೆ ಗೊತ್ತಾನ? ಪ್ರಾಚೀನ ಭಾರತೀಯ ಋಷಿಗಳಿಗೆ ಆಗ ಅವರು ನಾಗರಿಕರಾಗಿದ್ದಿಲ್ಲ, ಅವರಿಗೆ ವಿಶ್ವದ ಎಲ್ಲ ಪರಿಚಯ ಪೂರ್ಣ ಆಗಿದ್ದಿಲ್ಲ,
ಅವ್ರೇನು ಮಾಡಿದ್ರು ಗೊತ್ತಾ, ಮೇಘಗಳನ್ನು ನೋಡಿ ಬಾಬಾಬಾಬಾ ಏನದಲ್ಲ ಮೇಘಗಳು ಅಂತೇಳಿ ಆ ಮೇಘಗಳ ಮೇಲೆ ಒಂದು ಕವನ, ಅವರ ತಿಳಿದ ಭಾಷೆಯಲ್ಲಿ ಕವನ ಮಾಡಿದರು. ಮಳೆ ಬಂತು, ಗುಡುಗು ಬಂತು, ಏನಪ್ಪ ಇದು ಗುಡುಗು ಅಂತ ಅಂಜಿಕೊಂಡು ಆ ಗುಡುಗಿನ ಬಗ್ಗೆ ಒಂದು ಚಿಂತನೆ ಮಾಡಿದರು. ಅಂದರೆ ಪ್ರಕೃತಿಯನ್ನು ತಾವು ಕಂಡ ಪ್ರಕೃತಿಯನ್ನು ನೋಡಿ ಹೇಳಿದರು ಇದು ವೇದಗಳು ಅಂತಂದರು. ಆದರೆ ಅದರಲ್ಲಿ ಪಾಪ ಪಾಶ್ಚಾತ್ಯರಲ್ಲಿ ಕೆಲವರು ಇದ್ದಾರೆ, ಅವರು ಬಹಳ ಆಳವಾಗಿ ಹೋಗಿದ್ದಾರೆ. ನಮ್ಮ ಆಚಾರ್ಯ ಮಧ್ವರಂತೆ ಆಗಲಿ, ಶಂಕರ ಭಗವತ್ಪಾದರಂತಾಗಲಿ, ರಾಮಾನುಜಾಚಾರ್ಯರಂತಾಗಲಿ ಅಂತರಾಳಕ್ಕೆ ಹೋಗದೇ ಇದ್ದರೂ ಕೂಡ ಕೆಲವು ಆಲೋಚನೆಗಳನ್ನು ಅವರು ಕೊಟ್ಟಿದ್ದಾರೆ. ಇಲ್ಲ, ಭಾರತೀಯರ ಆಲೋಚನೆ ಅದ್ಭುತವಾದದ್ದು. ಸಾವಿರ ಸಾವಿರ ವರ್ಷಗಳಿಂದ ವೇದಗಳನ್ನು ಬಾಯಿಂದ ಬರ್ಕೊಂಡಿಲ್ಲ ಒಬ್ಬನು ವೇದವನ್ನು. ಅದಕ್ಕೊಂದು ಶಾಸನ ಮಾಡಿದರು, ವೇದ ಬರ್ಕೊಂಡ್ರೆ ಮಹಾಪಾಪ, ನೀನು ನರಕ ಬರ್ತದೆ ಅಂತ ಹೇಳಿದ್ರು. ಅಂಜಿಕೆ ಅಂಜಿಸ್ಬೇಕು ಅಂದರೆ ಬರ್ಕೋಬೇಡ, ಮತ್ತೇನು ಮಾಡು, ಅದು ಕಂಠಸ್ಥೆ ಹಾಕಬೇಕು, ಗುರುಗಳ ಮುಖದಿಂದ ತಿಳ್ಕೋಬೇಕು. ಅದು ಒಂದು ಅಕ್ಷರ ಹಿಂದೆ ಮುಂದೆ ಆಗಬಾರ್ದು, ಒಂದು ಉದಾತ್ತ ಅನುದಾತ್ತ ಸ್ವರಗಳು ವ್ಯತ್ಯಾಸ ಆಗಬಾರ್ದು. ಆ ರೀತಿ ಅಭ್ಯಾಸ ಮಾಡಿಸ್ಕೊಂಡು ಬಂದರು. ಅಂದರೆ ಅದರ ಮೇಲೆ ಅಟ್ಟಿ ಯಾಕೆ ವೇದಗಳನ್ನು ರಕ್ಷಣೆ ಮಾಡಿಕೊಂಡ್ಬಂದರು? ಅದೇನು ಅದು ಅದರಲ್ಲಿ ವೇದಗಳಂದರೆ ಬರೀ ಪ್ರಕೃತಿ ಹೇಳಿದ್ದಲ್ಲ, ಅದರಲ್ಲಿಂದ ಅಪೂರ್ವ ತತ್ವ ಅಡಿಗೆದೆ. ಆ ತತ್ವದ ಬಗ್ಗೆ ಅವರಿಗೆ ಆಸಕ್ತಿ ಹೆಚ್ಚಾದ ಕಾರಣ ಅವನ್ನು ಬಹಳ ಕಾಪಾಡಿಕೊತ ಬಂದರು ಅಂತ ಹೇಳಿದ್ದಾರೆ. ಅದನ್ನೇ ನಮ್ಮ ಆಚಾರ್ಯ ಮಧ್ವರು, ನಮ್ಮ ತ್ರಿಮತಾಚಾರ್ಯರು, ಋಷಿಗಳು ಎಲ್ಲವನ್ನು ಹೇಳಿದರು. ಅದೇ ಪ್ರಕಾರ ವೇದವ್ಯಾಸ ದೇವರು ಕೂಡ ಕಥೆಗಳನ್ನು ಬರೆದರು ಪುರಾಣಗಳ ದ್ವಾರ. ಆ ಕಥೆಗಳನ್ನು ನೋಡಬೇಡ ಮರಿ, ಕಥೆ ತಗೊಂಡು ಏನು ಮಾಡ್ತೀಯ ನೀನು? ಹರಿಶ್ಚಂದ್ರನ ಕಥೆ ಏನು ಮಾಡ್ತೀರಿ ನಾವು? ಕಥೆ ಕೇಳ್ತೀವಿ ಅಷ್ಟೇ. ನೋಡಿದಾಗ ಇಂಥ ಹರಿಕಥಾದಾಸರು ಹರಿಕಥಾ ಈತ ಹೇಳಿದ್ದೆ ನಾನು, ಕೇಳಿ ನಾನು ಹೇಳ್ತಾ ಇರೋ ಸುಳ್ಳು ಹೇಳ್ತಾ ಇಲ್ಲ, ಅತನೇನು ವರ್ಣನೆ ಮಾಡಿದಲ್ಲ, ಭಾಳ ದೊಡ್ಡ ವ್ಯಕ್ತಿ. ಆ ಹರಿಕಥೆ ಹೇಳಿದಾಗ ನಾನು ಕಣ್ಣೀರು ಸುರಿಸಿದ್ದು ಉಂಟು. ಆ ಹರಿಶ್ಚಂದ್ರನ ಕಥೆ ಕೇಳಿದಾಗ ಒಂಥರ ಭಾವೋದ್ವೇಗಕ್ಕೊಳಗಾಗಿಬಿಡ್ತೀವಿ. ಬಟ್ ಆ ಒಂದು ಕ್ಷಣ ಅಷ್ಟೇ, ನಿನಗೇನು ತಿಳ್ಕೊಂಡಿಯ ನೀನು? ನಿನ್ನ ಹೆಂಡತಿಯನ್ನು ನೀನೇನು ಮರಲಕ್ಕಾಗಲ್ಲ. ನೀನು ಹೆಂಡತಿ ಯಾರಿಗೇನು ದಾನ ಕೊಡ್ತೀನಿ ಅಂತ ಹೇಳಿ ಅವೇ ಕೊಡ್ರಿ ಅಂತಂದಾಗ ಲಡಾಯತ್ತಾಗತ್ತೆ. ಅದು ಇವತ್ತು ಕಲಿಕಾಲದಲ್ಲಿ ಯಾರು ಅದನ್ನು ನಡೆಸ್ತಾರೆ? ಮತ್ತು ಹರಿಶ್ಚಂದ್ರನ ಕಥೆಯಿಂದ ಅಬ್ಬ, ಸತ್ಯ ನುಡಿಯುವುದಕ್ಕಾಗಿ ಎಂಥ ತ್ಯಾಗ ಮಾಡಿದ ಜೀವನವನ್ನು. ಸೊ ನಾನು ನನ್ನ ಜೀವನದಲ್ಲಿ ಸತ್ಯವನ್ನು ಅಳವಡಿಸ್ಕೋಬೇಕು. ಇದೇ ಪ್ರಕಾರ ಕೃಷ್ಣನ ಕಥೆ ಆಚಾರ್ಯ ಮಧ್ವರಾದರೆ ಭಾರತ ತಾತ್ಪರ್ಯ ನಿರ್ಣಾಯಕ ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ, ಭಾರತ ಪೂರ್ಣ ಅಧ್ಯಾತ್ಮಮಯ. ಅದು ಪಂಚಪಾಂಡವರು ಅಂದರೆ ಪಂಚಪಾಂಡವರು ನೋಡಬೇಡ, ಅದು ಬೇರೆ ನೋಡು, ಎಲ್ಲದಕ್ಕೂ ಚಿಂತನೆ ಅಂದರೆ ಕ್ಲೂ ಕೊಡ್ತಾರೆ ಅವರು. ಒಂದು ಪಾಯಿಂಟ್ ಹೇಳ್ತಾರೆ, ನಿನಗೆ ಆಲೋಚನೆ ಕೊಟ್ಟಿದ್ದು ಕೊಡು, ಶಕ್ತಿಯಾದ ಭಗವಂತ ನಿನಗೆ ಬುದ್ಧಿ ಕೊಟ್ಟಿದ್ದಾನೆ, ಅದರಿಂದ ಚಿಂತನೆ ಮಾಡು ಅಂಥೇಳಿ ಅದ್ಭುತವಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾವೀಗ ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಲ್ಲ, ಒಮ್ಮೆ ಸ್ವಲ್ಪ ಆಲೋಚನೆ ಮಾಡಿರಿ. ಕೃಷ್ಣ ಮೊಟ್ಟ ಮೊದಲು ಕೊಂದಿದ್ದ್ಯಾರನ್ನು ಹೇಳ್ರಿ, ನೀವೇ ಹೇಳ್ರಿ ಆನ್ಸರ್. ಯಾರು ಕೊಂದ ಫಸ್ಟ್? ಕೃಷ್ಣ ಕೊಂದಿದ್ದು ಸಣ್ಣ ಕೂಸಾಗಿದ್ದಾಗ ಪೂತನೆಯನ್ನು ಕೊಂದ. ಆಶ್ಚರ್ಯ ಏನು ಗೊತ್ತನ, ರಾಮಾವತಾರದಲ್ಲಿ ಕೂಡ ಮೊಟ್ಟ ಮೊದಲು ಕೊಂದಿದ್ದ್ಯಾರನ್ನು, ಅಂದರೆ ರಾಮಾವತಾರದಲ್ಲಿ ಸ್ವಲ್ಪ ದೊಡ್ಡವನಾಗಿದ್ದ, 16 ವರ್ಷದ, ಅಂದರೆ 16 ಆಗಿದ್ದಿಲ್ಲ. ಸೊ ರಾಮಾವತಾರದಲ್ಲಿ ಮೊದಲು ಕೊಂದಿದ್ದ್ಯಾರನ್ನು ಒಬ್ಬ ಹೆಣ್ಣು ಮಗಳನ್ನು, ಒಬ್ಬ ರಾಕ್ಷಸಿಯನ್ನು, ಮತ್ತು ಕೃಷ್ಣಾವತಾರದಲ್ಲಿ ಕೊಂದಿದ್ದ್ಯಾರನ್ನು ಒಂದು ಹೆಣ್ಣು ಮಗಳನ್ನು. ಇದರಿಂದ ಏನು ಸಂದೇಶ ನೀಡಿದ? ನಾನು ಮೊಟ್ಟ ಮೊದಲು ಯಾರನ್ನ ಕೊಂದೆ ಗೊತ್ತಾ? ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಒಂದು ಹೆಣ್ಣನ್ನು ಕೊಂದಿದ್ದೇನೆ. ಅಂದರೆ ಹೆಣ್ಣಂದ್ರೆ ಹೆಣ್ಣು ಅಲ್ಲ, ಅದು ದೌಷ್ಟ್ಯ, ಕೆಟ್ಟತನಕ್ಕೆ ಒಂದು ರೀತಿಯಿಂದ ನಿಜವಾಗಿ ಆಲೋಚನೆ ಮಾಡಬೇಕಾದ್ರೆ ಕಾಮ, ಕಾಮಕ್ಕೆ ಪ್ರತಿರೂಪಳಾದ ತಾಟಕೆಯನ್ನು. ಕಾಮ ಅಂದರೆ ಅರ್ಥ ಕೆಟ್ಟ ಅರ್ಥ ಮಾಡಬಾರ್ದು, ಅಪೇಕ್ಷೆ. ಅವಳಿಗೆ ಏನು ಅಪೇಕ್ಷೆ ಇತ್ತು ತಾಟಕಿಗೆ ಅಂದರೆ, ಯಾರ್ಯಾರು ಇರಬಾರ್ದು, ಎಲ್ಲ ತಂದೆ ಆಗಬೇಕು, ಎಲ್ಲರೂ ತಿಂದುಬಿಡೋದು ಕೂತ್ಕೊಬಾರ್ದು. ಪೂತನೆ ಅವಳ ಕಾಮ ಏನು, ಅವಳ ಅಪೇಕ್ಷೆ ಏನು, ಮಕ್ಕಳನ್ನೆಲ್ಲ ಕೊಂದು ಬಿಡಬೇಕು, ಇದು ಅವಳ ಅಪೇಕ್ಷೆ ಅಂತ ಕಾಮವನ್ನು ಭಗವಂತ ಕೃಷ್ಣ ರಾಮರಿಬ್ಬರು ಕೊಂದು ಸಮಾಜಕ್ಕೆ ಹೇಳಿದರು, ನಿಮ್ಮ ಜೀವನದಲ್ಲಿ ಮೊದಲು ಗೆಲ್ಲಬೇಕಾದದ್ದು ಯಾವುದೂ ಅಲ್ಲ, ಕಾಮ ಗೆಲ್ಲಬೇಕು. ಕಾಮ ಕ್ರೋಧ ಮೊಟ್ಟ ಮೊದಲನೇದು ಯಾವುದು? ಕಾಮ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಸೊ ಮೊದಲು ಕಾಮ ಗೆಲ್ಲದಲೇ ನೀನು ಏನನ್ನು ಗೆಲ್ಲಾರಿ, ಗೆದ್ರೋವು ನಿಂದ್ರೋದಿಲ್ಲ. ಮೊದಲು ಕಾಮವನ್ನು ಜಯಿಸು, ಅಪೇಕ್ಷೆಯನ್ನು ಜಯಿಸು. ಅದು ಬೇಕು, ಇದು ಬೇಕು, ಇದು ಬೇಕು ಅಂತೀಯಲ್ಲ, ಇದನ್ನು ಜಯಿಸು ನೀನು. ಕೃಷ್ಣ ತನ್ನ ಪೂತನ ಸಂಹಾರದಿಂದ ನಮ್ಮೆಲ್ಲರಿಗೆ ಕೊಟ್ಟ ಸಂದೇಶ ಯಾವುದು ಅಂದರೆ ಇದು. ಇದನ್ನೇ ದಾಸರೆಲ್ಲ ಅನುಸರಿಸ್ಕೋದು ಬಂದರು. ಇವಾಗಲೇ ನಾವು ಹಾಡು ಹೇಳಿದ್ವಿ, ಯಾವುದು? ಏಳು ನಾರಾಯಣ ಏಳು ಲಕ್ಷ್ಮೀರ ಅರಳು ಮಲ್ಲಿಗೆ ಜಾಜಿ
ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ. ಬಹಳ ಗಮನದಲ್ಲಿಡ್ರಿ, ಪುರಂದ್ರದಾಸರ ಮಾತಾಡ್ತಾರೆ ಸುಜನರೊಡೆಯ ಅಂದರೆ ಅವನು ಎಲ್ಲರಿಗೆ ಒಡೆಯ, ಅವನು ಯಾರಿಗೂ ಒಡೆಯಲ್ಲ, ಆದರೆ ಸುಜನರನ್ನು ಮಾತ್ರ ಇಲ್ಲಿ ತೊಗೊಳ್ತಾ ಇದ್ದಾರೆ. ಯಾಕೆ ತೊಗೊಳ್ತಾ ಇದ್ದಾರೆ ಅಂದರೆ ಸಾತ್ವಿಕ ಜೀವಿಗಳ ಜೀವನದಲ್ಲಿ ಅವರು ಕರ್ಮ ಮಾಡ್ತಾರೆ, ಆ ಕರ್ಮಗಳು ಒಳ್ಳೆಯ ಕರ್ಮ ಆಗಿರ್ಬೋದು ಕೆಟ್ಟ ಕರ್ಮ ಆಗಿರ್ಬೋದು, ಅವು ಏನಾಗಿ ಉತ್ತನ ಅರಳಿ ನಿಂತುಕೊಂಡಿದ್ದಾರೆ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಒಳ್ಳೆ ಕೆಲಸಗಳು ಎನ್ನುವ ಹೂವುಗಳು ವಾಸ ಅಂದರೆ ಅರಳಲಕ್ಕೆ ರೆಡಿಯಾಗಿ ಅರಳಿಬಿಟ್ಟವೆ ಫಲ ಅಂದರೆ ವಾಸನೆ ಹೊರಗೆ ಬರ್ತಾರೆ. ಹಾಗೆ ನಾವು ಮಾಡಿದ ಸತ್ಕರ್ಮಗಳು ಏನವಲ್ಲ ಅವು ಫಲ ಕೊಡಲಿಕ್ಕೆ ಪುಣ್ಯ ಅಂಬ ಫಲ ಕೊಡಲಿಕ್ಕೆ ರೆಡಿಯಾಗಿವೆ. ಅದನ್ನು ದೇವತೆಗಳು ಏನು ಮಾಡ್ತಾರೆ ಗೊತ್ತಾ, ಪಾ ಭಗವಂತ ಶ್ರೀನಿವಾಸ ನಮ್ಮ ಕೂಸುಗಳೆಲ್ಲ ಈ ಕರ್ಮ ಮಾಡಿದ್ದಾವೆ, ಈ ಕರ್ಮ ಎಂಬ ಹೂಗಳನ್ನು ಅರಳಿದ ಹೂಗಳನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀವಿ, ಈ ಕರ್ಮವನ್ನು ಸ್ವೀಕಾರ ಮಾಡಿ ಅವ್ರಿಗೇನು ಫಲ ಕೊಡಬೇಕೋ ಆ ಜೀವಿಗಳಿಗೆ ಸಾತ್ವಿಕ ಜೀವಿಗಳಿಗೆ ಕೊಡುವಂಥ ಚಿಂತನೆ. ಸೊ ಪುರಂದರದಾಸರ ಒಂದು ಸಣ್ಣ ಒಂದು ಲೈನ್ನಲ್ಲಿ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಗರಯ್ಯ ಸುಜನರೊಡೆಯ. ತತ್ವಾಭಿಮಾನಿ ದೇವತೆಗಳು ಜೀವಿಯಿಂದ ತಾವು ಮಾಡಿಸಿದ ಸತ್ಕರ್ಮಗಳು ಎಂಬ ಹೂವನ್ನು ಅವು ಫಲ ಕೊಡಲಿಕ್ಕೆ ರೆಡಿಯಾಗಿ ಅಂದರೆ ವಾಸನೆ ಹೊರಗೆ ಹಾಕಲಿಕ್ಕೆ ರೆಡಿಯಾಗಿರ್ತಕ್ಕಂಥವುಗಳನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ. ಹೌದು, ನಾವು ತತ್ವಾಭಿಮಾನಿ ದೇವತೆಗಳಿಗೆ ಸಮರ್ಪಣೆ ಮಾಡಲಿಕ್ಕೆ ಅಧಿಕಾರಿಗಳು. ತತ್ವಾಭಿಮಾನಿ ದೇವತೆಗಳು ವಾಯುದೇವರಿಗೆ ಸಮರ್ಪಣೆ ಮಾಡ್ತಾರೆ, ವಾಯುದೇವರು ಏನು ಮಾಡ್ತಾರೆ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡ್ತಾರೆ, ಅಮ್ಮ ಜಗದಂಬೆ ಅವೆಲ್ಲವನ್ನು ತಗೊಂಡು ಹೋಗಿ ಪರಬ್ರಹ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ ನಿನ್ನ ಮಕ್ಕಳು ಮಾಡಿದ ಕರ್ಮಗಳು ಅವರು ಸಮರ್ಪಣೆ ಮಾಡಿದ್ದಾರೆ. ನಿನ್ನೆ ಹೇಳಿದ್ರಲ್ಲ ಸರ್ವಕರ್ಮ ಸಮರ್ಪಣ ಗದ್ಯ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಅದನ್ನು ಮಾಡ್ತಾರೆ. ಪುರಂದರದಾಸರ ಮಾತಿನಲ್ಲೇ ಇಷ್ಟು ಆಧ್ಯಾತ್ಮ ಚಿತ್ವ, ಮೇಲಿನ ಅರ್ಥ ನೋಡಬೇಡ, ಮೇಲಿನ ಅರ್ಥ ಇಟ್ಕೊಂಡ್ರೆ ಏನಾಗ್ತದೆ, ಸುಂದರವಾಗಿ ಹೇಳ್ಬೋದು, ರಾಗಬದ್ಧವಾಗಿ ಹೇಳ್ಬೋದು, ಕಿವಿಗೆ ಇಂಪಾಗ್ಬೋದು, ಸ್ವಲ್ಪ ನಾವು ಒಳಕ್ಕೆ ಪ್ರವೇಶ ಮಾಡಿದರೆ ಒಂದು ಅತ್ತತ್ವ ಚಿಂತನೆ. ಹಾಗೆ ಪುರಂದರದಾಸರ ಹಾಡುಗಳಿಗೆ ಇಂಥ ಚಿಂತನೆ ಇದ್ದರೆ ಅವರಿಗೆ ಆ ದೀಕ್ಷೆ ಕೊಟ್ಟ ವ್ಯಾಸರಾಜ ಪ್ರಭುಗಳು ಎಂಥ ಜ್ಞಾನ ಇರಬೇಕು, ಅವರು ಎಂಥ ಚಿಂತನೆ ಮಾಡಿರಬೇಕು. ಕಡಗೋಲ ತಾರನ್ನ ಚಿನ್ನ ಮೊಸರೊಡೆದರೆ ಮೊಸ ಏನು ಹೇಳಬೇಕು ಅನ್ರಿ, ಸ್ವಲ್ಪ ದಯವಾಗಿ ಅನ್ರಿ, ಬಾಯಿ ಬಿಟ್ಟು ಮೊಸರೊಡೆದರೆ ಬಾರದೋ ಬಾಹೋದೋ ಅಂದರೆ ದಯಮಾಡಿ ಪುಟ್ಟ ಬರ್ತದೆ. ನಿಮ್ಮನ್ನೇ ಕೇಳೋದು ನಾನು, ಇವ್ರನ್ನ ಕೇಳೋದಲ್ಲ, ಹನುಮೇಶ್ವರಿ ಕೇಳ್ಬೋದು ಅಂದರೆ ಅವ್ರು ದೊಡ್ಡವರು ಅಂತ ನನ್ನ ಉದ್ದೇಶ. ಅವ್ರನ್ನ ಕೇಳಿದ್ರೆ ಅವ್ರನ್ನ ನಿಮ್ಗಿಂತ ಚೆನ್ನಾಗಿ ಹೇಳ್ತಾರೆ, ಅವರೆಲ್ಲ ಅಪೇಕ್ಷೆಯನ್ನು ಬರ್ತಾರೆ. ಇಲ್ರಿ ನಮ್ಮ ಹೆಣ್ಮಕ್ಕಳನ್ನೇ ಕೇಳ್ರಿ, ಹೆಣ್ಮಕ್ಕಳಿಗೆ ದೀಕ್ಷೆ ಬರಬೇಕು. ಅವರು ಬಂತು ಮನೆಯಾಗ ಒಂದು ಹೆಣ್ಣು ಸುಂದರವಾಗಿ ತಯಾರಾದಲು ಗುರುವ ಅಂದಂದರೆ ಇಡೀ ಮನೆ ಪಾಠಶಾಲೆ ಆಗ್ತಾರೆ, ಇಡೀ ಮನೆ ಪವಿತ್ರ ಆಗ್ತಾರೆ. ಒಂದು ಹೆಣ್ಣು ಮನೆಯಲ್ಲಿ ಕೆಡಿತು ಅಂದರೆ ಇಡೀ ಕುಟುಂಬ ಕೆಟ್ಟು ಹೋಗ್ತಾರೆ. ಇದು ನಮ್ಮ ಭಾರತೀಯರ ಚಿಂತನೆ. ಸೊ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ, ಅವ್ರನ್ನೇ ಕೇಳ್ರಿ ನೀವು ಅಪ್ಪಣಾಚಾರ, ನಮ್ಮನ್ನು ಕೇಳಬೇಡ್ರಿ, ನಮಗೆ ಗೊತ್ತದೆ, ಗೊತ್ತಿದ್ರು ನಾವು ಹೇಳೋದಿಲ್ಲ, ಅವ್ರನ್ನೇ ಕೇಳ್ರಿ. ಸೊ ಕಡಗೋಲ ತಾರನ್ನ ಮೂರು ಪಾಠಗಳಲ್ವ ಹೇಳಿದ್ದೆ ನಿನ್ನ ಜ್ಞಾಪಕದಲ್ಲ, ಮೊದಲನೇ ಪಾಠ ಯಾವುದು ಕಡಗೋಲ, ಇವತ್ತು ಹೆಚ್ಚು ಪಬ್ಲಿಷ್ ಆಗಿರತಕ್ಕಂಥ ಪಾಠ ಯಾವುದು ಹೇಳಬೇಕು ನೀವು ದಯಮಾಡಿ. ಹನುಮೇಶ ಹೇಳಪ್ಪ, ಕಡಗೋಲ ಹೊಸರೊಡೆದರೆ ಬೆಣ್ಣೆ ಬಾರದು, ಕರೆಕ್ಟಾಗಿ ಹೇಳಿದೆ ನೋಡಿ, ಮೊಸರೊಡೆದರೆ ಬೆಣ್ಣೆ ಬಾರದು ಅಂಬೋದು ಇವತ್ತು ಪಿ ಹೆಚ್ ಡಿ ತೊಗೊಂಡವರೆಲ್ಲ ಪ್ರಿಂಟ್ ಮಾಡಿರೋದು. ಎಮ್ ಎಲ್ ಎಸ್ ಸುಂದರಕುಮಾರಿಯ ಪಾಠ ಯಾವುದು, ಮೊಸರೊಡೆಯದೆ ಬೆಣ್ಣೆ ಬಾರದು, ಇದೆ ಎಮ್ ಎಲ್ ಎಸ್ ಸುಂದರಕುಮಾರಿ. ಮತ್ತು ನಮ್ಮ ಪ್ರಾಣೇಶ್ ದಾಸರ ಪರಂಪರೆಯಲ್ಲಿ ಲಿಂಗಸುಗುರು ಪಾಠದಲ್ಲಿರ್ತಕ್ಕಂಥದ್ದು ಮೊಸರೊಡೆದರೆ ಬೆಣ್ಣೆ ಬಾಹೋದು. ಸೊ ವ್ಯಾಸರಾಜರು ಆ ಮುದ್ದಾದ ಕೃಷ್ಣನ ಮುಂದೆ ನಿಂತಾಗ ನಾವು ನೋಡಿದ್ರೇ ವಜ್ರ ಕವಚ ಹಾಕಿ ಕೃಷ್ಣನಿಗೆ ಆ ಕಣ್ಣು ಇಟ್ಟುಬಿಟ್ಟು ಆ ಬರಸು ವೆಂಕಟ ಯಾರು ಕೃಷ್ಣ ಅವನು ನೋಡಿದ್ರೆ ವಿಚಿತ್ರ ಮುದ್ದಾದ ಕೃಷ್ಣ, ಅವ್ರ ಮೈ ಮುಟ್ಲಕ್ಕೆ ಸಾಧ್ಯ ಇಲ್ಲ, ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಮೃದುವಾಗಿರ್ತಕ್ಕಂಥ ನಮ್ಮಪ್ಪ ಇಲ್ಲಿ ಉಡುಪಿಗೆ ಆಚಾರ್ಯ ಹೊಲ್ದು ಬಂತು ಹೇಗಿದ್ದಾನಂದರೆ ಬರಸು ವೆಂಕಟರಮಣ ಬರಸು, ಪಂಡರಾಪುರದ ವಿಠಲ ಬರಸು, ನಮ್ಮ ಬರಸು ಅಂದ್ರೆ ಅರ್ಥ ಆಯ್ತಲ್ಲ ಏನು ಅಂದರೆ ಶಿಲಾ, ಆ ಶಿಲ್ಪ ಏನದಲ್ಲ ಆ ಶಿಲ್ಪ ಬಹಳ ಪವರ್ ನೈಸಾಗಿಲ್ಲ. ಈಗ ರಾಮ ಇದ್ದಾನೆ ಅಯೋಧ್ಯೆ ರಾಮ ಎಷ್ಟು ನೈಸ್ ಹಿಂಗೆ ಹಾಕಿ ಮುಟ್ಟಿಬಿಟ್ಟು ಜಾರಿ ಬಿಡುತ್ತೆ ಕೈ, ಹಂಗಿಲ್ಲ ವಿಠಲ ಆಗಲಿ ಕೃಷ್ಣ ಆಗಲಿ
ಶ್ರೀನಿವಾಸ ಆಗಲಿ ಎಲ್ಲ ಬೊಕ್ಕೆ 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 ಕಾಣಿಸ್ತದೆ. ಆದರೆ ಪಾಪ ಸೀನ್ ನಮ್ಮ ಕೃಷ್ಣನಿಗೆ ಹಾಗೆ ಇದ್ದಾನೆ. ಆದರೆ ಅದೇನು ಪ್ರೇರಣೆ ಮಾಡಿದ್ದಾನ ಗೊತ್ತಿಲ್ಲ. ಆ ಕಣ್ಣು ಇಟ್ಬಿಡ್ತಾರೆ ವಜ್ರದ್ದು, ಆ ಮೂಗಿನ ಮೇಲೆ ನಾಮ ಇಟ್ಟು ಮೂಗಿಗೆ ಸರಿ ತಂದು ಒಂದು ಮುಕ್ಕೊಟ್ಟು ಬಿಟ್ಟಿರ್ತಾರೆ ಕೆಳಗೆ. ಅಬ್ಬಬ್ಬಬ್ಬ ನೋಡ್ಲಿಕ್ಕೆ ಒಂಥರ ಏನಕ್ಕೆ ನಿಜವಾಗಿ ಕೃಷ್ಣ ನಿಂತ್ಕೊಂಡಿದ್ದಾನೇನೋ ಅನ್ನುವ ಚಿಂತನೆ ನಮಗೆ ಬರ್ತದೆ, ಹೌದಲ್ವಾ? ಅಂಥ ಕೃಷ್ಣನ ಮುಂದೆ ನಮಗೆ ಆನಂದ ಆಗ್ತಂದರೆ, ಇನ್ನು ವ್ಯಾಸರಾಜರು ಹೋದಾಗ ಅವನು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದ. ವ್ಯಾಸರಾಜರು ಬರ್ತಾರೆ ಅಂತೇಳಿ ಕಡುಗೋಲು ಹಿಡ್ಕೊಂಡು ನಿಂತ್ಕೊಂಡಿದ್ದ, ನಿಜವಾದ ಕೃಷ್ಣ ನಿಂತ್ಕೊಂಡಿದ್ದ. ನೋಡಿದ ಕೂಡಲೇ ನನಗೆ ಒಲ್ಲೇ ಈ ಕಡುಗೋಲು ಅಲ್ಲೇ ನಿಮ್ಮ ಅಮ್ಮಗೆ ಕೊಡು, ಆಕೆ ಕೇಳ್ತಾಳೆ, ನನಗೆ ಬೇಕಾಗಿಲ್ಲ, ನನಗೆ ಬೇರೆ ಕಡುಗೋಲು ಬೇಕು. ಕಡುಗೋಲ ತಾರ್ಯನ್ನ ಭಾಳ ಗಮನದಲ್ಲಿಡ್ರಿ. ವ್ಯಾಸರಾಜ ಪುರಂದರದಾಸರ ಸಾಹಿತ್ಯನೇ ಅದ್ಭುತ. ಅಂದರೆ ವ್ಯಾಸರಾಜರು ಹೇಳ್ತಾರೆ ಎನ್ನ ಎನ್ನ ಎಂಬ ಶಬ್ದ ನೋಡಲಿ, ಕಡಗೋಲ ತಾರ್ಯನ್ನ ಚಿನ್ನ, ಎನ್ನ ಅಂಬೋದೇನದಲ್ಲ ಅದು ದೇಹಲಿ ದೀಪನ್ಯಾಯ ಅಂತಾರೆ. ಅದು ಈ ಕಡೆ ಬೆಳಕು ಕೊಡ್ತದೆ ಈ ಕಡೆ. ಇಂಥದ್ದೆಲ್ಲ ನನ್ನ ಮಿತ್ರರು ಸದಾರು ಶಾಸ್ತ್ರಿ ಇವತ್ತು ಹೇಳ್ತಾರೆ ನೋಡಿ ರಾಮಾಯಣದ ಬಗ್ಗೆ. ಅವರು ಹೇಳಿದರೆ ತಲೆ ಕೆಟ್ಟೋ ಬಿಡ್ತದೆ. ಇದೆಲ್ಲ ನಮಗೆ ಅಷ್ಟು ಯೋಗ್ಯತೆ ಇಲ್ಲ ನನಗೆ. ವೆಂಕಟೇಶಾಚಾರ್ಯ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತದೆ. ಅವರು ಅದು ಏನಂತಾರೆ ಸಮುದ್ರದ ಒಳಗಿಳಿದು ರತ್ನಗಳನ್ನು ಹೆಕ್ಕಿಕೊಂಡು ಬಂದವರು. ಈತ ಹೆಕ್ಕಿ ಕೈಯಾಗಿ ಹಿಡ್ಕೊಂಡಾನೆ, ಅವರು ಹೆಕ್ಕಿ ಮೇಲೆ ತಂದುಬಿಟ್ಟಾರೆ ಯಾರು ವೆಂಕಟೇಶಾಚಾರ್ಯ. ಈತ ರತ್ನಗಳನ್ನು ಕೈಯಾಗಿ ತೊಗೊಂಡ್ಬಿಟ್ಟಾರೆ ಮೇಲೆ ಬರಬೇಕು, ನದಿ ಮೇಲೆ ತೇಲಬೇಕು. ನಾನು ಸಮುದ್ರ ದಡ್ಡಿ ನಿಂತ್ಕೊಂಡಿದ್ದೀರಿ, ಅವ್ರು ಯಾರು ಹೇಳಿದರು ಒಳಗೆ ಸಮುದ್ರ ಇದೆ ಅವ್ರು ರತ್ನಗಳವ ಅಂತ ಹೇಳಿದರು. ಹಾಂ, ಇಳಿಬೇಕಾ ಬೇಡ, ಇಳಿಬೇಕಾ ಬೇಡ ಅಂತ ಆಲೋಚನೆ ಮಾಡುವ. ನನಗೂ ಇವರಿಗೂ ಅಜಗಜಾಂತರ ವ್ಯತ್ಯಾಸ. ಅಲ್ಲಿ ಹೇಳ್ತಾರೆ ಪುರಂದರದ ವ್ಯಾಸರಾಜರು ಕಡಗೋಲ ತಾರೆನ್ನ ಎನ್ನ ಚಿನ್ನ, ಎನ್ನ ಅಂಬೋದೇನದಲ್ಲ ಇದು ಚಿನ್ನ ಅಂಬೋದ್ರೊಟ್ಟಿಗೂ ಸೇರ್ತದೆ. ಎನ್ನ ಅಂದರೆ ಎನ್ನ ಕಡಗೋಲ, ಕಡಗೋಲ ತಾರೆನ್ನ ತ ಎನ್ನ ಕಡಗೋಲ ತ ಎನ್ನ ಚಿನ್ನ. ಎಷ್ಟು ಸುಂದರ ಅದು, ಎನ್ನ ಕಡಗೋಲು. ನನ್ನ ಕಡಗೋಲು ಕೊಡಯ್ಯ ಅಂದ ಕೃಷ್ಣ. ನನ್ನ ಕಡಗೋಲು ನಮ್ಮಮ್ಮನ ತಿಳ್ಕೊಂಡು, ಅದಕ್ಕೆ ನಿನ್ನ ಕಡಗೋಲು ನಾನು ಕೇಳ್ತಾ ಇಲ್ಲ, ನನ್ನ ಕಡಗೋಲು ಹಿಡ್ಕೊಂಡು ಕೂತ್ಕೊಂಡಿದ್ದ್ಯಾ ನೀನು. ನಿನ್ನ ಕಡಗೋಲು ಯಾವುದಯ್ಯ? ನನ್ನ ಮನಸ್ಸೆಂಬ ಕಡಗೋಲನ್ನು ಇಟ್ಕೊ, ಮನದೊಳಗೆ ತಾನಿಪ್ಪ ಮನವೆಂದೆನಿಸಿ ಎನಿಸಿಕೊಂಬನು. ಎಲ್ಲ ಮನಸ್ಸನ್ನು ನಮ್ಮ ಮನಸ್ಸನ್ನೆಲ್ಲ ಕೂಡ ತನ್ನ ಕೈಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಪರಬ್ರಹ್ಮ. ಬರ್ಕೋತಿಲ್ಲಮ್ಮ ನಿಮಗೆ, ಅಂದರೆ ಬಂದುಬಿಟ್ಟದಲ್ಲ ನಿಮಗೆ. ಓ, ಬಂದವರಿಗೆ ಬರ್ಕೋಬೇಕಾಗಿಲ್ಲ, ಯಾರಿಗೆ ಬಂದಿಲ್ಲ ಅವ್ರು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಿ. ನಾನು ಖಂಡಿತ ಕೇಳ್ತೀನಿ ಇವತ್ತು ಯಾವ ಪ್ರಶ್ನೆ ಕೇಳಿನೋ ಲಾಸ್ಟ್ ಡೇ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಲಾಸ್ಟ್ ದಿವಸ ಲಾಸ್ಟಿಗೆ ಕುತ್ಕೊಂಬಿಡ್ತಾರೆ. ಹಾಂ, ಲಾಸ್ಟ್ ದಿವಸ ಲಾಸ್ಟಿಗೆ ಕುತ್ಕೊಂತಾರೆ. ಹಂಗೆ ಲಾಸ್ಟಿಗೆ ಕುತ್ಕೊಂಬಿಡ್ತೀರಾ? ಚಿಂತೆ ಬೈದ್ರೆ ನೀವು ಲಾಸ್ಟಿಗೆ ಕೂತವ್ರಬೇಡ. ನಾನಮ್ಮ ಅಲ್ಲಿ ಎದ್ದು ಬರ್ತೀನಮ್ಮ. ಅಲ್ಲ, ಬರದೆ ನೀವು ಹೇಳೋದಲ್ಲಿ ಹೇಳದೇ ಇದ್ರೆ ಪರವಾಗಿಲ್ಲ, ನಾನು ಖಂಡಿತ ಮೈಕ್ ಹಿಡ್ಕೊಂಡು ಅಲ್ಲಿಗೆ ಬರ್ತೀನಿ. ಬಂದು ಅಲ್ಲೇ ನಿಮ್ಮನ್ನು ಪ್ರಶ್ನೆ, ಇವರ ಮುಂದಿದ್ದವ್ರನ್ನ ಕೇಳೋದಲ್ಲ. ಅದರಾಗಿ ಗೀತಮ್ಮನ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಆಕಿನ ನಾನು ಏನೇನು ಪ್ರಶ್ನೆ ಕೇಳೋದಿಲ್ಲ, ನಿಮ್ಮನ್ನೇ ಕೇಳ್ತೀನಿ ನಾನು. ಯಾರನ್ನ ಕೇಳಬೇಕು ಅವ್ರನ್ನ ಕೇಳ್ತೀನಿ. ದಯಮಾಡಿ ಉತ್ತರ ಕೊಡಬೇಕು. ಕಡಗೋಲ ತಾರೆನ್ನ ಚಿನ್ನ, ಎನ್ನ ಕಡಗೋಲ ಎನ್ನ ಚಿನ್ನ ತ ಕೊಡು ಅಂತ ಕೇಳ್ತಾರೆ. ಯಾವುದಯ್ಯ ನಿನ್ನ ಕಡಗೋಲು ಅಂದರೆ, ನನ್ನ ಮನಸ್ಸೆಂಬ ಕಡಗೋಲು ನಿನ್ನ ಅಧೀನದಲ್ಲಿದೆ ತಂದೆ. ನಾನು ಸ್ವತಂತ್ರ ಅಲ್ಲ, ನಾನು ಅಸ್ವತಂತ್ರ. ಅಸ್ವತಂತ್ರನಾದ ನನ್ನ ಮನಸ್ಸನ್ನು ನಿನ್ನಲ್ಲಿ ಇಟ್ಟುಕೊಂಡು ಆಟ ಆಡಿಸಿದರೆ ನನ್ನ ಗತಿ ಏನು? ಏನು ಮಾಡ್ತೀಯ ಅಂತ ಕೇಳಿದೆ ಕೃಷ್ಣ. ನಾನು ನನ್ನನ್ನು ಚಿನ್ನ ಅಂತ ಯಾಕೆ ಹೇಳಿದೆ? ಹೌದು, ನೀನು ಚಿನ್ನ. ಚಿನ್ನ ಎಂಬ ಶಬ್ದಕ್ಕೆ ಕೋಶದ ಪ್ರಕಾರ ಅರ್ಥ ಏನು ಗೊತ್ತಾನ? ಚಿನ್ನ ಅಂದರೆ ಬಂಗಾರ, ಚಿನ್ನ ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಚಿನ್ನ ಅಂಬೋದು ಬಂಗಾರ ಅಂತ ಏನು ಅರ್ಥ ಅದೆ? ಅದಕ್ಕಿಂತಲೂ ಸುಂದರವಾದ ಅರ್ಥ ಯಾರು ಗೊತ್ತಾ? ನೀವು ನಮ್ಮ ನಿಮ್ಮ ಕೂಸನ್ನು ನೋಡಿದಾಗ ಏನು ನನ್ನ ಚಿನ್ನ ಅಂತೀರಿ ಅಂತೀರಲ್ಲ, ಅಂದರೆ ನಮ್ಮ ಕೂಸು ಮುದ್ದಾದ ಕೂಸಿಗೆ ಕೂಡ ಚಿನ್ನ ಅಂತ ಅರ್ಥ. ಇನ್ನೊಂದು ಚಿನ್ನ ಅಂದರೆ ಸಣ್ಣ ರೂಪಕ್ಕೆ ಚಿನ್ನ ಅಂತ. ಏನಂತಾರೆ? ಸಣ್ಣ ಕೂಸು ಅಂದರೆ ಸಣ್ಣ ರೂಪ, ಅದು ಚಿನ್ನ. ಚಿನ್ನ ಅಂದರೆ ಸಣ್ಣ ರೂಪ, ಚಿನ್ನ ಅಂದರೆ ನಮ್ಮ ಮುದ್ದಾದ ಕೂಸು, ಚಿನ್ನ ಅಂದರೆ ಬಂಗಾರ. ಇದನ್ನು ಭಗವಂತನಿಗೆ ಹೇಗೆ ಸಮನ್ವಯ ಮಾಡಬೇಕು? ಅವನು ಚಿನ್ನ ಹೇಗೆ? ಅವನು ಸಣ್ಣ ಕೂಸ, ಅವನು ಸಣ್ಣ ಬಂಗಾರಣ, ಅವನು ನಮಗೆ ಅತ್ಯಂತ ಮುದ್ದಾದ ಕೂಸ. ಹೌದು, ಸಂದೇಹನೇ ಇಲ್ಲ. ಯಾರು? ನಮ್ಮ ಒಳಗೆ ಅಂತರಾತ್ಮನಾಗಿ ಬಿಂಬನಾಗಿದ್ದಾನಲ್ಲ, ಆ ಬಿಂಬ ನಮ್ಮ ಪಾಲಿಗೆ ಚಿನ್ನ. ಚಿನ್ನ ಯಾಕೆ ಗೊತ್ತಾ? ಬಂಗಾರ ಹೋಗೋದಲ್ಲ, ಕೆಡೋದಿಲ್ಲ, ಎಷ್ಟು ಜನ್ಮಗಳಾದರೂ ಕೆಡೋದಿಲ್ಲ. ಹಾಗೆ ನಮ್ಮೊಳಗಿರೋ ಬಿಂಬ ಇದ್ದಾನಲ್ಲ, ಅವನು ಶುದ್ಧ, ಯಾವಾಗಲೂ ಅಪ್ರಾಕೃತ. ಜೀವಿ ತಾಮಸ ಇರಬಹುದು, ಸಾತ್ವಿಕ ಇರಬಹುದು, ರಾಜಸ ಇರಬಹುದು, ಅವನಿಗೆ ಲಿಂಗ ಶರೀರದ ಸಂಬಂಧ ಹೊಂದದೆ ಅದು ಸಾತ್ವಿಕ ರಾಜಸ ತಾಮಸ ಗುಣಗಳ ಅಚ್ಛಾಣದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಜೀವಿ ಹೊಲಸಾಗಿರುವುದು, ಕೆಸರು ಕೆಸರಾಗಿರ್ತಾನೆ.
ಆ ಕೆಸರು ಕೆಸರಾದ ಜೀವಿಯ ಒಳಗಿರ್ತಕ್ಕಂಥ ನಮ್ಮ ಬಿಂಬ ಇದ್ದಾನಲ್ಲ, ಅವನು ಚಿನ್ನ, ಅವನ ಅಪ್ಪಟ ಅಪ್ರಾಕೃತ, ಅವನಿಗೆ ಯಾವ ಸಂಪರ್ಕ ಇರೋದಿಲ್ಲ. ಇದರ ಒಂದು ಜೀವಿಯ ಒಂದು ಸ್ವಲ್ಪ ಆದರೂ ಸಹ ಮತ್ತೇನು ಗೊತ್ತಿನ ಆಶ್ಚರ್ಯ, ಜೀವಿಯ ತಲೆಯಲ್ಲಿ ತಲೆ ಇಟ್ಟಿರ್ತಾನೆ, ಜೀವಿಯ ಕಣ್ಣಲ್ಲಿ ತನ್ನ ಕಣ್ಣಿಟ್ಟಿರ್ತಾನೆ, ಜೀವಿಯ ಕೈಗಳಲ್ಲಿ ತನ್ನ ಕೈ ಇಟ್ಟಿರ್ತಾನೆ, ಜೀವಿಯ ಕಾಲುಗಳಲ್ಲಿ ತನ್ನ ಕಾಲಿಟ್ಟಿರ್ತಾನೆ, ಎಲ್ಲವನ್ನು ವ್ಯಾಪಿಸಿ ಇರ್ತಾನೆ. ಆದರೆ ಜೀವಿಯ ಸಂಪರ್ಕವನ್ನು ಕಿಂಚನ್ ಮಾತ್ರವಾದರೂ ಹೊಂದೋದಿಲ್ಲ, ಅಪ್ರಾಕೃತ ಶರೀರಿಯಾಗಿ ನಮ್ಮೊಟ್ಟಿಗೆ ಒಳಗೆ ಇರ್ತಾನೆ. ಜೈವದ ಜೈವದ ಈ ಮನತನಕ್ಕೆ ಬಿಡು 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 ಮನ ಸಂಶಯವ ಉಣ್ಣ ಎರಡು ಪಕ್ಷವೇ ಅದು ಜೀವಾತ್ಮ ಪರಮಾತ್ಮ. ಒಂದು ಊಟ ಮಾಡ್ತದೆ, ಒಂದು ಊಟ ಮಾಡೋದೇ ಮಾಡೋದಿಲ್ಲ. ಆದರೆ ಊಟ ಮಾಡಿದ ಪಕ್ಷಿ ಬಡವಾಗೈತೆ, ಉಣ್ಣದ ಹಕ್ಕಿ ಬಲಿತೈತಣ್ಣ. ಉಣ್ಣದ ಹಕ್ಕಿ ಅಂದರೆ ಪರಬ್ರಹ್ಮ, ಅವನೇನು ಯಾವ ಕರ್ಮವನ್ನು ಸ್ವೀಕಾರ ಮಾಡೋದಿಲ್ಲ, ಯಾವುದನ್ನು ತಗೊಂಬೋದಿಲ್ಲ. ಆದರೆ ಅವನು ಜಬರ್ದಸ್ತಾಗಿದ್ದಾನೆ, ಬಂಗಾರವಾಗಿ ಅಪ್ರಾಕೃತನಾಗಿದ್ದಾನೆ. ಈ ಉಣತಕ್ಕಂಥ ಕರ್ಮ ಫಲವನ್ನು ಅನುಭವಿಸ್ತಕ್ಕಂಥ ಜೀವಿ ಏನಾಗಿದ್ದಾನೆ ಗೊತ್ತಾ, ಅವನು ಬಡವಾಗಿದ್ದಾನೆ. ಬಡವಾಗಿದ್ದರೆ ಹೊಲಸಾಗಿದ್ದಾನೆ ಅಂತ ಅರ್ಥ. ಅಷ್ಟಕ್ಕಿಂತ ಏನು ಊಹ ಮಾಡಬೇಕು, ತೆಳ್ಳಗಾಗಿ ಕೂತ್ಕೊಂಡಿದ್ದಾನೆ, ವಿಕಾರ ಆಗಿ ಕೂತ್ಕೊಂಡಿದ್ದಾನೆ ಅವನಿಗೆಲ್ಲ. ಸೊ ಚಿನ್ನ ಒಂದು, ಎರಡನೇದೇನು ಗೊತ್ತಾ, ಚಿನ್ನ ಅಂದರೆ ಸಣ್ಣ ರೂಪ. ಎಷ್ಟು ಸಣ್ಣಕ್ಕಿದ್ದಾನೆ ನಮ್ಮೊಳಗೆ ಭಗವಂತ ಅಂದರೆ ಜೀವಿನೇ ಅತ್ಯಂತ ಅಣು. ಅವನ ಆ ಅಣುತ್ವ ನಮ್ಮ ಊಹೆಗೆ ನಿಲುಗದೇ ಇರತಕ್ಕಂಥ ಅಣು. ಅದಕ್ಕೆ ಒಂದು ವಿಜಯರಾಯರು ಒಂದು ಮಾತು ಹೇಳ್ತಾರೆ, ಶಾಸ್ತ್ರಗಳೇ ಹೇಳ್ತವೆ, ಒಂದು ಅಣು ಪ್ರದೇಶ ಅಂತಂತ. ಅಂದರೆ ಈ ಬೆಳಕು, ಹಳೆಯ ಕಾಲದಲ್ಲಿ ಬೆಳಕು ಅದು ಗವಾಕ್ಷಿ ಅಂತಿದ್ವು. ಗವಾಕ್ಷಿಯಿಂದ ಇದನ್ನು ವಿಜಯರಾಯರು ಇದೇ ಎಕ್ಸಾಂಪಲ್ ಕೊಡೋದು. ಗವಾಕ್ಷಿಯಿಂದ ಬೆಳಕು ಬಿದ್ದಾಗ ನಾವಿಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಅದರ ಸಣ್ಣ ಧೂಳುಗಳು, ಧೂಳಿನ ಕಣಗಳು ತಿರುಗುತ್ತಾ ಇರ್ತವೆ. ಆ ಅಂಥ ಒಂದು ಕಣವನ್ನು ಊಹ ಮಾಡಿಕೊಳ್ಳ್ರಿ, ಆ ಕಣದಲ್ಲಿ ಎಷ್ಟು ಜೀವಿಗಳಿರ್ತಾರೆ, ಅದರ ಒಳಗೆ ನೂರಾರು ಜೀವಿಗಳಿರ್ತಾರೆ. ಒಂದು ಕಣದಲ್ಲಿ ನೂರಾರು ನೂರಾರು ಜೀವಿಗಳಿರ್ತಾರೆ ಅಂದರೆ ಎಷ್ಟು ಜೀವಿ ಸಣ್ಣದಾಯ್ತು. ಅದಕ್ಕೆ ನಮ್ಮ ಎಕ್ಸಾಂಪಲ್ ಆಗಿ ಕೊಟ್ಟರು, ಒಂದು ಕುದುರೆಯ ಬಾಲ ತಗೊಂಡು ಅದರ ಕೊನೆ ಭಾಗ ಇರ್ತದಲ್ಲ ಅದನ್ನು ಸೀಳಬೇಕು, ಯಾರ್ಯಾರಿಗೂ ಸಾಧ್ಯ ಇಲ್ಲ. ಸಾವಿರ ಭಾಗ ಸೀಳಿದರೆ ಅದರಲ್ಲಿ ಒಂದು ಭಾಗದಷ್ಟು ಜೀವಿ ಇರ್ತಾನೆ. ಅಂತ ಅದ್ಭುತವಾದ. ಸೊ ಚಿನ್ನ ನಮ್ಮೊಳಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ. ಜೀವಿಯೇ ಅತ್ಯಂತ ಅಣು. ಅಣುವಾದ ಜೀವಿಗೆ ಒಂದು ಆಕಾರ ಊಹ ಮಾಡಿಕೊ, ಆ ಆಕಾರಕ್ಕೆ ಹೆಬ್ಬೆಟ್ಟು ಅದ ಅಂತ ತಿಳ್ಕೊ. ಆ ಹೆಬ್ಬೆಟ್ಟು ಎಷ್ಟು ಅಂಗೂಟ ಅಗ್ರ ನೂರುತಿ, ಎಷ್ಟು ದಪ್ಪ, ಎಷ್ಟು ಉದ್ದ ಇರ್ತದೋ ಅಷ್ಟೇ ಒಳಗಡೆ ನಮ್ಮ ಸ್ವರೂಪ ದೇಹದ ಒಳಗಡೆ ಹೃದಯಾಕಾಶದಲ್ಲಿ ಆ ಬಿಂಬರೂಪಿ ಪರಮಾತ್ಮ ನಿಂತುಕೊಂಡಿದ್ದಾನೆ. ಅದು ಕಾಣವನು ಚಿನ್ನ, ಅವನಿಗಿಂತಲೂ ಸಣ್ಣವಾದ ವಸ್ತು ವಿಶ್ವದಲ್ಲೇ ಇಲ್ಲ. ಸೊ ಚಿನ್ನ ಅಪ್ರಾಕೃತ. ಚಿನ್ನ ಅಂದರೆ ಬಹಳ ಮುದ್ದ, ಜೀವಿಗೆ ನಿಜವಾದ ಮುದ್ದಾದ ವಸ್ತು. ಆದರೆ ಯಾವುದು ಮುದ್ದಾದ್ದೋ ಅದನ್ನು ಬಿಟ್ಟುಬಿಟ್ಟಿವಿ. ಮುದ್ದಾಗದೇ ಇರತಕ್ಕಂಥದ್ದನ್ನು ಮುದ್ದು ಅಂದುಕೊಂಡು ಬಂಧನಕ್ಕೊಳಗಾಗ್ತಾ ಇದ್ದೀವಿ ನಾವು. ಹೆಂಡತಿ, ಮಕ್ಕಳು, ಮನೆ, ಮಠ, ಇವು ಎಲ್ಲ ಮುದ್ದಾಗ್ಯವ ನಮಗೆ. ನಿಜವಾಗಿ ಇವೆಲ್ಲ ಬಂಧಕಗಳು. ಆದರೆ ಭಗವಂತ ಇದ್ದಾನಲ್ಲ, ಅವನು ನಿಜವಾದ ಮುದ್ದಾದ ವಸ್ತು, ನಮಗೆಲ್ಲ ಇಷ್ಟವಾದ ವಸ್ತು ಆ ಬಿಂಬರೂಪಿ. ಸೊ ಚಿನ್ನ ಎನ್ನ ಚಿನ್ನ, ನನ್ನ ಪಾಲಿನ ಬಿಂಬರೂಪಿ ಪರಮಾತ್ಮ, ನನ್ನ ಪಾಲಿನ ಅಪ್ರಾಕೃತ ರೂಪಿಯಾಗಿರತಕ್ಕಂಥ ಪರಬ್ರಹ್ಮ, ನನ್ನ ಪಾಲಿನ ನನಗೆ ಅತ್ಯಂತ ಮುದ್ದಾದ ವಸ್ತುವೆ, ಮತ್ತು ನನ್ನ ಕಡಗೋಲುತ್ತ ನನ್ನ ಮನಸ್ಸನ್ನು ನೀನು ದಯಮಾಡಿ ಕೊಡು. ಕಡಗೋಲ ತಾರೆನ್ನ ಚಿನ್ನ, ಮೊಸರೊಡೆದರೆ ಬೆಣ್ಣೆ ಬಾಕೋದು. ಮೊಸರು ರೆಡಿಯಾಗಿದೆ, ಅದು ನೀನೇ ಮಾಡಿಟ್ಟಿದ್ಯಾ? ಎಲ್ಲಿ ಗಡಿಗೆ ಎಲ್ಲಿದಪ್ಪ? ನನ್ನ ಗಡಿಗೆ ಅದ ನನಗೊಂದು. ಯಾವುದದು? ನನ್ನ ಬುದ್ಧಿ ಎನ್ನುವ ಗಡಿಗೆಯಲ್ಲಿ ಜ್ಞಾನ ಎನ್ನುವ ಮೊಸರನ್ನು ತುಂಬಿಟ್ಟುಬಿಟ್ಟಿದ್ದೀನಿ, ಹೆಪ್ಪಾಗಿದೆ. ಆದರೆ ಅದನ್ನು ಕಡಿಬೇಕು. ಅದೇನಾಗಿದೆ? ಕಡಿಬೇಕು. ಕಡದರೆ ಏನಾಗ್ತದೆ? ಬೆಣ್ಣೆ ಬರ್ತದೆ. ಕಡಿದೇ ಇದ್ದರೆ ಬೆಣ್ಣೆ ಬರೋದಿಲ್ಲ. ರಡಿಯದೆ ಯಾವುದು? ಮನಸ್ಸು ಬುದ್ಧಿ ಎನ್ನುವ ಗಡಿಗೆ ರಡಿಯದೆ. ಆ ಗಡಿಗೆಯ ತುಂಬ ಜ್ಞಾನ ಎನ್ನುವ ಅಂದರೆ ಭಗವದ್ವಿಷಯವಾದ ದೈವೀ ಸಂಪತ್ತು, ದೈವೀ ಸಂಬಂಧವಾದ ಜ್ಞಾನ ಎನ್ನುವ ಮೊಸರು ತುಂಬಿಕೊಂಡದೆ. ಬೆಳ್ಳಗದ ಮೊಸರು, ಕೆನಿ ಕನಿ ಏನು ಹೆಪ್ಪು ಕಟ್ಟದೆ. ಆದರೆ ಅದನ್ನು ಬೆಣ್ಣೆ ಕಡಿಬೇಕು. ಅದನ್ನು ಆ ಜ್ಞಾನವನ್ನು ಮಥನ ಮಾಡಿದಾಗ ಅದರಿಂದ ಭಕ್ತಿ ಎಂಬ ಬೆಣ್ಣೆ ಬರ್ತದೆ. ಆ ಬೆಣ್ಣೆ ನಿಂಗೆ ಕೊಡಬೇಕು. ನಿಂಗೆ ಕೊಡಬೇಕಾದ್ರೆ ಏನು ಬೇಕು? ಕಡಗೋಲ್ಬೇಕು. ಕಡಿಬೇಕಾದ ಮೊಸರು ಅದೇ, ಗಡಿಗೆ ಅದೇ, ಗಡಿಗೆಯಲ್ಲಿ ಮೊಸರು ರೆಡಿಯಾಗಿದೆ. ಒಡೆದ್ರೆ ಅದನ್ನು ಕಡಿದ್ರೆ ಬೆಣ್ಣೆ ಬರೋದು ತಥ್ಯ. ಆದರೆ ಅದಕ್ಕೇನು ಬೇಕು? ಕಡಗೋಲು ಬೇಕಾಗಿದೆ.
ನಿನ್ನ ಕೈಯಾಗಿ ಇಟ್ಕೊಂಡು ಕೂತ್ಕೊಂಡಿದ್ಯಾ? ಅದು ನನ್ನ ಮನಸ್ಸೆಂಬ ಕಡಗೋಲು ನಿನ್ನ ಕೈಯಾಗದೆ ದಯಮಾಡಿ ಕೊಡು. ಕೊಟ್ಟು ನನ್ನಿಂದ ನನ್ನ ಬುದ್ಧಿಯನ್ನು ಅದರಲ್ಲಿ ತುಂಬಿದ ಮೊಸರೆಂಬ ಜ್ಞಾನವನ್ನು ಮಥನ ಮಾಡುವಂತೆ ಮಾಡಿ ನನಗೆ ದಿವ್ಯವಾದ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಪಲ್ಲವಿಯ ಚಿಂತನೆ. ಕಡಗೋಲತ್ತಾರೆನ್ನ ಚಿನ್ನ ಮೊಸರೊಡೆದರೆ ಮೊಸರೊಡೆದರೆ ಬೆಣ್ಣೆ ಬಾಗೋದೋ ಮುದ್ದು ರನ್ನ. ಅಲ್ಲಿ ಚಿನ್ನ ಅಂದರೂ ಅಟ್ಟಕ್ಕೆ ತೃಪ್ತಿ ಆಗಲಿಲ್ಲ. ಮುದ್ದು ರನ್ನ, ಎಷ್ಟು ಮುದ್ದಾಗಿದ್ದಿ ನೀನು, ಎಷ್ಟು ರನ್ನ. ರನ್ನ ಅಂದರೆ ಸರ್ವೋತ್ತಮ, ನನಗೆ ಸಮಾನವಾದ ವಸ್ತು ಇಲ್ಲ. ಆದ ಕಾರಣ ನನ್ನ ಮನಸ್ಸು ನಿನ್ನ ಕಡೆ ಹರಿತಾದೆ, ನಿನ್ನನ್ನು ನೋಡಬೇಕು, ನಿನಗೆ ಬೆಣ್ಣೆಯನ್ನು ಸಮರ್ಪಣೆ ಮಾಡಬೇಕು ಅಂತ ತಪನ ಪಡ್ತೀನಿ ಅಂತ ಹೇಳ್ತಾ ಇದು ಪಲ್ಲವಿ. ನಾಳೆ ನಾಡ್ದಿನ್ನ ಅವಲ್ಲ, ಮೊದಲೇ ಚರಣ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವಿರಂತೆ. ಆಮೇಲಕ್ಕ ಬಣ್ಣದ ಸರಗಳ ಕೊರಳಿಗೆ ಹಾಕುವೆ ಚಿನ್ನರೊಡನೆ ಆಡ ಹೋಗುವಿಯಂತೆ. ಕಡಗೋಲ ತಾರನ್ನ ಚಿನ್ನ. ನೀವು ನಿಮಗೊಂದು ಪ್ರಾರ್ಥನೆ, ನಿಮ್ಮಲ್ಲಿ ನಿಮ್ಮಲ್ಲಿ ಜಿಜ್ಞಾಸೆ ಬರಬೇಕು, ನಿಮ್ಮಲ್ಲಿ ಕೇಳಬೇಕು, ಅದನ್ನು ತಿಳ್ಕೋಬೇಕು ಎಂಬ ಆಲೋಚನೆ ಬರೆದಾಗ ನೀವು ಏನಾದರೂ ಪ್ರಶ್ನೆ ಕೇಳ್ಬೋದು, ಅಥವಾ ನಾನೇನು ತಪ್ಪು ಹೇಳಿದರೆ, ತಪ್ಪು ಹೇಳಿದಿರಿ ಅಪ್ಪಣಾಚಾರ್ಯ ನೀವು. ಅದೇನು ಒಂದು ಕನಸದ ನನಗೆ, ನಾನು ಭಾಳ ಹೇಳೀನಿ ಮೆಟ್ಲೋತ್ಸವಗಳಲ್ಲಿ, ನೀವು ಇಲ್ಲಿ ಕೂಡಬೇಕು ನಾನು ಅಲ್ಲಿ ಕೂಡಬೇಕು ಅಂತ ಒಂದು ಕಮಯ ಕಾಯಿ ಕಾಯ್ತಾ ಇದ್ದೇನೆ. ಸತ್ಯ ಸಾಯದೊಳಗೆ ಅದು ಆಗ್ತದಿಲ್ಲ ಗೊತ್ತಿಲ್ಲ. ಒಬ್ಬ ತಾಯಿ ಆದರೂ ಅಪ್ಪಣಾಚಾರ್ಯ ಯಾಕೋ ನೀವು ಸರಿಯಾಗಿ ಹೇಳ್ತಾ ಇಲ್ಲ, ಆ ಹಾಡಿಗೆ ಅರ್ಥ ಇದಲ್ಲ, ಹೀಗೆ ಅರ್ಥ ಹೇಳಬೇಕು ಅಂತ ಒಬ್ಬ ತಾಯಿ ಮೇಲೆ ಬಂದು ನಿಂತ್ಕೊಂಡು ಆ ಚಿಂತನೆ ಕೊಡ್ತಕ್ಕಂಥ ಅರ್ಹತೆಗೆ ನೀವು ಒಳಗಾಗಬೇಕು. ಆ ಮಟ್ಟಕ್ಕೆ ಮುಟ್ಟಬೇಕು ನೀವು. ಮುಟ್ಟಿದಾಗ ನೀವು ಮುಟ್ಟಿದರೆ ಖಂಡಿತ ನನ್ನ ದೇಶ ಉದ್ಧಾರ ಆಗ್ತದೆ, ನನ್ನ ಕುಟುಂಬಗಳೆಲ್ಲ ಬಾಳಿ ಬೆಳಗ್ತವೆ. ಅದಕ್ಕೆ ಪುರಂದರದಾಸರು ಹೆಂಡತಿ ಸಂತತಿ ಸಾವಿರವಾಗ, ಇಂಥ ಹೆಂಡಂದರು ಮನೆ ಮನೆಗಾಗಲಿ, ಬರೇ ನನಗೊಂದೇ ಶ್ರೀನಿವಾಸ ಸರಸ್ವತಿ ಎಂಬ ಹೆಂಡನ್ನು ಕೊಟ್ಟು ನನ್ನನ್ನು ದಾಸನನ್ನಾಗಿ ಮಾಡಿದಲ್ಲ, ಎಲ್ಲರ ಮನೆಯಲ್ಲಿ ಒಬ್ಬೊಬ್ಬ ಹೆಂಡತಿ ಕೂಡ ಸರಸ್ವತಿ ಆಗಿಬಿಟ್ರೆ ಎಲ್ಲರೂ ಪುರಂದರದಾಸರಾಗಿಬಿಡ್ತಾರೆ. ಇದು ದೊಡ್ಡ ವಿಷಯ. ಎಲ್ಲರೂ ನನಗಿಂತ ದೊಡ್ಡವರಾಗಬೇಕೆ ಅಂತಂಬೋದೇ ಆಲೋಚನೆ ಇರಬೇಕು. ನಾನೇ ದೊಡ್ಡವನಾಗಬೇಕು, ನಾನೇ ಮೆರಿಬೇಕು ಅಂದರೆ ಅವನು ಅಲ್ಪ ಆಗ್ತಾನೆ. ಆ ಆಲೋಚನೆ ದಯಮಾಡಿ ನಾಳಿನಿಂದ ನಾನೇನಾದರೂ ಹೇಳಿದವು ತಪ್ಪಿದ್ದರೆ ತಪ್ಪು ತಿದ್ದಲಕ್ಕೆ ಪ್ರಯತ್ನ ಮಾಡಿರಿ, ಹೇಳ್ರಿ. ಇಲ್ಲ ನಿಮಗೇನಾದ್ರೂ ಸಂದೇಹ ಬಂತು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಹೀಗೆ ಇರ್ಬೇಕನ್ಪ ಪರ್ವಲ್ಲ ಮ್ಯಾಲ್ ಕನಕ ಬರ್ತದೆ ಏನಂತೆ. ಹಾಂ ಬಿಡ್ರಿ ಸಾಕು ಸಾಕು ಸಾಕು. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೆ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಪದ್ಮಪ್ರಿಯೇ ಪದ್ಮನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಳಾಯುತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಅಭ್ರಮಂ ಭಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಕಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಸೇನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಜಯ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ರಾಮ ರಾಮ ಹರೇ,
ಜಯ ಜಯ ಕೃಷ್ಣ ಹರಿ. ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ. ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ. ಕಂಸಾಧ್ಯ ಸುರರ ಧ್ವಂಸಗೈದ ಯದು ವಂಶೋದ್ಭವ ಶ್ರೀ ಕೃಷ್ಣ ಹರೇ. ರಾಮ ಹರೇ ಹರಿ ರಾಮ ಹರಿ ರಾಮ ಹರೇ. ಜಯ ಜಯ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ. ಹಾಡಬೇಕು ಅಂತ ಹಾಡೋದಲ್ಲ, ಜನರಿಗೋಸ್ಕರ ಹಾಡೋದಲ್ಲ, ನಮ್ಮ ಹೃದಯಕ್ಕೆ ನಾವು ಅರ್ಪಣೆ ಮಾಡ್ತಾ ಹಾಡಿದರೆ ಆನಂದ ಅನ್ನೋದು ಅನುಭವಕ್ಕೆ ಬರ್ತದೆ. ರಾಮ ಶಬ್ದನೇ ಅಂಥದ್ದು, ಕೃಷ್ಣ ಶಬ್ದನೇ ಅಂಥದ್ದು. ತಾದಾತ್ಮ್ಯ ಭಾವವನ್ನು ಏನು ಅಂತಂದರೆ ಏನಪ್ಪ, ಇದು ನನಗೆ ಒಂದು ಕ್ಯಾದಾಗಿ ಇಟ್ಕೋಬೇಕು ಅಂತ ನಾನು, ಅವರು ಪದ್ಧತಿ ಪ್ರಕಾರ ಇರಬೇಕು ಅಂತ ಪಾಪ ಅವರು, ಅವರು ನನ್ನ ಒಳ್ಳೆಯದಕ್ಕಾಗೆ ಪ್ರಯತ್ನ ಮಾಡಿ ಅದು ನನಗೆ ಅರ್ಥ ಆಗ್ತಾ ಇದೆ. ಇರಲಿ, ಆನಂದ ಅನ್ನೋದು ಅದೇನು ಕೊಂಡ್ಕೊಂಡ್ರೆ ಬರೋದೇನಲ್ಲ. ಹಿಂದೊಮ್ಮೆ ನಾನು ನಮ್ಮ ನಾರಾಯಣ ದಾಸರು ಮಂತ್ರಾಲಯದಲ್ಲಿ ಅಜಾನಂದ ಲಾಲ ಆ ಹಾಡು ಆವಾಗೆಲ್ಲ ಭಾಳ ಸುಪ್ರಸಿದ್ಧವಾಗಿ ಹಾಡ್ತಾ ಇದ್ವಿ, ಅದು ಹಾಡ್ತಾ ಇದ್ದೀವಿ. ಭಜನಾ ಮಂಡಳಿ ತಾಯಂದರು ಹುಡುಗರೆಲ್ಲ ಮುದುಕರು ಎದ್ದು ಕುಣಿಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮ ಸಾರ್ ಬಂದು ಸಾಕು ಮಾಡ್ರಪ್ಪ, ಯಾರನ್ನ ಬಿದ್ದಾರು ತಲೆ ತಿರುಗಿ ಬಿದ್ದು ಬಿಟ್ಟಾರು, ಸಾಕು ಮಾಡ್ರಿ ಅಂದರು ನಮ್ಮ ಸಾರ್. ಉದ್ರೇಕ ಅನ್ನೋದು ಆತ್ಮದಲ್ಲಿ ಬರಬೇಕು, ಬೇಕು ಅಂತಂದು ಮಾಡ್ರಿ ಎಗರ್ರಿ ಅಂದರೆ ಎಗರೋದಲ್ಲ ಸರ್, ಹೃದಯದಲ್ಲಿ ಆ ಭಾವ ಬರಬೇಕು. ಆನಂದ ಅನ್ನೋದು ಅಷ್ಟೇ, ಆ ತಾದಾತ್ಮ್ಯ ಯಾವಾಗ ಬರ್ತದೋ ಗೊತ್ತಾಗೋದಿಲ್ಲ. ಒಂದ್ಸಾರಿ ನಾನು ಒಬ್ಬನೇ ಕೂತಿದ್ದೆ ಮನೆಯಲ್ಲಿ, ಪುರಂದರದಾಸರ ಹಾಡು ಹಾಕ್ತಾ ಇದ್ದೆ. ನಾವು ಇಲ್ಲಿರಬಾರ್ದು, ಅಲ್ಲಿಗೆ ಹೋಗಬೇಕು. ಆ ರೂಪ ಅವಕ್ಕೆ ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತವ, ಅದು ಯಾರಿಗಾದರೂ ಕಾಣಿಸ್ತದೆ, ಅದೇನು ನಾವೇನು ಸ್ಪೆಷಲ್ ಅಂತಲ್ಲ. ಕೃಷ್ಣನನ್ನು ಕುರಿತು ಅಂದ್ಕೊಂಡಾಗ ಕೃಷ್ಣನ ಆ ರೂಪಗಳು ಬರ್ತವೆ. ನಿಮ್ಮ ಮನೆ ಅನ್ಕೊಳ್ರಿ, ನಿಮ್ಮ ಮನೆ ಬಾಗಿಲು ಮುಂದೆ ರೋಡು ಅಲ್ಲಿ ಚರಂಡಿ ಕಸ ಎಲ್ಲ ಜ್ಞಾಪಕಕ್ಕೆ ಬರ್ತವೆ. ಎಲ್ಲೋ ಅಲ್ಲಿಗೆ ಹೋದಂತ ಅನಿಸ್ತು, ಆನಂದ ಆಯಿತು, ಕಣ್ಣೀರು ಸುರು ಬಂತಿದ್ದು. ಅದೇ ಪೆಣ್ಣಿಗೆ ನಮ್ಮ ಫ್ರೆಂಡ್ ಬರಬೇಕಾ, ಏನಪ್ಪ ಅಳ್ತಾ ಇದ್ದೀಯ ಅಂದ ತೆಲುಗಿನಲ್ಲಿ. ನಾನೊಬ್ಬನೇ ಇದ್ದೆ, ನಮ್ಮಾಕಿದ್ದಿಲ್ಲ, ಪೆಂಡ್ಲಾಮ್ ಊರಿಗೆ ಪೈಂದಪ್ಪ ಅಂದಕ್ಕೆ ಎಡಿಸ್ತಾವ ನಾನು ಅಂತ. ಇನ್ನೇನು ಹೇಳಿ, ಇವೆಲ್ಲ ಹೇಳಿದ್ರೆ ಅದು ಅರ್ಥ ಆಗಾಗಿಲ್ಲ. ಆ ಮಾತು ಹೇಳಿದೆ ತಮಾಷೆ. ಆನಂದ ಅನ್ನೋದು ಯಾವಾಗ ಹುಟ್ಟುತ್ತದೋ ಅರ್ಥ ಆಗೋದಿಲ್ಲ. ರಾಮ ಶಬ್ದ ಅಂಥದ್ದು, ಕೃಷ್ಣ ಶಬ್ದ ಅಂಥದ್ದು, ಆ ಕಥೆಗಳು ಅಂಥವು. ಕೌಸಲ್ಯಜ ವರವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ. ಅಲ್ಲಿ ಹೇಳಿರೋದು ಸುಪ್ರಸಿದ್ಧವಾಗಿ, ಯಾವ ಹೆಸರಿಂದ ಆದರೂ ಕರಿಬಹುದು, ದಾಶರಥಿ ಅಂತಂತ, ದಶರಥ ನಂದನ ಅಂತಂದು ಗೋಬೆ ದಾಸರು ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಇಲ್ಲಿ ಕೌಸಲ್ಯಜ ವರ ವಂಶೋದ್ಭವ ಅಂತ ಹೇಳಿದ್ದಾರೆ. ಇಲ್ಲೇನಾಗ್ತದೆ ಅಂದರೆ ಸಮಾಸ ಎಲ್ಲ ಒಂದೇ ಮಾಡ್ಕೊಂಡ್ರೆ ಸಂಸ್ಕೃತ ಏನು ಮಾಡೋದು, ಎಲ್ಲ ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ಒಂದೇ ಇರ್ತದೆ,
ಶಬ್ದ ಅದನ್ನು ನಾವು ಬೇರೆ ಮಾಡ್ಕೋಬೇಕು. ಕೌಸಲ್ಯಜ ಅಲ್ಲಿ ನಿಂದಿರಿಸ್ಕೋಬೇಕು. ವರವಂಶೋದ್ಭವ ಕೌಸಲ್ಯಜ ವರವಂಶ ಅಲ್ಲ, ಕೌಸಲ್ಯಜ ವರವಂಶೋದ್ಭವ ಅಲ್ಲಿವರೆಗೂ ತಗೊಂಡ್ರೆ ಕೌಸಲ್ಯಾಮ ಮಗನೇ ಕೌಸಲ್ಯಗೆ ಹುಟ್ಟಿದವನೇ ಅನ್ನುವ ಸಂಬೋಧನೆ ಮಾಡಿದ್ರು. ತಿಮ್ಮಪ್ಪನ ಬೆಳಿಗ್ಗೆ ಎದ್ದ ತಕ್ಷಣ ಅನ್ನೋದು ಯಾವ ಶಬ್ದದಿಂದಮ್ಮ? ತಿಮ್ಮಪ್ಪನ ನಾವು ಹೇಳ್ಕೊಳ್ತೀವಲ್ಲ ಸುಪ್ರಭಾತದಲ್ಲಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ಧೂಲ ಕರ್ತವ್ಯಂ ದೈವ ಮಾನ್ಹಿಕಂ. ಅದಕ್ಕೆ ಇತ್ತೀಚೆಗೆ ಯಾರು ಸೇರಿಸ್ತಾರೋ ನನಗೆ ಗೊತ್ತಿಲ್ಲ, ಆ ನಂತರ ಕಾಲದಲ್ಲಿ ಯಾವಾಗ ಮಧ್ಯದಲ್ಲಿ ಬಂದು ಸೇರ್ಕೊಂತೀವಿ. ಏನದು ದೇವಕೆ ಸುಪ್ರಜಾ ಕೃಷ್ಣ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೇನೆ. ಅದು ಯಾರು ಸೇರಿಸ್ತಾರೆ ಅನ್ನೋದು ಗೊತ್ತಿಲ್ಲ, ನಾನು ಕೇಳೋಕ್ಕೂ ಹೋಗಿಲ್ಲ. ಅದು ದೊಡ್ಡವರಲ್ಲಿಂದ ಬಂದಿದೆ ಅಂದರೆ ಅದು ಇನ್ನೂ ಮಧುರ ಆಯಿತು. ಸ್ವಾಮಿಗಳವರೇ ಹೇಳ್ಯಾರಂತೆ, ದೇವಕಿ ಸುಪ್ರಜಾ ಕೃಷ್ಣ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ಧೂಲ ಕರ್ತವ್ಯಂ ದೈವಂ. ಅದ್ಭುತ, ಇಬ್ಬರು ತಾಯಂದರನ್ನು ಅಲ್ಲಿ ನೆನೆಸೋದು ಆಗಿದೆ. ಇಲ್ಲಿ ಕೌಸಲ್ಯಜ ಅನ್ನೋದು ಆ ವರವಂಶ ಇದೆಯಲ್ಲ, ವರವಂಶ ಅದು ಕೌಸಲ್ಯಜ ಆಗಿರಬೇಕು. ಆ ಸಮಾಸ ಉದ್ದಕ್ಕೂ ನೋಡ್ಕೊಂಡ್ರೆ ಈಕೆ ಬಂದು ಅವರಪ್ಪ, ಈಕೆ ಕೌಸಲ್ಯ, ಅವರಪ್ಪ ಸುಕೋಶಲ ಅತ್ತ, ಸುಕುಶಲ ಅತ್ತ, ತಾಯಿ ಅಮೃತಪ್ರಭೆ. ಹಾಕಿ ನೋಡ್ರಿ, ಕೌಸಲ್ಯ ಹುಟ್ಟಬೇಕಂದ್ರೆ ಅದು ಕುಸಲ, ಕುಸಲ ಅದರ ಭಾವ ಕೌಶಲ ಆಗ್ತದೆ, ಕೌಸಲ್ಯ ಆಗ್ತದೆ. ಕುಸಲ ಅಂದರೆ ಇಸ್ ಈಕ್ವಲ್ ಟು ಕುಶಲ ಅಂತಲೇ ಅರ್ಥ ಕೊಟ್ಟಾರೆ. ಕುಶಲ ಕುಸಲ ಅಂದರೆ ಕುಶಲ ಅಂತಂದೇ ಅರ್ಥ. ಆದರೆ ಕೌಸಲ್ಯ ಎಂಬುದರಲ್ಲಿ ಸಕಾರ ಅದ, ಅದರ ಅರ್ಥ ಮಾತ್ರ ಕುಶಲ ಅಂತ. ಅಪ್ಪನ ಹೆಸರಿನಾಗಿ ಕೌಸಲ್ಯನೇ ಅದ. ಸುಕುಶಲನಾದಂಥವನು, ನಿಪುಣನಾದಂಥವನು ಯಾವನಿರ್ತಾನೋ, ಯಾವುದರಲ್ಲಿ ನಿಪುಣ? ದುಡ್ಡು ಗಳಿಸೋದರಲ್ಲಿ ನಿಪುಣ, ಅದರನ್ನು ತೆಗೆದಿಡೋದರಲ್ಲಿ ನಿಪುಣ, ಖರ್ಚು ಮಾಡದೇ ಇರುವುದರಲ್ಲಿ ನಿಪುಣ ಅವನಲ್ಲ. ಯಾವುದರಲ್ಲಿ ನಿಪುಣ ಆಗಿರಬೇಕು? ಅಮೃತ ಪ್ರಭ ಏನಿದೆ ಅದರಲ್ಲಿ ನಿಪುಣನಾಗಿರಬೇಕು. ಅಮೃತ ಅಂದರೆ ಏನು? ಮೃತಿ ಇಲ್ಲದೆ ಇರೋದು, ಮೃತಿ ಇಲ್ಲದೆ ಇರೋದು. ಯಾವನು ಹುಟ್ಟಿರ್ತಾನೋ ಅವನಿಗೆ ತಪ್ಪದಲ್ಲೇನಪ್ಪ ಹನುಮೇಶಿ, ಕರೆಕ್ಟಲ್ಲ. ಜಾತಸ್ಸಿಗೆ ಧ್ರುವ ಮೃತ್ಯು ಏನು, ನನಗೆ ಅಷ್ಟು ಗೊತ್ತಿರೋದೇ ಇಷ್ಟಿಷ್ಟು ಮಾತ್ರ, ನನಗೆ ಹೇಳ್ಬೇಕಾಗಿರೋದ ಹನುಮೇಶ ಅಂತ ಇಂಥವ್ರ ಹತ್ರ ಕರೆ, ಅದು ಭಾಳ ದೊಡ್ಡ ವ್ಯವಹಾರ. ಯಾಕಂದರೆ ನಮ್ಮ ಜ್ಞಾನ ಅಲ್ಲ, ನನ್ನ ಹತ್ರ ಇರೋ ಜ್ಞಾನ ಅಲ್ಲ, ಅವ್ರಿಗೆ ಕೊಟ್ಟು 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 ಏನು ಉಳಿದಿಲ್ಲ. ನಾವು ಜೀರೋ ಹಾಕಿ ಹೇಳ್ತಿರ್ತಾರ ಇಲ್ಲಮ್ಮ ನನಗೆಲ್ಲ ಅವರೇ ಹೇಳಿರೋದು ಅಂತ ಹೇಳ್ತಾರಲ್ಲ. ಅದರಂತೆ ಹೇಳಿ ಹೇಳಿ ಅನ್ಮೇಷಿ ಇದ್ದಿದ್ದೆಲ್ಲ ಕಳ್ಕೊಂಡು ಇವಾಗ ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ಜೀರೋ, ಅವರು ಪೂರ್ಣ, ನಾವು ಶೂನ್ಯ. ಯಾವುದು ನಿಜವಾದ? ಜಾತಸ್ಯಕ್ಕೆ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರಿಯರ್ಥೆ ನತ್ವಂ ಶೋಚಿತ ಅರ್ಹಸೆ. ಹುಟ್ಟೀವಿ ಅಂದರೆ ಸತ್ತೇ ತಿರಬೇಕು, ಸಾವಿಲ್ಲ ಅಂದರೆ ಅರ್ಥ ಏನು? ಹುಟ್ಟಿಲ್ಲ ಅಂತ ಅರ್ಥ. ಅಮೃತ ಅಂದರೆ ಅರ್ಥ ಏನು? ಸಾವಿಲ್ಲ ಅಂದರ್ಥ. ಸಾವಿಲ್ಲ ಅಂದರೆ ಅರ್ಥ ಏನು? ಹುಟ್ಟೇ ಇಲ್ಲ ಅಂತ ಅರ್ಥ. ಯಾವುದು ಹುಟ್ಟೇ ಇಲ್ಲದಂತೆ ಮಾಡ್ತದೋ ಯಾವುದು ಮಾಡ್ತದೆ? ಮೋಕ್ಷ ಜ್ಞಾನ. ಮೋಕ್ಷ ಮೋಕ್ಷ ಒಂದೇ, ಹುಟ್ಟು ಇಲ್ಲದಂತೆ ಮಾಡ್ತದೆ. ಅದರ ಪ್ರಭ, ಅದರ ಜ್ಞಾನ, ಅದರ ಕಾಂತಿ ಏನಿದೆ ಅದರ ಬಗ್ಗೆ ಸುಕೌಶಲ ಆಗಿರಬೇಕು, ನಿಪುಣನಾಗಿರಬೇಕು. ಅಂಥವನಿಗೆ ಕುಶಲತ್ವ ಅನ್ನೋದು ಲಭ್ಯ. ಕುಶಲತ್ವ ಅನ್ನೋದೇ ಒಂದು ವಿಶೇಷವಾದ ಶಬ್ದ. ಕುಶ ಅಂತಂದರೆ ಈ ದರ್ಭೆ ಅಂತೀವಲ್ಲಪ್ಪ, ಅದು ಅದನ್ನು ಲಾತಿ ತಗೊಂಡು ಬರೋನು ಆ ಮಗು ಮಾನವಕ ಇದ್ದಾನಲ್ಲಿ. ಬ್ರಹ್ಮಚಾರಿಗಳು ಅನಧ್ಯಯನ ದಿವಸಗಳಲ್ಲಿ ಆ ತರಲಕ್ಕೆ ಹೋಗ್ತಿದ್ದರಂದರೆ ಸಮಿತ್ತುಗಳನ್ನು, ಸಮಿತ್ತುಗಳು ಅಂದರೆ ಈ ಯಜ್ಞ ಯಾಗಾದಿಗಳಲ್ಲಿ ಉಪಯೋಗಿಸ್ತೀವಲ್ಲ, ಅವನ್ನು ಆರಿಸ್ಕೊಂಬರ್ಲಕ್ಕೆ ಹೋಗ್ತಿದ್ರು. ಆರಿಸ್ಕೊಂಬರ್ಲಕ್ಕೆ ಹೋಗೋದೇನ್ರಿ ತಲೆಗೆ? ಇವಾಗಿನವರಿಗೆ ಅರ್ಥನೇ ಆಗೋದಿಲ್ಲ. ಅದು ಕಾರಣ ಏನು ಗೊತ್ತಾ? ಈ ನವಗ್ರಹ ಹೋಮ ಮಾಡಿಸ್ಬೇಕು ಅಂತ ಯಾರಾದರೂ ಹೇಳಿದ್ರು ಅಂದ್ಕೊಳ್ರಿ,
ಗ್ರಹಚಾರ ಸಾಲದವ್ರು ಯಾರು, ಎಲ್ಲರಿಗೂ ಗ್ರಹಚಾರ ಸಾಲದವರೇ ಇರೋದು. ಒಬ್ಬ ಜ್ಯೋತಿಷ್ಯಕನ ಹತ್ರಕ್ಕೆ ಹೋಗಿ ನೀವು ಸ್ವಾಮಿ ನನಗೆ ಹೆಂಗದೋ ಸ್ವಲ್ಪ ಹೇಳ್ರಿ ಅಂದಾನೆ ಅಂದರೆ ಇವನಿಗೇನೋ ಕೆಟ್ಟದ ಅಂತ ಅವನಿಗೆ ಅವಾಗ ಗೊತ್ತಾಗೇ ಬಿಡ್ತದ. ಅವನೇನು ಮಾಡ್ತಾನೆ ಅಂತ ಅಂದ್ಬಿಡೋಷ್ಟಲ್ಲಿ ಇವನಿಗೆ ಗುಂಡೆ ಡಬ 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 ಅಂತಿರ್ತದ. ಏನು ಹೇಳ್ತಾನ ಏನು ಹೇಳ್ತಾನೆ ನೋಡಯ್ಯ, ಶನಿ ವಕ್ರದಲ್ಲಿದ್ದಾನೆ, ಇರೋದು ನಾವು ವಕ್ರ, ನಾವು ವಕ್ರ ಕೂತೀವಿ, ನಾವು ವಕ್ರ ಆದದಕ್ಕೆ ಶನಿ ರಾಹು ಕೇತು ಎಲ್ಲರೂ ವಕ್ರ ಆಗ್ತಾರೆ. ಯಾಕಂದ್ರೆ ನಮಗೋಸ್ಕರ ಅವರು ವಕ್ರ ಆಗೋರು, ಅವ್ರು ವಕ್ರರೆ ನಲ್ಲ ಪಾಪ. ನಮ್ಮ ಚರ್ಯ ಚೆನ್ನಾಗಿ ಇಲ್ಲ, ಬಹು ವಕ್ರ ಆಗಿದ್ದ ಕುಬುಜ ಅಬಲೆ ಅವಳನ್ನ ಮೇಲ್ಕ ಅಬಲ ಅಂದ್ರೆ ಇರ್ತೇನು ಅಬಲೆ, ಅವಳ ಮೇಲೆ ಕೆತ್ತಿದ ಅವಳು ಆ ಬಲೆ ಅಂತ. ಅವಳು ಬಲಶಾಲಿ, ಅವಳು ಅಬಲೆ ಅಲ್ಲ ಸರ್, ಒಳ್ಳೆ ಬಲಶಾಲಿ. ಯಾರ ಬಲ? ಅಕ್ಷರಾಣಾಮ್ ಅಕಾರೋಸ್ಮಿ. ಆ ಅಕಾರವಾಚ್ಯನಾದ ಪರಮಾತ್ಮ ಇದ್ದಾನಲ್ಲ ಅವನು ಬಲ ಅವಳಿಗಿತ್ತು, ಬಲು ವಕ್ರೇ ಆಗಿದ್ಲು. ಆದ ಕಾರಣ ಇದು ಹೆಣ್ಣಟ್ಟೆ ಗಡ್ಡ ಹಿಡ್ಕೊಂಡು ಎತ್ತಿಬಿಟ್ಟನಂತೆ ಚುಬುಕ ಹಿಡ್ಕೊಂಡು. ಸ ಅದ್ಭುತವಾದ ಸುಂದರಿ ಆದಳು. ಆದ ಕಾರಣ ಕುಶಲ ಶಬ್ದ ಇದೆಯಲ್ಲ, ನವಗ್ರಹ ಹೋಮಕ್ಕೆ ಕುರಿತು ಹೇಳ್ತಾ ಇದ್ದೆ, ಇದು ಸಮಾಜಕ್ಕೆ ಕೆಲಸಕ್ಕೆ ಬರೋದಾದ ಕಾರಣ ಹೇಳ್ತಾ ಇದ್ದೀನಿ. ಆದರೂ ಸಾಧ್ಯ ಇಲ್ಲ, ಅಷ್ಟು ಸಹನೆ, ಅಷ್ಟು ಶ್ರದ್ಧೆ, ಅಷ್ಟು ನಿಷ್ಠೆ ನಮ್ಮಲ್ಲಿ ಇಲ್ಲ ಅನ್ನೋದು ತಲೆ ಬೊಗ್ಗಿಸ್ಕೊಂಡು ಒಪ್ಪಿಗೆಬೇಕಾದ್ದೆ. ನಾವು ಸಮಿಧಗಳಕ್ಕೋಸ್ಕರವಾಗಿ ಮರಗಳನ್ನು ಗಿಡಗಳನ್ನು ಕಡಿಬಾರದು, ಇದು ನಮ್ಮ ರೂಲ್. ಅರಣ್ಯನಾಶ ಮಾಡಬಾರದು. ಅದಕ್ಕೋಸ್ಕರ ಈ ಮಕ್ಕಳು ಏನು ಮಾಡೋರು ಅಂದರೆ, ಯಾವುದೇ ಮರ, ಮರಕ್ಕೊಂದು ಲಕ್ಷಣ ಇರ್ತದೆ, ಏನದು ಬೆಳೀತದೆ ಬೆಳೀತದೆ ಬೆಳೀತದೆ, ಆಮೇಲೆ ಕೆಲವು ಕೊಂಬೆಗಳು ಒಣಗ್ತಾ ಇರ್ತವೆ, ಕೊಂಬೆ ರೆಂಬೆ ಒಣಗ್ತಾ ಇರ್ತವೆ, ಮಿಕ್ಕಿದ್ದು ಮತ್ತೆ ಚಿಗುರ್ತಿರ್ತವೆ. ಇಂಥ ಯಾವ ಒಣಗಿರ್ತಾವೋ ಅವನ್ನು ಮಾತ್ರ ಆರಿಸಿಕೊಂಡು ತಗೊಂಡು ಬರಬೇಕು. ಅದಕ್ಕೋಸ್ಕರನೇ ಹರಿಶ್ಚಂದ್ರನ ಕಥೆಯಲ್ಲಿ ಲೋಹಿತಾಶ್ವ ಅವನಿಗೆ ಹಾವು ಕಡಿದಿದ್ದಲ್ಲಿ ಅವನು ಹುತ್ತು ಹತ್ತಿದನಂತೆ. ಅಲ್ಲಿ ಮರಕ್ಕೆ ಕೊನೆಯಲ್ಲಿ ಒಣಗಿತ್ತೊಂದು ಸಮಿತೆ, ಅದನ್ನು ಮುರ್ಕೊಂಡು ಬರಬೇಕು ಹೋಮಕ್ಕಾಗಿ. ಅಲ್ಲಿ ಮುರ್ಕೋಬೇಕಂದು ಹುತ್ತು ಹತ್ತಿದ ಹಾವು ಕಡಿತು ಕಚ್ಚಿತು. ಅದು ನಮಗೆ ಆ ಕಥೆ ಇದನ್ನು ಹೇಳ್ತದೆ. ಇವತ್ತೇನು ಮಾಡ್ತೀವಿ, ಗಿಡಗಳು ಮರಗಳು ಕಡಿದು ಬಿಡ್ತಾರಮ್ಮ, ಅವನ್ನ ತುಂಡು 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 ಮಾಡಿ ಅವನ್ನ ಕಟ್ಟಿ ಹತ್ತತ್ತೋ ಇಪ್ಪತ್ತಿಪ್ಪತ್ತೋ ಒಂದು ಇದು ಮಾಡಿ ಕಟ್ಟಿ, ಅದಕ್ಕೆ ಇವಕ್ಕೆ ತಿಳ್ಕೊಂಬೋದು ಕೂಡ ಜ್ಞಾನ ಇರೋದಿಲ್ಲ, ಎಲ್ಲ ಕಟ್ಟಿಗೆ ಒಂದೇ ಕಾಣಿಸ್ತಾವೆ ನಮ್ಮ ಹಣೆ ಬರೋಕ್ಕೆ. ಆದ ಕಾರಣ ರಾಹು ಸಿರಿ ಕೇತು ಅಂತ ಅದಕ್ಕೆ ಬರೆದು ಅವರೇ ಬರೆದಿರ್ತಾರೆ ಸರ್, ಎಲ್ಲ ಸುಮ್ಮನೆ ಕೊಣ್ಕ ಅವ್ರು ಕೊಟ್ಟಿದ್ದು ಕಣ್ಣು ಮುಚ್ಕೊಂಡು. ಇದರಾಗಿ ಈ ಶನಿಗೆ ಸಂಬಂಧಪಟ್ಟ ಆ ಶಮಿ ಅದು ಇದೆಯಾ ಇಲ್ವ, ಈ ಅಶ್ವತ್ಥ ಇದೆಯಾ ಇಲ್ವ ನೋಡೋ ಪ್ರಶ್ನೆ ಇಲ್ಲಪ್ಪ. ಅವನು ತಗೊಂಡು ಏ ಪೇರು ಸುಡ್ರಾ ಅಂದ್ಬಿಡ್ತಾರೆ ನಮ್ಮ ಪುರೋಹಿತರು, ಪೇರು ಸುಡ್ರಾ ಅಂತ. ಏನು ಮುಂದೆ ದನ ಮೇಲೆ ರಾಹು ಅದು ಏನನ್ನ ಆಗಿಲ್ಲ. ಅವನು ಎಲ್ಲೇ ಕಟ್ಟೇಶೆ ಅಂದರೆ ಅವನು ಯಾವನ ಕೆಲಸಕ್ಕೆ ಮಾಡೋನು ಕಟ್ಟಿರ್ತಾನೆ. ಅವನಿಗೆ ಶನಿ ಯಾವುದೋ ಗೊತ್ತಿಲ್ಲ, ರಾಹು ಯಾವುದೋ ಗೊತ್ತಿಲ್ಲ, ಶನಿಗೆ ರಾಹು ರಾಹು ಶನಿ ಹಾಕಿಬಿಟ್ಟಿರ್ತಾನೆ, ಗೊತ್ತಾಗೋದಿಲ್ಲ. ನಾವೆಲ್ಲ ಇಂಥವೇ ಮಾಡೋದು. ಒಂದ್ಸಾರಿ ಇದಕ್ಕೆ ಹೋಗಿದ್ನಪ್ಪ ರಾಜಮಂಡ್ರಿಗೆ, ಇದೇನದು ಅದೇನು 12 ವರ್ಷಕ್ಕೊಂದ್ಸಾರಿ ಬರ್ತದಲ್ಲ ಪುಷ್ಕರ, ನಾನು ಹೋಗಿನಿ 68 ಮಂದಿ ಕೂತಾರಮ್ಮ, 68 ಮಂದಿ ಕೂತಿರೋದು ಏನು ಮಾಡೋರು. ಅವರಿಗೆಲ್ಲ ಏನು ಮಾಡಿದ್ರೆ ನಂಬರ್ಗಳು ಕೊಟ್ಬಿಟ್ಟಾರೆ, ನಂಬರ್ಗಳು ಎಲ್ಲ ಆದಮೇಲೆ ತನ್ನ ನಂಬರ್ ಅದು ಜ್ಞಾಪಕ ಇರೋದಲ್ಲೇನಮ್ಮ, ಎಷ್ಟು ಅಶ್ರದ್ಧ. ಶ್ರದ್ಧಯಾ ದೇಯಂ ಶ್ರಾದ್ದಂ ಅಂತ ಶ್ರದ್ಧೆಯಿಂದ ಕೊಟ್ಟಿರೋದು ಶ್ರಾದ್ದ ಅನ್ನಿಸ್ಕೊಳ್ತದೆ ಅವರಿಗೆ, ಶ್ರಾದ್ದನಲ್ಲೇ ಚೇಸಿನವಲ್ಲದ ಅಯ್ಯಪ್ಪಂದೆ. ಅದು ಅವನೇನು ಮಾಡಿದ ಬಂದು, ಸ್ವಾಮಿ ಆಚಾರ್ಯ ನಾ ನಂಬರ್ ಅಂತ ಅಂದ, ತಟ್ಟೀನಂದ. ಇನ್ನೊಬ್ಬನು ಬಂದ, ನಾನು ನಂಬರಂದು ತಟ್ಟಿ ಅಂದ. ತಟ್ಟಿ ಅವನು ತಟ್ಟಿಂದು ತೊಗೊಂಬಿಟ್ಟ, ತಟ್ಟಿನವನು ತಟ್ಟಿದು ತೊಗೊಂಬಿಟ್ಟ, 16 ಅವನು 60 ತೊಗೊಂಬಿಟ್ಟ, 60 ಅವನು 60 ಎಂದು. ಯಾರಪ್ಪನು ಪ್ರಸಾದ ಯಾರಿಗೂ ಹೋಯ್ತೋ ಏನು, ದೇವರೇ ಬಲ್ಲ. ಅದು ನಮ್ಮ ಶ್ರದ್ಧೆ ಇರೋದು. ಈ ಸಮಿತಿಗಳನ್ನು ಆರಿಸಿ ತೊಗರು ತರಬೇಕು ಹೊರತು ಮರಗಳನ್ನು ಗಿಡಗಳನ್ನು ಕಡಿಬಾರದು. ನಮ್ಮಲ್ಲಿ ಅಷ್ಟು ಶ್ರದ್ಧೆ ಇಲ್ಲ, ಪುರೋಹಿತರಿಗೆ ಅವಕಾಶವೂ ಇಲ್ಲ. ದೊಡ್ಡ ದೊಡ್ಡ ಟೌನ್ಗಳಾಗಿ ಸಿಟಿಗಳಾಗಿರ್ತಾರೆ, ಸಮಿತ್ ಬೇಕು ಅಂದರೆ ಊರು ಬಿಟ್ಟು ಎಲ್ಲೋ ಅಡವಿಗೆ ಹೋಗ್ಬೇಕು. ಇವಾಗ ಅಡವಿಗೆ ಕೂಡ ಹೋಗಾಗಿಲ್ಲಮ್ಮ,
ಕಾಡಿನಾಗ ಹೋದರೆ ಅಲ್ಲೆಲ್ಲ ಉಗ್ರರು ಆ ನಕ್ಸಲೈಟ್ಗಳು ಅಂಥವರಿಗೆ ಕಾಡಿರೋದು, ನಮಗೋಸ್ಕರ ಅಲ್ಲ, ಅವರಿಗೆ ಅವ್ರನ್ನ ಹುಡುಕೊಂಡು ಹೋಗೋ ಪೊಲೀಸವರಿಗೆ ಅವರಿಗೆ ಕಾಡಿರೋದು, ಅಂಥ ಪರಿಸ್ಥಿತಿ ಬಂದುಬಿಟ್ಟದು. ಆದ ಕಾರಣ ಕುಶಾಲ ಅಂದರೆ ಅವು ತರೋದರಲ್ಲಿ ನಿಪುಣ ಅಂತ ಅರ್ಥ. ಆ ದರ್ಬೇನು ಹೇಗಂದರೆ ಕಿತ್ತಕ್ಕೆ ಹೋಗ್ಬೋದು, ಕೈಕೋಕೆತ್ತದ, ಯಾವನು ಚೆನ್ನಾಗಿ ತರಬಲ್ಲನೋ ಅವನು ಕುಶಾಲ ಅನಿಸ್ಕೊಂಡು. ಈಕೆ ಅಂಥ ಕುಶಲೇ ಆಗಿದ್ಲು ಕೌಶಲ. ಅಂಥ ವಂಶ ಅದು ಕುಶಾಲ ಕೌಶಲ ಇರ್ತಕ್ಕಂಥ, ಅಂದರೆ ಪರಮಾತ್ಮನ ವಿಷಯದಲ್ಲಿ ಜ್ಞಾನದ ವಿಷಯದಲ್ಲಿ ನಿಪುಣರಾಗಿದ್ದರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಥವರ ಗರ್ಭದಲ್ಲೇ, ಆ ನೈಪುಣ್ಯ ಇರುವ ಗರ್ಭದಲ್ಲೇ ಭಗವಂತ ಅವತಾರ ಮಾಡೋದು ಅಂತ ನಾವು ತಿಳಿಬೇಕು. ಇದು ಶರೀರ, ಇದರಲ್ಲಿ ದಶರಥ ಅಂದರೆ ನಾವೇ ದಶರಥ, ದಶೇಂದ್ರಿಯಗಳು ದಶರಥಗಳು, ಅವುಗಳಿಂದ ತಾನೇ ನಮ್ಮ ಗತಿ ಅಂದರೆ ನಮ್ಮ ಮುಂದಕ್ಕೆ ಚಲನೆ, ಮುಂದಕ್ಕೆ ಹೋಗೋದು ಅವುಗಳಿಂದನೇ. ಆದ ಕಾರಣ ದಶರಥರಾಗ್ತೀವಿ. ಅದರಲ್ಲಿ ಯಾರು ಹುಟ್ಟಬೇಕು? ದಶರಥರಾಗಿದ್ದರೆ ಒಳಗೆ ರಾಮ ಹುಟ್ಟುತ್ತಾನೆ, ಒಳಗೆ ರಾಮನ ಉದಯ ಆಗ್ತದೆ. ಅದರಂತೆ ತಾಯಿಯ ಹೆಸರಿನಿಂದ ಕರೆಸಿಕೊಂಡ. ಅಂದ್ರೇನು ಕೌಶಲ್ಯ ಒಂದೇನ ತಾಯಿ? ರಾಮಚರಿತ್ರೆಯನ್ನು ವಾಲ್ಮೀಕಿಯವರು ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೋ, ಇನ್ನೂ ಈ ದೇಶದ ಅನೇಕಾನೇಕ ಕವಿಗಳು ಅಷ್ಟೇ ಸುಂದರವಾಗಿ ವರ್ಣಿಸಿದ್ದಾರೆ. ಅದಕ್ಕೆ ನಮ್ಮ ಗದುಗಿನ ನಾರಾಯಣಪ್ಪ ಕುಮಾರವ್ಯಾಸ ಅಂತಾನೆ, ತಿಣುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಪಣಿರಾಯ ಇದ್ದಾನಲ್ಲ, ಹೋರ್ತಾ ಇದ್ದಾನಲ್ಲ ಭೂಮಿಯನ್ನು, ಆ ಪಣಿರಾಯ ರಾಮಾಯಣದ ಭಾರದಲ್ಲಿ ಅಲ್ಲ, ರಾಮಾಯಣದ ಕವಿಗಳ ಭಾರದಲ್ಲಿ ತಿಣುಕಿದನು ಅಂತ. ಆಸ ಮಂದಿ ಬರೆದಾರೆ ರಾಮಾಯಣವನ್ನು ಕುರಿತು ಅಂತ ಅರ್ಥ. ಸುಂದರವಾದ ಚಿಂತನೆಯನ್ನು ಕೊಟ್ಟರು. ರಾಮ ಕೇವಲ ಕೌಶಲ್ಯ ಒಂದೇ ನನ್ನ ತಾಯಿ ಅನ್ಕೊಂಡಿಲ್ಲ, ಕೌಶಲ್ಯಕ್ಕಿಂತಲೂ ಹೆಚ್ಚಾಗಿ ಕೈಕೆಯನ್ನು ಪ್ರೀತಿ ಮಾಡಿದಂತ. ನಮ್ಮ ತುಳಸಿಯವರು ಎಷ್ಟು ಸುಂದರವಾಗಿ ವರ್ಣಿಸ್ತಾರೋ, ಒಂದು ಮಾತು ಹೇಳ್ತಾಳೆ. ಒಂದು ಅರ್ಧರಾತ್ರಿಪ್ಪ ಅಷ್ಟೊತ್ತಿನಾಗ ಕೌಶಲ್ಯ ರಾಮನ್ನ ಕೊಂಕಳಗ ಕೆಂಡು ಕೂಸು ರಾಮ ಇನ್ನೂ ತುಮಕ ತುಮಕ ರಾಮಚಂದ್ರ ಭಜತ ಪಂಜನಿಯ. ಬೊಂಬೈನವರು ತಪ್ಪಿದ್ರೆ ಕ್ಷಮಿಸಬೇಕಮ್ಮ, ನಾನು ಕಡ್ಡ ಏನಾದರೂ ಆಡಿಬಿಡ್ತೀನಿ, ತಪ್ಪನಿರಲಿ. ಒಬ್ಬ ತುಮಕ ತುಮಕ ರಾಮಚಂದ್ರ ರಾಮ ಬಿಡು 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 ಅಂತ ನಡೀತಿದ್ದಂತೆ. ಅವನ್ನ ಹಿಡ್ಕೊಳ್ಳಾರ್ದೆ ರಾಮನಿಂದೆ ದಶರಥ ಮುದುಕ, ಅರುವದಿವೇಲಬ್ದಂಬುಲು ನೆರಯಗಮನಿ ಸುತುಲು ಗಣನಿ ನೆವ್ವಗ ಚೇತನ್ ಜರಮೇನನ್ ಗಿರ್ಕಿರಿಯಗ ದರಿದಪ್ಪಿ ಸುತುಲ ಇಟ್ಲು ಏನ್ ಕಂಟಿನ್ ಅಂತಾನೆ. ಮೊಲ ರಾಮಾಯಣದಲ್ಲಿ 60,000 ವರ್ಷಂತೆ ಯಾರಿಗೆ? ದಶರಥ ಮಹಾರಾಜನಿಗೆ. ಮುದುಕ ಜರಮೇನನ್ ಗಿರ್ಕಿರಿಯಗ, ಈ ಜರ ಅಂದರೆ ವೃದ್ಧಾಪ್ಯ ಶರೀರ ಮೇಲೆ ಬಂದ ಮೇಲೆ ನಾನು ಮಕ್ಕಳನ್ನ ಕಂಡಿರೋದು ಸ್ವಾಮಿ, ಅಂಥ ಮಗನ್ನ ಊನ ಷೋಡಶ ವರ್ಷೋಮಿ ರಾಮೋ ರಾಜೀವ ಲೋಚನ ಅಂಥವ್ರು ನಾವು ಕರ್ಕೊಂಡು ಹೋಗ್ತೀವಿ. ಅದರಲ್ಲಿ ರಾಕ್ಷಸರು ಕೂಡ ಮಾರೀಚ ಸುಭಾ, ಅಯ್ಯೋ ಬೇಕಾದರೆ ನನ್ನ ಇಡೀ ಸೈನ್ಯ ಜೊತೆಯಲ್ಲಿ ಹೋಗಯ್ಯ ಮುದುಕ ಅಂದ. ನೀನು ಯಾರಿಗೆ ನಿನಗೆ ನಿನ್ಕೊಡಿ ಯಾರಿಗೆ? ಇವನಿಂದ ಭಾರಿ ಕೆಲಸ ನಡಿಬೇಕಾಗಿದೆ ಮುಂದೆ. ನಮ್ಮ ಸಾರ್ ಹೇಳಿದ್ರಲ್ಲ, ಮೊದಲನೇದು ಬಲಿ ಆಗಬೇಕಾಗಿದೆ, ಅದಕ್ಕೋಸ್ಕರಪ್ಪ ಕಲ್ಯಾಣ ಆಗಬೇಕಾಗಿದೆ ಅದಕ್ಕೋಸ್ಕರ ಮೇಲೆ ಹೇಳಲಿಲ್ಲ ಅಂದ, ಸಿಟ್ಟಿಗೆದ್ದ. ಆಮೇಲೆ ವಶಿಷ್ಠರು ಬಂದರು, ಏ ಇಲ್ಲಪ್ಪ ನೀವು ಕಳಿಸು ಬಾಳಿ. ವಶಿಷ್ಠೋಪಿ ಮಹಾತೇಜ, ರಾಮನನ್ನು ಕುರಿತು ಏಚಾನ್ಯೇ ತಪಸಿಸ್ಥಿತ, ರಾಮ ಏನೆಂಬುದು ಎಲ್ಲರಿಗೂ ಗೊತ್ತ, ಅವ್ರನ್ನ ಕೇಳು ಅಂತ. ಸರಿ ಮತ್ತೊಂದ ಮೇಲೆ ಕಳಿಸ್ತೆ ಅಂತ ಇಟ್ಕೊಳ್ಳಿ. ಇಂಥ ರಾಮ ಪುಟ್ಟು ಪುಟ್ಟು ನಡೀತಿದ್ನಲ್ಲ, ಆ ಚಿನ್ನ ಸಣ್ಣ ಕೂಸು ರಾಮ, ಅವನು ಕೊಂಕಳಗೆ ಹಾಕ್ಕೊಂಡು ಬಂದು ಬಾಗಿಲು ತಟ್ಟಿಲ್ಲಂತೆ.
ಯಾರು ಕೌಸಲ್ಯ, ಐ ಕೋಗಿಲೆ ಏ ಕೋಗಿಲೆಯೇ ಅಂತಾಳಂತೆ ಸಂಬೋಧನ ಕೊಡಿಸಿರೋದು. ಹೇ ಕೋಗಿಲೆಯೇ, ನಿನ್ನ ಕೋಗಿಲೆಯ ಮಗ ಕೂಸು ಇದೆಯಲ್ಲ, ನಿನ್ನ ಕೋಗಿಲೆಯ ಮರಿ ಕೂಗುತ್ತಾ ಇದೆ ನಿನಗಾಗಿ, ಬಾಗಿಲು ತೆಗಿ ಬಾಗಿಲು ತೆಗಿ ಅಂದ. ರಾಮನಿಗೇನಾಯಿತು ಅಂತಂದರೆ ಕೂಸು ಇದ್ದಕ್ಕಿದ್ದಾಗ ಚೀರ್ಕೆಂತ ಹೊರಡ್ರಿ ಸಣ್ಣ ಕೂಸುಗಳು, ಅದರಂತೆ ಕನಸಿನಲ್ಲಿ ಅವರು ಕಕ್ಕಿ ಬಂದಾಳಂತೆ. ಕೈಕೆ ಕೌಶಲ್ಯಕ್ಕಿಂತಲೂ ಹೆಚ್ಚಿನ ವಹಿವಾಟ ಎಲ್ಲಿ ಕೈಕನತ್ರೆ ಅದ್ಕೊಂಡು ಕನಸಿನಾಗ ಕೈಕಮ್ಮ ಎದ್ದ, ನಾನು ಅಮ್ಮ ಬೇಕು ಅಮ್ಮ ಬೇಕು ಅಂತ ಚೋಟಿ ಮಾ ಚೋಟಿ ಮಾ ಅಂತ ಅಂತಕಂತ ಕೂತ್ಕಂಡ. ಈ ನಾನು ಇದ್ದು ನೋಡಪ್ಪ ಮಲಿಕಳ್ಳ ಜೋ 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 ಜೋ. ಒಂದೊಂದ್ಸಾರಿ ಏನು ಮಾಡಿಬಿಡ್ರಿ ತಾಯಂದರು ಮಲಗಲಿಲ್ಲ ಅಂತ ಪಟ್ಟ 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 ಬಡಿತೇವೆ, ಪಟ್ಟ ಪಟ್ಟ ಬಡಿದ್ರೆ ಇದ್ದು ನಿದ್ದೆ ಹೋಗ್ತದೆ ಅಲ್ಲಿ ನಿದ್ದೆ ಬರ್ತದೆ, ಬಿದ್ಕೊ ಬಿದ್ಕೊ ಪಟ ಪಟ ಬಡಿದ ಅಮ್ಮಂದ್ಲು ಮಲ್ಲಿಕಪ್ಪ ಅಂದ್ಲು. ಹಾಂ ಚಾಯಿ ಮುಜೆ ಚಾಯಿ ಮುಹೆ ಮುಜೆ ಚಾಯಿ ಅಂದ. ಅವ್ರು ಕರ್ಕೊಂಡು ಬಂದ್ಲಂತೆ. ಇಷ್ಟು ಪ್ರೀತಿ ರಾಮನಿಗೆ ಕೌಸಲ್ಯ ಬೇಕು. ಅದಕ್ಕಿಂತಲೂ ಅದ್ಭುತವಾದ ರಾಮನ ರಾಮತ್ವ ಧರ್ಮ ಇದೆಯಲ್ಲ, ಆ ಧರ್ಮವನ್ನು ತೋರಿಸುವ ಘಟ್ಟ ಬಂದರೆ ರಾಮಾಯಣದಲ್ಲೇ ವಾಲ್ಮೀಕಿಯಲ್ಲೇ ಬರ್ತದೆ. ಬಾಯಿ ಸಿಕ್ಕಾಗ ಬೈತಾನೆ ಯಾರು ಭರತ, ಬಾಯಿ ಸಿಕ್ಕಾಗ ಬೈತಾನೆ ಕುಲಪಾಂಸನಿ ಅಂತಾನೆ. ಕೆಟ್ಟ ಮಾತು ಬೈಯೋದಿಲ್ಲ, ಅಂದರೆ ಶೀಲಕ್ಕೆ ಧಕ್ಕೆ ತೋರ್ತಕ್ಕಂಥ ಇವತ್ತಿನ ಬೈಗಳು ಅಂಥ ಬೈಗಳು ಅಂದ್ಕೋಬೇಡ್ರಿ. ಕುಲಪಾಂಸನಿ ವಂಶ ಎಂಥ ವಂಶ ಕೆಟ್ಟ ಸಿರ್ತಂದೆಲ್ಲ ಇಂಥ ಮಾತುಗಳು ಅಂದೂ ಒಂದು ಕೆಲಸ ಮಾತ್ರ ಮಾಡ್ತಾನೆ, ಖಡ್ಗ ತೆಗೆದು ಅಮ್ಮನ ಕೊಲ್ಲಿಬಿಡ್ತೀನಿ ಅಂತ ಅನ್ಕೊಂತಾನೆ. ಆದರೆ ಒಂದೇ ಒಂದು ಭರತನನ್ನು ನಿಂದಿರಿಸೋದು ಯಾವುದು ಅಂದರೆ ಮಾತೃಹನನ ಮಾಡಿದವನ್ನು ನನ್ನ ರಾಮ ಹತ್ರ ಕೂಡ ಸೇರಿಸೋದಿಲ್ಲ. ಆದ ಕಾರಣ ನನ್ನ ಬಿಟ್ಟಿದ್ದೀನಿ ನಡಿ. ಏನು ಅಣ್ಣ ಏನು ತಮ್ಮ ಏನು ಪ್ರೀತಿ ಅಂತಾನೆ ಭರತ. ಅಂಥ ಭರತ ಹೊರಟನಲ್ಲ ಎಲ್ಲಿಗೆ ಅಣ್ಣನ ಕರ್ಕೊಂಬರ್ತೀನಿ ಅಂತ ಹೊರಟನಲ್ಲ, ಅವನೊಬ್ಬನೇ ಹೋಗಿಲ್ಲ ಭರತ ಒಬ್ಬನೇ ಹೋಗಿಲ್ಲ, ಎಲ್ಲ ಗುಂಪು ಗುಂಪು ಮೂವರು ತಾಯಂದರು ಹೋಗ್ಯಾರ, ವಶಿಷ್ಠರು ಹೋಗಿದ್ದಾರೆ ಎಲ್ಲರೂ ಹೋದರು. ಅಲ್ಲಿ ರಾಮನ ಧಾರ್ಮಿಕ ಚಿಂತನೆ ಎಂಥದ್ದು, ರಾಮ ಹೃದಯವನ್ನು ಹೇಗೆ ಕಂಡಿಡಬಲ್ಲ ಅನ್ನೋದನ್ನು. ಬಂದ ಭರತ ಬಂದು ಕಾಲಿಗೆ ಬಿದ್ದ, ಅಲಿಂಗನ ಮಾಡಿಕೊಂಡ, ಚೆನ್ನಾಗಿದ್ದೀಯೇನಪ್ಪ ಅಂದ. ಕೈಕೆ ಪಾಪ ದೂರ ದೂರ ನಿಂತಿಲ್ಲ ಅಷ್ಟೇ, ನಮ್ಮ ಪಾಪ ತಪ್ಪು ಮಾಡಿಬಿಟ್ಟಾಳೆ, ಪಶ್ಚಾತ್ತಾಪನೂ ಆಗಿದೆ. ಭಗವಂತನೇ ಒಳಗೆ ನಿಂತು ತನ್ನ ನಾಟಕದ ಪಾತ್ರವನ್ನು ಆಕೆಯಿಂದ ಯಾವ ಪಾತ್ರ ನಡೆಸಬೇಕೋ ತಾನೇ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಹೇಳೇ ಹೇಳ್ತಾರಲ್ಲ, ಒಳಗೆ ನಿಂತು ಆ ಪ್ರೇರಣೆ ಮಾಡಿಸಿ ಮಾಡಿ ಮಾಡಿಸಿಬಿಟ್ಟಾನೆ. ಈಗ ದುಃಖ ಆಗಿಬಿಟ್ಟದೆ, ನಾಚಿಕೆ ಆಗಿದೆ, ದೂರ ನಿಂತಿರಲಂತೆ. ತುಳಸಿದಾಸರು ನಮ್ಮ ಭಾರತೀಯ ಸಾಹಿತ್ಯನೇ ಅದು ಹೇಳ್ತದೆ, ನೀವು ಏನಾದರೂ ಚೇಂಜ್ ಮಾಡ್ಕೋಬೋದು ಚೇಂಜ್ ಮಾಡ್ರಿ ಪರವಾಗಿಲ್ಲ, ಆದರೆ ಉದಾತ್ತ ಪಾತ್ರಗಳಿದ್ದಾವಲ್ಲ ಅಂಥವಕ್ಕೆ ಧಕ್ಕೆ ಬರುವಂಥ ಶೀಲಕ್ಕೆ ಧಕ್ಕೆ ಬರುವಂಥ ಚೇಂಜಸ್ ಮಾಡಬಾರ್ರಿ, ಆ ಗುಣವನ್ನು ಬೆಳೆಸ್ತಕ್ಕಂಥ ಚೇಂಜ್ ಏನಾದರೂ ಮಾಡಿಕೊಳ್ಳ್ರಿ. ಪರ್ಮಿಷನ್ ಕೊಟ್ಟರು. ನ್ಯಾಯವಾಗಿ ಏನು ಮಾಡಬೇಕಪ್ಪ, ರಾಮ ಮೊದಲು ಹೈರಕ್ಕಿ ಅಂತಾರಲ್ಲ ಅದರಂತೆ ಮೊದಲು ಅಮ್ಮನಿಗೆ ನಮಸ್ಕಾರ ಮಾಡಬೇಕು, ಆಮೇಲೆ ಸುಮಿತ್ರಮ್ಮನಿಗೆ ನಮಸ್ಕಾರ ಮಾಡಬೇಕು, ಆಮೇಲೆ ಕೈಕೈಗೆ ನಮಸ್ಕಾರ ಮಾಡಬೇಕು. ಹೋಗಿ ರಾಮ ಕೈಕೈಗೆ ಫಸ್ಟ್ ನಮಸ್ಕಾರ ಮಾಡ್ತಾನೆ. ಏನದು ಅಂದರೆ ರಾಮನ ಹೃದಯದಲ್ಲಿ ಕೈಕೆಯ ಬಗ್ಗೆ ಯತ್ಕಿಂಚಿತ್ತು ನೋವು ಇಲ್ಲ. ರಾಮನ ಕೈಕೆ ಕೇಳ್ತಾಳಂತೆ, ರಾಮ ಅದ್ಭುತವಾದ ಮಾತು ಆಚಾರ್ಯ ಶಂಕರರು ಬರೆದಾರ ಆ ಮಾತು. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಕೆಟ್ಟ ಮಕ್ಕಳು ಹುಟ್ಟಿದ್ರೆ ಹುಟ್ಟಬಹುದು, ಆದರೆ ಕೆಟ್ಟ ತಾಯಂದರು ಮಾತ್ರ ಇರೋದಿಲ್ಲ ಅಂತ ಹೇಳ್ತಾರೆ. ಅದೇ ಮಾತನ್ನೇ ಆ ಕವಿ ತಗೊಂಡು ಹೇಳ್ತಾನೆ, ಅಪ್ಪ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದಾಗಲಿ ಕೆಟ್ಟ ತಾಯಂದರು ಇರೋದಿಲ್ಲ ಅಂತ ಹೇಳ್ತಾರೆ, ಆದರೆ ಅದಕ್ಕೆ ವಿರುದ್ಧವಾಗಿ ನಾನು ಕೆಟ್ಟ ತಾಯಿ ಆಗಿದ್ದೇನೆ, ನೀನು ಎಂಥ ಒಳ್ಳೆಯ ಮಗನಾಗಿದ್ದಿ, ನನ್ನ ಮಗನನ್ನು ನನಗೆ ಕೊಡು ರಾಮ
ಅಂತ. ಇವಾಗ ಭರತ ಎದುರಾಗಿ ಕೂತಾನೆ, ಭರತನ ಜೊತೆಗೆ ಇಡೀ ಅಯೋಧ್ಯ ರಾಜ್ಯವೇ ಕೈಕೆಗೆ ಎದುರಾಗಿ ಕೂತದೆ. ಈ ಇಡೀ ರಾಜ್ಯ ಕೈಕೇಯಿ ಬಗ್ಗೆ ಮೃದುವಾದ ಭಾವವನ್ನು ಹೊಂದಿರಬೇಕಾದರೆ ಯಾರು ಕಾರಣರಾಗಬೇಕು? ತಾನೇ ಆಗಬೇಕು. ಹೋಗಿ ಕೈಕೇಯಿಗೆ ನಮಸ್ಕಾರ ಮಾಡಿದಾಗ ಅವಾಗೇನಾಯಿತು, ಇಡೀ ರಾಜ್ಯದ ಜನರು ಬಂದು ಎಲ್ಲರೂ ಬಂದುಬಿಟ್ಟಿದ್ರಲ್ಲ, ಅವರೆಲ್ಲರಿಗೆ ರಾಮನ ಹೃದಯ ಏನು ಅನ್ನೋದು ಅರ್ಥ ಆಯಿತು. ಆಮೇಲೆ ಮತ್ತೆ ಅವರು ಕೈಕೇಯಿಯನ್ನು ಅನ್ನಲಿಕ್ಕೆ ಹೋಗೋದಿಲ್ಲ. ಅಂದರೆ ಕೈಕೇಯಿಯನ್ನು ಉಳಿಸಬೇಕು, ಕೈಕೇಯಿಯ ಮಗನ ಬಗ್ಗೆ ಮಗನ ಬಗ್ಗೆ ತಾಯಿ, ತಾಯಿ ಬಗ್ಗೆ ಮಗ, ಆ ಯಾವ ಪ್ರೀತಿ ವಿಶ್ವಾಸ ಇರಬೇಕು ಅದು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಮ ಕೈಕೇಯಿಗೆ ನಮಸ್ಕಾರ ಮಾಡಿದ ಅಂತ ಹೇಳ್ತಾರೆ. ಅಂಥ ಉದಾತ್ತವಾದ ಚಾರಿತ್ರ್ಯ ರಾಮಂದು. ಕೌಸಲ್ಯಜ ವರ ವಂಶೋದ್ಭವ, ಅಂಥ ಕುಶಲವಾದ ಆ ಕೌಶಲ ಯಾರು ಕೌಸಲ್ಯಗೆ ಹುಟ್ಟಿದಂಥವನು ನೀನು. ಈ ಲೋಕದಲ್ಲಿ ಕೂಡ ಯಾರು ಕುಶಲರಾಗಿರ್ತಾರೋ ಅವರ ಹೃದಯದಲ್ಲಿ ಕಾಣಿಸಿಕೊಳ್ಳುವವ ನೀನು. ಆ ನೈಪುಣ್ಯದಿಂದ ನಾವು ನಮ್ಮ ಹೃದಯದಲ್ಲಿ ಆ ರಾಮನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು. ಸುರ ಕೌಸಲ್ಯಜವರ ವಂಶೋ ವರವಂಶೋದ್ಭವ, ಕೌಸಲ್ಯಜ ವರವಂಶೋದ್ಭವ. ತಮಾಷೆ ಏನಾಯಿತು ಅಂದರೆ ವರವಂಶ ಅಂದಾಗ ಶ್ರೇಷ್ಠವಾದ ವಂಶ, ಶ್ರೇಷ್ಠವಾದ ವಂಶ ಆ ಸೂರ್ಯ ವಂಶ. ಆ ವಂಶ ಶ್ರೇಷ್ಠತ್ವ ಹೇಗೆ ಅಂತಂದಾಗ ನಮ್ಮ ತಲೆ ಒಂದು ವಿಷಯ ಬಂತು ಅಂದರೆ ಅದಕ್ಕೆ ಕನೆಕ್ಟೆಡ್ ಇನ್ನೊಂದು ವಿಷಯ, ಅದಕ್ಕೆ ಕನೆಕ್ಟೆಡ್ ಇನ್ನೊಂದು, ಹೋಗ್ತಿರ್ತದೆ ಓಡಿ ಓಡಿ, ಇಲ್ಲಿರೋದಲ್ಲ ಅದು ಎಲ್ಲಿಗೋ ಹೋಗಿಬಿಡ್ತದೆ. ಮಾಂಧಾತ ಹರಿಶ್ಚಂದ್ರ, ಹರಿಶ್ಚಂದ್ರ ಅಂದಾಗ ಹರಿಶ್ಚಂದ್ರನ ಕಥೆ ಜ್ಞಾಪಕ ಬಂತು ನನಗೆ. ಹರಿಶ್ಚಂದ್ರನ ಕಥೆ ಜ್ಞಾಪಕ ಬಂದಾಗ ಆ ಕೌತಾಳದ ಹತ್ರ ರಾಜಾನಗರನಲ್ಲಿ ನಾನು ಹೇಳಿದ ಹರಿಕಥೆ ಜ್ಞಾಪಕ ಬಂತು ನನಗೆ. ಅದೇ ಸಮಯಕ್ಕೆ ನಮ್ಮ ಸಾರು ಹೇಳಿದ್ರಲ್ಲ ಹರಿಶ್ಚಂದ್ರನ ಕಥೆ ಹೇಳ್ತಾರೆ ಅಂತ, ಅವತ್ತು ನಮ್ಮ ಸಾರ್ ಅಂದಿದ್ದುಂಟು. ನಾನು ಮಾಮೂಲಾಗಿ ಈ ಹರಿಕೆತಲು ಇಂಥಾದ್ರೆ ಕೇಳಿದರೆ ಕಣ್ಣೀರು ಹಾಕೋದಾದ್ರಂತೆ ಮಾಡೋದಿಲ್ಲಪ್ಪ ನಾನು, ಆದರೆ ಇವತ್ತು ನಿನ್ನ ಹರಿಕತೆಯಲ್ಲಿ ನಾನು ಹತ್ತೀನಿ ಅಂತಂದ್ರು. ಅವತ್ತು ಅದೊಂದು ಆಶೀರ್ವಾದ ಇದ್ದಾಗೆ ಲೆಕ್ಕ. ಮಾಂಧಾತ ಅವತ್ತೊಂದು ಮಾತು ನಮ್ಮ ಸಾರಿ ಹೇಳಿದ್ರು. ಏನಾ ಮಾತು ಅಂದರೆ, ಯಾಕೆಷ್ಟು ಕಷ್ಟಪಡಬೇಕಾಗಿ ಬಂತು ಇವರೆಲ್ಲರೂ ಅಂದರೆ, ಮುಂದೆ ರಾಮ ಹುಟ್ಟಬೇಕಾದರೆ ಈ ವಂಶ ಎಷ್ಟು ಘನವಾದದ್ದು ಆಗಿತ್ತು ಅನ್ನೋದು ರುಜುವು ಮಾಡಬೇಕು, ಅರ್ಥ ಆಗುವಂತೆ ಮಾಡಬೇಕು. ಇಂಥ ವಂಶದಲ್ಲೇ ಭಗವಂತ ಬರ್ತಾನೆ ಅಂತ, ಅದಕ್ಕಪ್ಪ ಆ ಹರಿಶ್ಚಂದ್ರನ ಕಥೆ ಹುಟ್ಟಿರೋದು ಅಂತ ಅವತ್ತು ನಮ್ಮ ಸಾರು ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪ. ಅಂಥ ವರವಂಶ ಅದು ಮಾಂಧಾತ, ಹರಿಶ್ಚಂದ್ರ, ದಿಲೀಪ ಚಕ್ರವರ್ತಿ, ರಘುಮಹಾರಾಜ, ಅಜಮಹಾರಾಜ, ಆಮೇಲೆ ದಶರಥ ಮಹಾರಾಜ, ಎಲ್ಲರೂ ಮಹಾನ್ ರಾಜರುಗಳು ಅವರೆಲ್ಲರೂ. ಒಬ್ಬೊಬ್ಬರ ಚರಿತ್ರ ಅದ್ಭುತವಾದಂಥದ್ದು. ಅಂಥ ವರ ಶ್ರೇಷ್ಠವಾದ ವಂಶದಲ್ಲಿ ಉದ್ಭವಿಸಿದಂಥ ಮಹಾನುಭಾವನಯ್ಯ ರಾಮಚಂದ್ರ ನೀನು. ಅಂಥವನು ನಮ್ಮ ಹೃದಯದಲ್ಲಿ ಹುಟ್ಟು, ನಮ್ಮ ಹೃದಯದಲ್ಲಿ ಕಾಣಿಸಿಕೊ. ಅವ್ರೇನು ಪ್ರತ್ಯೇಕವಾಗಿ ಹುಟ್ಟಬೇಕಾದ ಕೆಲಸ ಇಲ್ಲ, ಅಲ್ಲೇ ಇರ್ತಾನೆ. ಇವಾಗೆ ಒಂದೇ ವಿಷಯ, 10 ರೂಪಾಯಿ ಕಳ್ಕೊಂಡಿಬಮ್ಮ, ಇದು ಕಿವಿಯಾಗಿ ಇಟ್ಕೊಂಬವು, ಸ್ನಾನ ಮಾಡುವಾಗ ತೆಗೆದಿಡ್ತಿರಲ್ಲಮ್ಮ, ಕಿವಿಗೆ ಇಟ್ಕೊಂಬವು, ಒಂದು ಕೈ ಬಳೆ ಯಾವುದೋ ಕಳ್ಕೊಂಡಿರಿ. ಎಲ್ಲದದು? ಮನೆಗೇ ಇರೋದು, ಮನೆಗೇ ಇರ್ತದೆ. ಆದರೆ ಇಲ್ಲಂತಲೇ ಅರ್ಥ, ಗಾಬರಿ ಗಾಬರಿ, ಗಂಡೇನಂತಾನೋ, ಅತ್ತೇನಂತಾಳೋ, ಮಾವೇನಂತಾನೋ, ಅದು ಇದು ಓರ್ 196. ಆಮೇಲೆ ಅಲ್ಲಿ ಸಿಗುತ್ತದೆ, ಹುಡುಕ್ತೀವಿ, ಹುಡುಕಿದಾಗ ಸಿಗುತ್ತದೆ. ಅದರಂತೆ ನಾವು ಕೂಡ ನಮ್ಮಲ್ಲೇ ಇದ್ದಾನೆ, ನಮ್ಮ ಮನೆಯಲ್ಲೇ ಇದ್ದಾನೆ ಭಗವಂತ, ಆದರೆ ಕಾಣಿಸ್ತಾ ಇಲ್ಲ. ಅಲ್ಲ, ಹುಡುಕಬೇಕು, ಕುಶಲರಾಗಬೇಕು, ಹುಡುಕಬೇಕು, ಹುಡುಕಿದರೆ ಅಲ್ಲೇ ಸಿಗುತ್ತಾನೆ
ಅದರಂತೆ ಆ ಪರಬ್ರಹ್ಮನನ್ನು ರಾಮನನ್ನು ಹುಡುಕೊಳ್ಳೋ ಪ್ರಯತ್ನ ಮಾಡೋಣೋ, ಅದರಲ್ಲಿ ನಮ್ಮನ್ನು ಸಕ್ಸಸ್ ಮಾಡಲಿ ರಾಮಚಂದ್ರ ಅಂತ ಹೇಳ್ತಾ ಐ 3 ನಿಮಿಷ ಏನೋ ಹೆಚ್ಚಿಗೆ ತಗೊಂಡಿದ್ದೇನೆ, ಕ್ಷಮೆ ಬೇಡ್ತಾ ನನ್ನ ಮಾತನ್ನು ಪರಬ್ರಹ್ಮ ಶ್ರೀನಿವಾಸನ ದಿವ್ಯ ಪಾದಾರವಿಂದಕ್ಕೆ ಗುರುಗಳ ಮೂಲಕವಾಗಿ ಸಮರ್ಪಣೆ ಮಾಡ್ತೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ಜಯ ಜಯ ಶ್ರೀ ರಘು ರಾಮ, ಜಯ ಜಯ ಸೀತಾರಾಮ, ಜಯ ಜಯ ಸೀತಾರಾಮ, ಜಯ ಜಯ ಭಜಕರ ಭಯಹರ ತ್ವತ್ಪದ, ಜಯ ಜಯ ಭಜಕರ ಭಯಹರ ತ್ವತ್ಪದ, ಜಯ ಜಯ ಭಜಕರ ಭಯಹರ ತ್ವತ್ಪದ, ಭಯಹರ ತ್ವತ್ಪದ, ದಯದಲಿ ತೋರಿಸೋ ರಾಮ, ದಯದಲಿ ತೋರಿಸೋ ರಾಮ, ಜಯ ಜಯ ಶ್ರೀ ರಘು ರಾಮ. ಅಂದ್ರೆ ಜಯ ಜಯ ಸೀತಾರಾಮ, ಸುರರರ್ಥಿತ ಹರಿ ಧರೆಯೊಳು ತಾನವ ತರಿಸಿದ ರಘುಕುಲ ರಾಮ, ಅವತರಿಸಿದ ರಘುಕುಲ ರಾಮ, ಜಯ ಜಯ ಶ್ರೀ ರಘು ರಾಮ. ಜಯ ಜಯ ಸೀತಾರಾಮ, ಸುರಂ ಪೂರ್ಣ ರೂಪತ ಪೂರ್ಣ ಗುಣಾರ್ಣವ ಪೂರ್ಣ ರೂಪತ ಪೂರ್ಣ ಗುಣಾರ್ಣವ ಪೂರ್ಣಮು ಪೂರ್ಣ ನೆನಿಸಿದ ರಾಮ, ಜಯ ಜಯ ಶ್ರೀ ರಘು ರಾಮ. ಜಯ ಜಯ ಸೀತಾರಾಮ, ದೂತ ಜನರ ಗತಿ ದಾತನು ಗುರು ಜಗ, ದೂತ ಜನರ ಗತಿ ದಾತನು ಗುರು ಜಗನ್ನಾಥ ವಿಠಲನು ರಾಮ, ಗುರು ಜಗನ್ನಾಥ ವಿಠಲನು ರಾಮ, ಜಯ ಜಯ ಶ್ರೀ ರಘು ರಾಮ, ಜಯ ಜಯ ಸೀತಾರಾಮ, ಜಯ ಜಯ ಶ್ರೀ ರಘು ರಾಮ, ಜಯ ಜಯ ಸೀತಾರಾಮ, ಜಯ ಜಯ ರಾಮ, ಜಯ ಜಯ ಸೀತಾರಾಮ, ಜಯ ಜಯ ಭಜಕರ ಭಯಹರ ತ್ವತ್ಪದ, ಜಯ ಜಯ ಭಜಕರ ಜಯ 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 ಭಜಕರ ಭಯಹರ ತ್ವತ್ಪದ, ದಯದಲ್ಲಿ ತೋರಿಸೋ ರಾಮ, ದಯದಲ್ಲಿ ಜಯ ಜಯ ಶ್ರೀ ರಘು ರಾಮ, ಜಯ ಜಯ ಶ್ರೀ ರಘು, ಜಯ ಜಯ ಸೀತಾರಾಮ, ಜಯ ಜಯ ರಾಮ, ನಿನ್ನವ ನಿನ್ನವ ಶ್ರೀನಿವಾಸ. ಅರೇ ನಾನನ್ಯವ ನರಿಯನು ಶ್ರೀನಿವಾಸ,
ಅಯಮನ್ನಿ ಸ್ವತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಶ್ರೀನಿವಾಸ ಬಿಡನೋ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆತ ಪುಕಾಯೋ ಶ್ರೀನಿವಾಸ ನನ್ನ ನಡೆತ ಪುಕಾಯೋ ಶ್ರೀನಿವಾಸ ನನ್ನ ನಡೆತ ಪುಕಾಯೋ ಶ್ರೀನಿವಾಸ ನಡೆತ ಪುಕಾಯೋ ಶ್ರೀನಿವಾಸ ಗುರು ರಾಘವೇಂದ್ರ. ಇವತ್ತು ರಾಯರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಸರ್ವ ಸಂಘ ಪರಿತ್ಯಾಗ ಮಾಡಿ ಸಂನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಶುಭ ದಿವಸ. ಆ ದೃಶ್ಯ ರಮಣೀಯ ದೃಶ್ಯ, ಅವತ್ತು ರಾಯರು ಹೇಗೆ ತಗೊಂಡ್ರು ಅದನ್ನೆಲ್ಲ ಇವತ್ತು ಪ್ರತಿಮಾನಿಟ್ಟು ಮಾಡ್ತೀವಿ. ಅಂದರೆ ಅಷ್ಟು ವಿಶಾಲ, ಅದು ಎರಡು ದಿವಸದ ಕಾರ್ಯಕ್ರಮ. ಸಂನ್ಯಾಸಾಶ್ರಮ ತಗೊಂಬೋದು ಎಂಬುದು ಒಂದು ದಿವಸಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮೊದಲನೇ ದಿವಸ ಆತ್ಮಶ್ರಾದ್ದ ಅಂತ ಮಾಡಿಕೊಂಡು 8 ಶ್ರಾದ್ದಗಳನ್ನು ಮಾಡ್ತಾರೆ. ತಾಯಿ ಶ್ರಾದ್ದ ಬೇರೆ ಬೇರೆ ಅವು, ಅದನ್ನು ಇವತ್ತು ನೋಡ್ತೀವಿ. ಅಲ್ಲಿ ಅಂದರೆ ನಿಜವಾಗಿ ಅಲ್ಲಿ ಶ್ರಾದ್ದ ಮಾಡೋಕ್ಕಾಗಲ್ಲ. ಇಲ್ಲಿ ಅದಕ್ಕೆ ಶಾಸ್ತ್ರ ಏನು ಹೇಳ್ತಾರೆ, ಶ್ರಾದ್ದ ಮಾಡುವುದಕ್ಕೆ ಬದಲಾಗಿ ದಾನ ಮಾಡಬೇಕು. 4 ಗೋದಾನಗಳನ್ನು ಕೊಡಬೇಕು. ಯಾರು ಶ್ರಾದ್ದ ಸಂನ್ಯಾಸಾಶ್ರಮ ತಗೋಬೇಕು ಅಂದ್ಕೊತಾರೆ ಅವರು 4 ಗೋದಾನಗಳನ್ನು ಕೊಡಬೇಕು, 8 ಶ್ರಾದ್ದಗಳನ್ನು ಮಾಡಬೇಕು. ಅದಾದ ಮೇಲೆ ಪ್ರತಿನಿತ್ಯ ಸ್ನಾನ. ಆ ಸ್ನಾನ ಅಂದರೆ ನಮ್ಮ ಸಾಮಾನ್ಯವಾದ ಸ್ನಾನ ಅಲ್ಲ, ಪಂಚಗವ್ಯಗಳಿಂದ ಸ್ನಾನ. ಆಮೇಲೆ ಅದು ಮಂತ್ರಪೂರ್ಣವಾಗಿ ಸ್ನಾನ. ಇದೆಲ್ಲ ಆದಮೇಲೆ ನಾಮಧಾರಣ ಇವೆಲ್ಲ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಿಸ್ತೀವಿ. ಆ ಮಾಡುವಾಗ ಆ ನಾಮ ಹಚ್ಚುವಾಗ ಏನೇನು ಮಂತ್ರ ಹೇಳಬೇಕು ಅದೆಲ್ಲವನ್ನು ಮಾಡ್ತಾರೆ. ಗೋದಾನ ಮಾಡುವಾಗ ಗೋವಿ ಎಲ್ಲ ಆದಮೇಲೆ ಒಂದು ಹೋಮ ಅದು, ಆ ಹೋಮ ಮಾಡ್ತಾರೆ. ಆ ಹೋಮ ಆದಮೇಲೆ ಅವತ್ತಿನ ದಿವಸ ರಾತ್ರಿ ಸನ್ಯಾಸಿ ಯಾರು ಆಶ್ರಮ ತಗೋಬೇಕಲ್ವ ಆ ಕುಂಡದ ಬಗಲಾಗೆ ಮಲ್ಕೋಬೇಕು. ಎಲ್ಲಿ ಹೋಮ ಮಾಡಿರ್ತಾರೋ ಹೋಮ ಕುಂಡದ ಬಗಲಾಗೆ. ಇವತ್ತಲ್ಲಿ ಪ್ರಹ್ಲಾದರಾಜನ ಹಾಗೆ ಮಲಗಿಸ್ತೀವಿ, ಅಲ್ಲಿ ಹೋಮ ಕುಂಡದ ಬಗಲಾಗೆ ಮಲಗಿಸ್ತೀವಿ. ಮರುದಿವಸ ಮತ್ತೆ ಪುನಃ ಅಪಾದ ಮಸ್ತಕ ಕ್ಷೌರ ಮಾಡಿಸ್ಕೋಬೇಕು, ಅಂದರೆ ಎಲ್ಲ ಕೂದಲನ್ನು ತೆಗೆಸ್ಬೇಕು. ತೆಗೆಸಿ ಆದಮೇಲೆ ವಿರಜಾ ಹೋಮ ಅಂತ ಮತ್ತೆ 2 ಅಘಾಪನೃತ್ಯ ಹೋಮ ಅಂತ 1 ವಿರಜಾ ಹೋಮ ಅಂತ 2 ಹೋಮಗಳು. ವಿರಜಾ ಹೋಮ ಅಂದರೆ ಎಲ್ಲ ಪಾಪಗಳನ್ನು ಕಳ್ಕೊಳ್ಳೋಕ್ಕಾಗಿ ಮಾಡತಕ್ಕಂಥ ಹೋಮ. ಅದರಲ್ಲಿ ಅವರು ಮಂತ್ರ ಹೇಳುವಾಗ ಹೋಮ ಮಾಡುವಾಗ ಹೇಳ್ತಾರೆ, ನನ್ನ ಇಂದ್ರಿಯಗಳೆಲ್ಲವೂ ಶುದ್ಧವಾದವು, ನನ್ನ ಚರ್ಮ ಶುದ್ಧಿಯಾಯಿತು, ನನ್ನ ಪಂಚಕೋಶಗಳು ಶುದ್ಧಿಯಾಯಿತು, ಇವೆಲ್ಲ ಹೇಳಿಕೊಂಡು ಹೋಮ ಮಾಡ್ತಾರೆ. ಇದೆಲ್ಲ ಆದಮೇಲೆ ನದಿಯ ಮಧ್ಯದಲ್ಲಿ ನಿಂತುಕೊಂಡು ಎಲ್ಲವನ್ನು ಬಿಟ್ಟುಬಿಡ್ತಾರೆ. ನಿಜವಾಗಿ ಅಂದರೆ ಯಜ್ಞೋಪವೀತ ತೆಗೆದು ಹಾಕಿಬಿಡ್ತಾರೆ. ಆಮೇಲೆ ಉಟ್ಟುಕೊಂಡಿರ್ತಕ್ಕಂಥ ಬಟ್ಟಿ ನದಿಯಲ್ಲಿ ಬಿಟ್ಟುಬಿಡ್ತಾರೆ. ಇದು ಇವತ್ತಿಗೂ ಸಂಪ್ರದಾಯ ಅದೆ. ಇಲ್ಲಿ ರಾಯರಿಗೆ ಮಾಡ್ತೀವಿ ಅದನ್ನು. ನಾವು ಮಾಡಿದಾಗ ಅಲ್ಲಿ ಏನದ ಗೊತ್ತಾನ, ಆ ಸನ್ಯಾಸಿ ಅದು ಬಿಟ್ಟು ಬರುವಾಗ ಅವರು ದಿಗಂಬರವಾಗಿಯೇ ಬರಬೇಕು. ನಿಜವಾಗಿ ಕೂಡ ಎಲ್ಲ ಚೇಂಜ್ ಆಗಿಬಿಟ್ಟದೆ ಇವತ್ತಿನ ಸ್ವಲ್ಪ. ಆಮೇಲೆ ಅದರ ಆಶ್ಚರ್ಯ ಏನು ಗೊತ್ತಾನ, ಜೈನರಲ್ಲೇ ಅದು ಉಳ್ಕೊಂಬಿಟ್ಟದು. ನಾವು ಬಿಟ್ಟುಬಿಟ್ಟಿವಿ ಜೈನರು, ಆದರೆ ನಾವು ಯಾಕೆ ಬಿಟ್ಟಿವಿ ಅಂತ ಅಂಬೋದಕ್ಕೆ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲ. ನಾವು ಯಾಕೆ ಬಿಟ್ಟಿವಿ ಅಂತಂದರೆ ಅವರು ಆಲೋಚನೆ ಮಾಡಿದರು ನಮ್ಮ ಹಿರಿಯರು. ಅವನು ಏನು ಮಾಡಬೇಕಂತ ಗೊತ್ತಾ, ನದಿಯಲ್ಲಿ ಎಲ್ಲ ಬಿಟ್ಟು ಕೂಡಲೇ ಸನ್ಯಾಸಿ ಆಗಿಲ್ಲ. ಹಾಗೆ ಬಂದು ಒಟ್ಟು 4 ತಿಂಗಳ ಕಾಲ ದೇಶ ಸಂಚಾರ ಮಾಡಬೇಕು, ಅದು ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬರಬೇಕು. ಹೋಗಿ ಬಂದು 4 ತಿಂಗಳುಗಳು ಕ್ಷೇತ್ರದಲ್ಲಿ ಸಂಚಾರ ಮಾಡಿದಾಗ ಯಾವ ವಿಧವಾದ ಮನೋವಿಕಾರ ಆಗಬಾರ್ದು. ಆಶಾ ಕೈಯಲ್ಲಿ ಒಂದು ಪಾತ್ರೆ ಕೂಡ ಇರಬಾರ್ದು, ಜ್ಞಾಪಕ ಇಟ್ಕೊಳ್ರಿ. ಅಂದರೆ ಒಂದು ಸೌಟು ಲೋಟ ಒಂದು ತಟ್ಟಿ ಏನಿರಬಾರ್ದು, ಬರೀ ಕೈಲಿರಬೇಕು, ದಿಗಂಬರನಾಗಿ ಹೋಗಬೇಕು. ಅಂದರೆ ಮತ್ತೆ ಊಟ ಹೇಗೆ ಮಾಡಬೇಕು, ಕೈಯಿಂದ ಇಸ್ಕೋಬೇಕು, ಭವತೀ ಭಿಕ್ಷಾನ್ ದೇಹಿ ಅಂತ ಕೇಳಬೇಕು. ಆಗಿನ ಕಾಲ ತಾಯಂದರು ತಂದು ಹಾಕ್ತಿದ್ರು, ಎಷ್ಟು ಬಗುಸಿಯಾಗಿ ಹಿಡಿತದೋ ಅಷ್ಟು ಮಾತ್ರ ಸ್ವೀಕಾರ ಮಾಡಿ ಊಟ ಮಾಡಿ ಮತ್ತೆ ಕೈ ತೊಳ್ಕೊಂಡ್ಬಿಡಬೇಕು.
ಇದಾದ ಈ ರೀತಿ ನಾಲ್ಕು ತಿಂಗಳ ಸಂಚಾರ ಮಾಡಿದ ಮೇಲೆ ಗುರುಗಳಲ್ಲಿ ಬರಬೇಕು. ಯಾವುದೋ ಒಬ್ಬ ಗುರುಗಳನ್ನು ಆರಿಸಿಕೊಂಡು ಬಂದು ಆ ಗುರುಗಳಿಗೆ ಸ್ವಾಮಿ ಅನುಗ್ರಹ ಮಾಡಬೇಕು, ನಾನು ಎಲ್ಲವನ್ನು ತ್ಯಾಗ ಮಾಡಿ ಹೀಗೆ ಬಂದೀನಿ, ನನಗೆ ಆಶ್ರಮ ಕೊಡ್ರಿ ಅಂತ ಕೇಳಿದಾಗ ಆಗ ಗುರುಗಳು ಅವನ್ನೇ ಅಭಿಷೇಕ ಮಾಡಿ ಆಶ್ರಮ ಕೊಡಿ. ಅಭಿಷೇಕ ಮಾಡಿದ ಮೇಲೆ ಮತ್ತೆ ಬಟ್ಟೆ ಹಾಕ್ಯಂಬೋದಿಲ್ಲ. ಆಗ ಏನು ಮಾಡಿದರು ನಮ್ಮವರು ಅಂದರೆ, ನೀನು ವೈರಾಗ್ಯ, ನಿನಗೇನು ದೇಹಾಭಿಮಾನ ಇಲ್ಲ, ಏನೂ ಇಲ್ಲ, ಭಾಳ ಚೆನ್ನಾಗಿದೆ, ಆದರೆ ನಿನ್ನ ನೋಡಿ ಯಾರಾದರೂ ಮನಸ್ಸು ಕೆಟ್ಟರೆ, ಒಬ್ಬ ಹೆಣ್ಣುಮಗಳಿರ್ತಾಳೆ ಪಾಪ, ಅವಳು ಏನಾದರೂ ದುರ್ದೈವಶಾತ್ ನಿನ್ನ ನೋಡಿದ್ಲು, ನೋಡಿದಾಗ ಅವಳಿಗೇನಾದರೂ ಮನಸ್ಸಲ್ಲಿ ವಿಕಾರ ಆಯಿತು ಅಂದರೆ ಆ ಪಾಪ ನಿಂಗೆ ಬರ್ತದೆ. ಯಾಕೆ ಗೊತ್ತಾ, ನೀನು ಬರೇ ಮೇಲೆ ಇದ್ದಿದ್ದಕ್ಕಾಗಿ ಅಲ್ವಾ ಅದು ಆ ಮನಸ್ಸು ಕೆಟ್ಟಿದ್ದು. ಅದು ಕಾರಣ ನೀನು ಬಟ್ಟೆ ತಗೊಂಡು, ಬಟ್ಟೆ ಹೆಂಗೆ ಎಲ್ಲಿ ತೊಗೋಬೇಕು, ರೊಕ್ಕ ತೊಗೊಂಬಾಗಿಲ್ಲ, ರೊಕ್ಕ ಯಾರನ್ನ ಕೇಳಬಾರ್ದು, ಮನೆಗೆ ಹೋಗಿ ಅಮ್ಮ ನಂಗೊಂದು ಬಟ್ಟೆ ಕೊಡ್ರಿ ಅಂತ ಕೇಳಬಾರ್ದು. ಮತ್ತೆ ಹೇಗೆ ಹೇಗೆ ಆಗ ಏನು ಹೇಳ್ತಾರೆ ಗೊತ್ತೀನಿ, ಬಾಬಾ ಯಾರಾದರೂ ಉಟ್ಕೊಂಡು ಬಿಟ್ಟು ಹಾಕಿಬಿಟ್ಟಿರ್ತಾರಲ್ಲ ರೋಡ್ನಲ್ಲಿ ಆ ಗಿಡಗಳಿಗೆ, ಅಂಥ ಬಟ್ಟೆ ತೊಗೊಂಡು ಮಾನ ಉಳಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಟ್ಟೆ ಉಟ್ಟುಕೊಂಡು ಸಂಚಾರ ಮಾಡಬೇಕು. ಏನಿದು ಸನ್ಯಾಸ, ಈ ಸನ್ಯಾಸ ನೋಡಿಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತದೆ. ಆ ರೀತಿ ಬಾಳಬೇಕು. ಇಲ್ಲಿ ನಾವು ರಾಯರಿಗೆ ಏನು ಮಾಡ್ತೀವಿ, ಅದೆಲ್ಲ ಮಾಡಿದ ಮೇಲೆ ಸುಧೀಂದ್ರ ಹತ್ರ ಕಾವಿ ವಸ್ತ್ರ ಕೊಡ್ತಾರೆ, ಕಾವಿ ವಸ್ತ್ರ ಉಟ್ಟುಕೊಂಡು ಬಂದರು. ಸುಧೀಂದ್ರರು ಸಾಲಿಗ್ರಾಮದ ತಟ್ಟೆಯನ್ನು ತಲೆ ಮೇಲಿಟ್ಟು ಅಭಿಷೇಕಾದಿಗಳು ಇವೆಲ್ಲವನ್ನು ನೀವು ಇವತ್ತು ನೋಡ್ತೀರಿ ರಾಯರಿಗೆ. ಅಂದರೆ ಅಂದು ರಾಯರು ಸನ್ಯಾಸಾಶ್ರಮ ತಗೊಂಡಾಗ ಏನೇನು ಮಾಡಿದರು, ಅಷ್ಟು ವಿಶಾಲವಾಗಿ ಅಷ್ಟು ವಿಸ್ತಾರವಾಗಿ ಮಾಡಲಿಕ್ಕಾಗಲ್ಲ, ಯಾಕಂದರೆ ಇದು ಕೇವಲ 2 ತಾಸಿನೊಳಗೆ ಆಗಬೇಕು. ಸ್ವಲ್ಪ ಸ್ವಲ್ಪ ಮಂತ್ರಗಳನ್ನು ಹೇಳಿ ಪ್ರಧಾನವಾದ ಭಾಗಗಳನ್ನು ಮಾತ್ರ ಮಾಡಿ ಇವತ್ತು ನೋಡ್ತೀರಿ. ಅದನ್ನು ಮನಸ್ಸು ಶುದ್ಧವಾಗಿಟ್ಟುಕೊಂಡು ನಮ್ಮ ರಾಯರು ಸನ್ಯಾಸಾಶ್ರಮ ಮತ್ತು ಇದರಲ್ಲಿ ನಿಮ್ಮಲ್ಲಿ ಯಾವ ತಾಯಿಗೆ ತಾದಾತ್ಮ್ಯ ಹೊಂದುತ್ತಿರೋ ಗೊತ್ತಿಲ್ಲ, ನೋಡಿದಾಗ ಮನಸ್ಸು ಒಂಥರ ಆನಂದಕ್ಕೊಳಗಾಗಿಬಿಟ್ರೆ ಖಂಡಿತ ನಿಮ್ಮಲ್ಲಿ ಯಾರಿಗಾದರೂ ರಾಯರ ದರ್ಶನ ಆಗಬಹುದು. ಯಾರಿಗಾಗ್ತದೆ, ಪಕ್ವ ಏನಾಗಿದೆ ನಮಗೆ ಗೊತ್ತಿಲ್ಲ, ನಾವೇನು ಮಾಡೀವಿ ಹಿಂದಿನ ಜನ್ಮದಲ್ಲಿ, ಹಿಂದೆ ನಮ್ಮ ಸಾಧನೆ ಎಷ್ಟಾಗಿದೆ ಗೊತ್ತಿಲ್ಲ. ಒಂದೊಂದು ದೃಶ್ಯ ನೋಡಿದಾಗ ಚೇಂಜ್ ಆಗಿಬಿಡ್ತದೆ ಮನುಷ್ಯಗೆ, ಏನೋ ಒಂದು ವಿಚಿತ್ರವಾದ ಅನುಭೂತಿ ಆಗ್ತದೆ. ವಿಷ್ಣು ತೀರ್ಥರಿಗೆ ಒಬ್ಬ ದಾಸ ಹೇಳ್ತಕ್ಕಂಥ ಮಡದಿ ಬಾರಲು ಕಂಚು ಬಾರದು ಮಡದು, ಆ ಒಂದು ಹಾಡು ಏನಾಗಿಬಿಡ್ತು, ಇಡೀ ಜೀವನವನ್ನೇ ಚೇಂಜ್ ಮಾಡಿತು. ಹಾಗೆ ನಮ್ಮಲ್ಲಿ ಕೂಡ ಯಾರಿಗಾದರೂ ನಿಮಗೆ ರಾಯರ ದಿವ್ಯ ದರ್ಶನ ಆಗಬಹುದು, ಹೇಳಕ್ಕೆ ಬರೋದಲ್ಲ. ಮಂತ್ರಾಲಯದಲ್ಲಿ ಒಬ್ಬ ಹೆಣ್ಮಗಳು ನಿಂತುಕೊಂಡಿದ್ದಂತೆ, ಇದು ನಮ್ಮ ಗುರು ತಂದೆಗಳು ಹೇಳ್ತಿದ್ರು, ಕೆಲವೆಲ್ಲ ಹೇಳ್ತಿದ್ರು ಅವರು. ರಾಯರು ನಿಂತುಕೊಂಡಾಗ ರಾಯರಿ ಪಂಚಾಮೃತ ಆಗ್ತದೆ, ಆವತ್ತಿನ ಮಂತ್ರಾಲಯ, ಇವತ್ತಿನ ಮಂತ್ರಾಲಯ ಅಲ್ಲ. ಜನ ಕಮ್ಮಿ ಇರ್ತಿದ್ರು, ರಾಯರಿಗೆ ಅಭಿಷೇಕ ಆಗ್ತಾ ಇದ್ದರೆ ಅವಳು ನೋಡ್ತಾ ಇದ್ದಾಳೆ, ತಾದಾತ್ಮ್ಯ ಹೊಂದಿಬಿಟ್ಲು. ಏನಾಯಿತು ಗೊತ್ತಿಲ್ಲ ಅದು, ಅಯ್ಯೋ ಆಚಾರೇ ದೇವರು ರಾಯರ ಬಾಯಾಗೆಲ್ಲ ಹೋಗ್ತದೆ ಇದು ಪಂಚಾಮೃತ, ಕಣ್ಣಾಗೆಲ್ಲ ಹೋಗ್ತದೆ, ದಯಮಾಡಿ ನಿಂದ್ರಿಸಿ ಅಂದ್ಬಿಟ್ರು. ಅಂದರೆ ರಾಯರ ಮೇಲೆ ಹಾಕ್ತಕ್ಕಂಥ ಜೇನುತುಪ್ಪ, ರಾಯರ ಮೇಲೆ ಹಾಕ್ತಕ್ಕಂಥ ಹಾಲು, ಅವ್ರು ರಾಯರ ಕಣ್ಣಲ್ಲಿ ಅದೆಲ್ಲ ಹೋಗ್ತಾ ಇತ್ತು, ಅವ್ರು ಕಂಡುಬಿಡ್ತು ಆಗ್ತದೆ. ಯಾರಿಗೆ ಏನಾಗ್ತದೆ ಹೇಳಕ್ಕೆ ಬರೋದಿಲ್ಲ. ಮನಸ್ಸಿಡಿದೆ, ಮನಸ್ಸಿಟ್ಟು ನೋಡಿದರೆ ಅಂಥ ಅನುಭೂತಿ ನಿಮಗಾಗ್ತದೆ. ಅದೆಲ್ಲ ಮಾಡ್ತಾರೆ, ಅದನ್ನು ಪರಿಮಳಾಚಾರ್ಯರು ಅರ್ಚಕರು ಅವರು ನಿರ್ವಹಣೆ ಮಾಡ್ತಾರೆ. ಆ ಪುಣ್ಯಾತ್ಮ ಸ್ವಾಮಿಗಳಾಗಲಿ, ಪರಿಮಳಾಚಾರ್ಯರಾಗಲಿ, ಪರಿಮಳಾಚಾರ್ಯ ತಮ್ಮಂದರಾಗಲಿ, ನಮ್ಮಂಥ ಪಾಪಿಗಳು ಇರೋದಿಲ್ಲ. ಆದರೆ ಆ ಪುಣ್ಯಾತ್ಮ, ಅಪ್ಪಣ್ಣ ನೀನು ಮಾಡು, ನೀನು ಸ್ವಲ್ಪ ಸೇವೆ ಮಾಡು ಅಂಥೇಳಿ ಈ ಆಪರ್ಚುನಿಟಿ ನಮಗೆ ಕೊಟ್ಟಾರಷ್ಟೆ. ನಾವು ಪರಿಮಳಾಚಾರ್ಯರ ಪಾದಧೂಳಿಗೂ ನಾನು ಸರಿ ಹೋಗಲ್ಲ. ಆ ವ್ಯಕ್ತಿತ್ವ ದೊಡ್ಡದಾದ ಅವರು ಮಾಡ್ತಾರೆ, ನಾವು ಅದರಲ್ಲಿ ಸ್ವಲ್ಪ ಸಣ್ಣ ಸೇವಕರಾಗಿ ಅವರಿಗೆ ಸಪರ್ಯ ಮಾಡ್ತೀವಿ. ನೀವು ಇದನ್ನು ನೋಡಿ ಆನಂದ ಬಡ್ರಿ ಅಂತ ಹೇಳ್ತಾ ಇವತ್ತು ಸಾಯಂಕಾಲ ಇದರಲ್ಲಿ ನಿಮ್ಮೆಲ್ಲರ ತಾಯಂದರ ಆಶೀರ್ವಾದ, ನಾನೇನು ಅದನ್ನು ಅಹಂಕಾರದಿಂದ ಹೇಳ್ಕೋತಾ ಇಲ್ಲ, ಇದು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ ಶ್ರೀನಿವಾಸನಲ್ಲಿ. ನೀವು ನಂಬ್ತೀರೋ ಇಲ್ಲ, ಮತ್ತು ಇದು ಸಂದರ್ಭ ಅಲ್ಲದೆ ಇದ್ರೆ ಯಾಕೆ ಹೇಳ್ತೀನಿ ಅಂದರೆ ನಿಮ್ಮಲ್ಲಿ ಇದ್ರ ಈ ಪರಿಣಾಮ ಬರಲಿ ಎಂಬ ಭಾವನೆ ಹೇಳ್ತೀನಿ. ನನ್ನ ಶ್ರೀಮತಿ ಬಸರಿದ್ದಾಗ 3 ತಿಂಗಳಿಂದ ಹಿಡ್ಕೊಂಡು 9 ತಿಂಗಳವರೆಗೆ ನಾನು ಮಾಡಿದ ಕೆಲಸ ಏನು ಗೊತ್ತಾ, ನೀವು ನಂಬಲಾರಿ ಅದನ್ನು, ನಮ್ಮಮ್ಮ ಆದೇಶ ಮಾಡಿದ್ರು ಈಗ ಮಾಡು ನೀನು ಅಂಥೇಳಿ. ಅವಳ ಪ್ರತಿನಿತ್ಯ ಗರ್ಭದ ಮೇಲೆ ಕೈ ಎಳೀತಾ ಹರಿಸರ್ವ ಇದು ಗುರುಜಗನ್ನಾಥ ದಾಸರು ಮಾಡಿದ ಪ್ರಹ್ಲಾದ ಚರಿತ್ರೆ ಹೇಳ್ತಾ ಇದ್ದೆ ಕಂಪಲ್ಸರಿ 103 ನುಡಿ, ಹರಿಯೇ ಸರ್ವೋತ್ತಮ ಸುರರಲ್ಲ ದಾಸರು ತರತಮ ಭೇದ. ಅದು
ಉನ್ನಮೋ ನಾರಾಯಣ ಯತಿ ಸಿದ್ಧಂ ತನ್ನಾಮ ವೇದ ಒಳಿಗರ್ತ ಕೋಲೆ ತನ್ನಾಮ ವೇದ ಒಳಿಗರ್ತವೆನಿಪೋದು ಮುನ್ನಾದ ಅಭೀಷ್ಟಿಯ ಕೊಡುವುದು ಕೋಲೆ ಅರಸು ವಿರುದ್ಧ ಗುಡಗಡಿಗಾಶ್ರಯ. ಇನ್ನು ಈ ಹಾಡು ನೀವು ಪಾರಾಯಣ ಮಾಡಿದರೆ ನಿಮ್ಮ ಎಲ್ಲ ತರಹದ ಭಯಗಳು ಪರಿಹಾರ ಆಗ್ತಾರೆ, ಎಲ್ಲ ತರಹದ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಾರೆ, ಸತ್ಯ ಇದು. ಅದಕ್ಕೆ ಫಲವಾಗಿ ಏನೋ ಒಂದು ಒಂದು ಭಗವಂತ ಒಂದು ಕೂಸನ್ನು ಕೊಟ್ಟ. ಇವತ್ತು ಬೆಟ್ಟದ ಮೇಲೆ ಇದ್ದಾಗ ವೆಂಕಟರಮಣನ ಅಲಂಕಾರ ಎಲ್ಲ ನೋಡಿಸಿದೆ ಅವನಿಗೆ. ಅದು ನೋಡಿ 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 ರಾರಿಗೆ ಅಲಂಕಾರ ಮಾಡೋದು, ಶ್ರೀನಿವಾಸನಿಗೆ ಅಲಂಕಾರ ಮಾಡೋದು, ಅವನಿಗೆ ರಕ್ತಗತ ಆಯಿತು. ಇವತ್ತು ಅವನು ರಾರಿಗೆ ಅಲಂಕಾರ ಮಾಡ್ತಾನೆ. ನೀವು ಆಶೀರ್ವಾದ ಮಾಡಬೇಕು ಏನಂತ, ಇದಿನ್ನೂ ಉಳಿಲಿ, ಹೀಗೆ ಉಳಿಲಿ ಅವನಲ್ಲಿ, ಅವನ ಜೀವನ ಧನ್ಯ ಆಗಲಿ. ದೊಡ್ಡ ದೊಡ್ಡ ಸಂಬಳ ಬರೋದು ದೊಡ್ಡದಲ್ಲ, ಅದು ನಾಯಿ ಎಲ್ಲರಿಗೂ ಬರ್ತದೆ, ಅದೇನು ದೊಡ್ಡದು. ಇದು ಬರಬೇಕು ನಮ್ಮ ಜೀವನದಲ್ಲಿ, ಭಗವಂತನಿಗೆ ಸೇವೆ ಮಾಡಬೇಕು ಎಂಬ ಆಲೋಚನೆ ಬರಬೇಕು. ಅವತ್ತು ಹಾಡ್ತಾನೆ, ಇವತ್ತು ಮುಂಜಾನೆ ರಾತ್ರಿ ಒಂದು ಸಾಲ ಹಾಡ್ತಾನೆ. ರಾತ್ರಿ ಭವ್ಯವಾಗಿ ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ರಾಯರು ಬರ್ತಕ್ಕಂಥ ದೃಶ್ಯ ಅವೆಲ್ಲವನ್ನು ಪರಿಮಳಾಚಾರ್ಯರು ಭಾಳ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ. ನಾನು ಹೇಳಿದ್ದಲ್ಲ, ಆ ಪುಣ್ಯಾತ್ಮ ನಮ್ಮ ಜನ್ಮವನ್ನು ಪಾವನ ಮಾಡಬೇಕು ಅಂತ ಹೇಳಿ ಈ ಅವಕಾಶ ಕೊಟ್ಟಿದ್ದಾರೆ. ಆತ ಕರೆದರೆ ಸಾವಿರ ಸಾವಿರ ಜನ ಬಂದು ಸೇವೆ ಮಾಡಲಿಕ್ಕೆ ರೆಡಿ ಇದ್ದಾರೆ. ಆತ ಯಾರಿಗೂ ಕೊಟ್ಟಿಲ್ಲ, ಯಾಕೋ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಆತನ ಮನಸ್ಸಿಗೆ ಬಂತೇನೋ. ನನ್ನನ್ನು ಕರೆದಿದ್ದಾನೆ, ನಾವು ಅದರ ಆ ಸೇವೆಯಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಮಧ್ಯಾಹ್ನ ಇವತ್ತು ಸರಿಗೆ 9:30 ಅಂದ್ಕೋತೀವಿ ನಾವು. ರಾಯರು ಮಾಡಿಸ್ಬೇಕು, ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. 9:00 ರಾಯರ ಪಟ್ಟಾಭಿಷೇಕದ ಮಹೋತ್ಸವ, ಅದನ್ನು ನೀವೆಲ್ಲ ನೋಡಿ ಆನಂದ ಪಡಬೇಕು. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಅಂದ್ರೆ ಮಾ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಹರೇ ಶ್ರೀನಿವಾಸ. ಸದ್ಭಕ್ತರುಗಳು ಪ್ರಾರ್ಥನೆ, ಈಗಾಗಲೇ ಆಚಾರ್ಯ ಬೆಳಗಿನಿಂದ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿದ್ದಾರೆ. ಈಗ ಕೆಳಗಡೆ ಹೋದ ತಕ್ಷಣ ನಿಮಗೆ ಉಪಹಾರ ಸಿಗ್ತದೆ, ಕಾಫಿ ಸಿಗ್ತದೆ. ಬರೀ ಅದೇ ನೆವ ಆಗಬಾರ್ದು, ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ಸರಿಯಾಗಿ ಅಲ್ಲಿ ಟಿಫನ್ ಆದ ತಕ್ಷಣ ಬಂದು ವೇದಿಕೆ ಖಾಲಿ ಬಿಡಬೇಡಿ. ನಮ್ಮ ಗೀತಮ್ಮ, ಸಂಜಮ್ಮ, ರೂಪಾ, ಶಿಸ್ಗಣ್ಣ ಡಾಕ್ಟ್ರಿಗೆ ಸರ್ವ್ಯೂ ಅಮ್ಮಗೆ ಹೇಳ್ತೀನಿ, ಅವರು ಭಜನಾ ಮಂಡಳಿ ಬಂದಿದ್ದಾರೆ. ಆ ಪ್ರಾರಂಭ ಆಗೋವರೆಗಿಲ್ಲೆಲ್ಲ ಅಲಂಕಾರ ಗಿಲಂಕಾರ ಎಲ್ಲ ರೆಡಿ ಮಾಡಿ ದೇವರು ಬರ್ತಾರೆ. ರಾಯರು ಪ್ರಹ್ಲಾದರಾದರು ಕೂತ್ಕೊಂತಾರೆ. ಅಲ್ಲಿವರೆಗೂ ಒಂದು 10-10 ಮಂದಿ ಯಾರು ಬಂದಿರೋ ಭಜನಾ ಮಂಡಳಿ ಮಾಡಿ ಫಲಹಾರ ಮಾಡ್ಕೊಂಬಂದು. ಆ ಕಾಲ ವ್ಯರ್ಥ ಮಾಡಬೇಡ್ರಿ. ನಿಮಗೆ ಹೇಳಿದ್ದಾರೆ ನಾವು ರೂಮ್ನಾಗ ಹೋಗೋದು ಮಲಿಕೆಂಬುದು ಬಂದು ಬೆಳಗ್ಗೆ ಆಗಲು ಸುಪ್ರಭಾತ ಆಯಿತು, ಇನ್ನೇನು ನಾವು ಧನ್ಯರಾದ್ವಿ ಅಂತ ತಿಳ್ಕೊಬೇಡ್ರಿ. ಯಾಕಂದರೆ ಇಡೀ ದಿವಸದ ಕಾರ್ಯಕ್ರಮ ಇದು. ಯಾಕಂದರೆ ಈ ಅವಕಾಶ ಸಿಗೋದಿಲ್ಲ ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ಹಾಗಾಗಿ ಭಗವಂತ ಇಂಥ ಅವಕಾಶ ಕೊಟ್ಟಾನೆ. ಅದು ನೀವು ಹಾಳು ಮಾಡ್ಕೊಂತಂದರೆ ನಮ್ಮದೇನು ಅಭ್ಯಂತರಲ್ಲ. ಅದಕ್ಕೆ ಗುರುಗಳು ಆಗಲಿಂದ ಹೇಳ್ತಾ ಇದ್ದಾರೆ, ನಮ್ಮ ಶಾಸ್ತ್ರಿಗಳು ಅಷ್ಟೇ, ಅಪಣಾಚಾರ್ಯರು ಅಷ್ಟೇ, ಒಂದು ನಿಮಿಷಕ್ಕೆ ಹೇಳ್ತಾರೆ ಈ ಈ ಸಮಯವನ್ನು ಹಾಳು ಮಾಡ್ಕೋಬೇಡ್ರಿ ಅಂತೇಳಿ. ನಮ್ಮ ಊರಿಗೆ ರಾಯರು ಪ್ರಹ್ಲಾದರಾಜರು ಎಲ್ಲ ವೆಂಕಪ್ಪ ಬಂದಿದ್ದಾನೆ. ಅಂತಹ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಭವ್ಯವಾಗಿ ಬೆಳಗಿನ ಜಾವದಲ್ಲಿ. ಪಾಪ ಎಷ್ಟು ಕಷ್ಟಪಟ್ಟು ನೀವೆಲ್ಲ ಮನೆಯಲ್ಲಿ ತ್ಯಾಗ ಮಾಡಿ ನೀವು ಬಂದಿದ್ದೀರಿ ನೀವೆಲ್ಲ. ಆದರೂ ಕೂಡ ಯಾಕೆ ಪುಣ್ಯ ಸಂಪಾದನೆ, ನಮ್ಮ ಮನೆ ಮಠ ಕುಟುಂಬ ನಮ್ಮ ಮಕ್ಕಳು ಚೆನ್ನಾಗಿದ್ದು ಭಗವಂತ ನಮಗೆಲ್ಲ ಇದು ಪ್ರೇರಣೆ ಮಾಡಲಿ ಅಂತ ಕಂಡೇಳಿ. ಆದರೆ ದಯವಿಟ್ಟು ಒಂದು 10 ನಿಮಿಷ ಕೂಡ್ರಿ, ಯಾರು ಹೋಗಬೇಡ್ರಿ ಅಲ್ಲಿ. ಇನ್ನೂ ಈಗಲೇ ಕೊಡೋದಿಲ್ಲ ಶಟ್ರೆ, ಸಪ್ತಗಿರಿ ಶಟ್ರೆ ಕೂಡ್ರಿ ದಯವಿಟ್ಟು. ಇನ್ನು ಈಗಲೇ ಕೊಡೋದಿಲ್ಲ ನಿಮಗೆ. ಅಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಆದಷ್ಟು ತಾವು ಇಲ್ಲಿ ಲೀನರಾಗಲಿ. ಯಾವುದೇ ವಿಷಯವನ್ನು ಕೇಳಿದಾಗ ಕೇಳಿ ಬಿಟ್ಟು ಹೋಗೋದಲ್ಲ. ನಿನ್ನೆ ಆಚಾರ್ಯ ಹೇಳಿದರು ಪೆನ್ನು ಪುಸ್ತಕ ಎಷ್ಟು ಮಂದಿ ತೊಗೊಂಬಂದಿರಮ್ಮ ನಿನ್ನೆ ನೀವು ಬರ್ಕೊಳಕ್ಕೆ, ನಾ ಕೊನೆಗೆ ಕೇಳ್ತೀನಿ ಏನೋ ಬರ್ತೀವಿ ನೋಡ್ತೀವಿ ಅಂತ ಅನ್ಬೇಡ್ರಿ. ಆಚಾರ್ಯ ಹೇಳ್ತಕ್ಕಂಥದ್ದು ಒಂದು 10% ನೀವು ಅದನ್ನು ಅನುಮೋದನೆ ಮಾಡ್ಕೊಳ್ರಿ. ಯಾಕಂದರೆ ಅವ್ರು ಹೇಳಾರೆ ಪೆನ್ನು ಬುಕ್ಕ ತೊಂಬರಿ ಅಂತೇಳಿ, ನಾಳೆ ಕೂಡ ತೊಂಬರಿ ನೋಡಿರಿ. ಇವತ್ತು ಎಷ್ಟು ಅರ್ಥ ಆಯಿತು, ಆ ಮೊಸರು ನಮ್ಮ ತಲೆಗಿರ್ತಕ್ಕಂಥ ತಲೆ ಎಂಬುದು ಬುದ್ಧಿ ಎಂಬುದು ಬುದ್ಧಿ, ಅದರ ಮೊಸರು ಹೇಗೆ ಬೆಳ್ಳಗಿರ್ತದೆ, ಅದನ್ನು ಹೇಗೆ ಕಟಿಬೇಕು ಭಗವಂತನದ ಮನಸ್ಸು. ಯಾಕಂದರೆ ಮನಸ್ಸು ತನ್ನ ಹತ್ರ ಇಟ್ಕೊಂಡಾನೆ. ಆ ಮನಸ್ಸು ಎಂಬುದು ಹೇಗೆ ಕಡುಗೋಲಿದೆ, ಆ ಕಡುಗೋಲನ್ನ ಹೇಗೆ ತೊಗೋಬೇಕು, ಆ ಮನಸ್ಸನ್ನು ಹೇಗೆ ಕಟಿಬೇಕು ಎಂಬುದು ಎಷ್ಟು ಎಕ್ಸಾಂಪಲ್ ಹೇಳಿದ್ದಾರೆ ನೋಡಿರಿ. ನನಗಂತೂ ಕೇಳ್ತಾ ಇದ್ದರೆ ಧಾರಾಕಾರ ಬರ್ತದೆ, ಬರಸು ಉಕ್ಕೆ ಇದಾಗ್ತದೆ. ಒಂದೊಂದು ನುಡಿ ನೋಡಿರಿ, ಒಂದೇ ಲೈನ್ ಇವತ್ತು ಮುಗಿಸಿರು, ನಿನ್ನೆ ಒಂದು ಲೈನು, ಇವತ್ತು ಒಂದು ಲೈನು, ಅದು ಎಷ್ಟು ಅದ್ಭುತ. ಇವನ್ನೆಲ್ಲ ಬರಿಸ್ತಾನೆ, ತಪನ ಆಗಬೇಕು. ಅದು ಬರೋದಲ್ಲ, ನಮ್ಮ ಜನ್ಮಕ್ಕೂ ಬರೋದಲ್ಲ. ಆದರೆ ಅದನ್ನು ಅಳವಡಿಸ್ಕೋಬೇಕು ನಾವು. ಅಳವಡಿಸ್ಕೊಂಡಾಗ ಅದರ ಸಾರ್ಥಕತೆ ಗೊತ್ತಾಗುತ್ತೆ. ಹಾಗೆ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡಿರಿ. ಯಾಕಂದರೆ ಇಂಥ ಕಾರ್ಯಕ್ರಮ ಸಿಗೋದು ಕಷ್ಟ. ಏನೋ ನಮಗೆ ಯಾವುದು ಪೂರ್ವಜನ್ಮದ ಇದೆ, ಇಂಥ ಛತ್ರ ಸಿಕ್ಕದೆ, ಇಂಥ ಎಲ್ಲ ನಮ್ಮ
ಅಣ್ಣ ತಮ್ಮಂದ್ರೆ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಜನ, ಹೊರಗಡೆ ಜನ ಎಷ್ಟೋ ಸಹಕಾರ ಮಾಡಿದ್ದಾರೆ. ಅದ್ಭುತ ಅದ್ಭುತ ಹೇಳಲಾರದಷ್ಟು ಅದ್ಭುತ. ಯಾಕಂದರೆ ಹೇಳಿದ್ದೆ ಹೇಳದಂತಲ್ಲ. ಆದರೂ ಕೂಡ ಇವತ್ತು ಎರಡನೇ ದಿವಸ, ಈಗ 9:30 ಸರಿಯಾಗಿ ಅಲ್ಲಿ ಗುರುಗಳು ಪೂಜಾ ಮುಗೀತದೆ, ಇಲ್ಲಿ ಪಟ್ಟಾಭಿಷೇಕ ಪ್ರಾರಂಭ ಆಗ್ತದೆ. ಆ ಕಾರಣ ದಯವಿಟ್ಟು ಕೆಲವೊಂದು ಅಲ್ಲಿ ಕೂಡೋದು, ಅಲ್ಲಿ ಮಾತಾಡೋದು, ಇಲ್ಲಿ ಕೂಡೋದು, ಇಲ್ಲಿ ಮಾತಾಡೋದಾಗಬಾರ್ದು. ಆ ಚೇರ್ಗಳು ಎಲ್ಲಿರ್ತದೋ ದಯವಿಟ್ಟು ಅದೇ ರೀತಿಯಲ್ಲಿರಲಿ. ಯಾರೋ ಕಾಲು ಚಾಚ್ಕೊಬೋದು, ಮಾಡೋದು ಮಾಡಿ ಪಸ್ ನಿಮಗಿರ್ತಲ್ಲ, ಅಲ್ಲೇ ಕೂತ್ಕೊಂಡು ನಿಮ್ಗೆ ಆಸೀನರಾಗ್ರಿ. ಇರ್ತದೆ ಕಾಲು ನೋವು, ಪಾಪ ಎಲ್ಲರಿಗೂ ಕಷ್ಟ ಇರ್ತದೆ. ಆರಾಮ್ ಚೇರ್ ಮೇಲೆ ನಿಮ್ಮ ಚೇರ್ ಮೇಲೆ ಕೂತ್ಕೊಳ್ರಿ. ದಯವಿಟ್ಟು ಮಾತಾಡೋದನ್ನು ಇವತ್ತಿನ ದಿವಸ ಕಡಿಮೆ ಮಾಡಿರಿ. ಆ ಏನು ಕೈಯ ಬುಕ್ಕ ತಂದಿದ್ದೋ ಅದು ಜಪ ಮಾಡಿರಿ, ಓದಿ ಕೇಳ್ರಿ. ಯಾಕೆ ಸುಮ್ಮನೆ ಒಣ ಮಾತಾಡೋದು ಬೇಡ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತಮ್ಮಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿ ಬೇಡಿಕೆಂದಿನಿ. ಫಲಹಾರ ಕೊಡ್ತಾರೆ, ಲಘು ಉಪಹಾರ ಅಂತ ಇರ್ತದೆ. ಕೆಲವರು ನಿನ್ನೆ ತಟ್ಟೆಯಲ್ಲಿ ಹಾಕ್ಸ್ಕೊಂಡು ಕೆಲವರು ಚೆಲ್ಲಿದ್ದಾರೆ, ನಿನ್ನೆ ಇದರಲ್ಲಿ ಕೂಡ ಊಟ ಮಾಡುವಾಗ ಚೆಲ್ಲಿದ್ದಾರೆ. ತಾಯಿಂದ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ದೊಡ್ಡ ಒಂದು ರಾಯರ ಪ್ರಸಾದ ಇದು. ಏನು ಬೇಕೋ ಅದನ್ನು ಹಾಕ್ಸ್ಕೊಳ್ರಿ, ಸುಮ್ಮನೆ ಹಾಕ್ಸ್ಕೊಂಡು ಚೆಲ್ಲಬೇಡ್ರಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಂಥ ಅವಕಾಶ ನಿಮಗೆ ಸಿಗೋದು ಕಷ್ಟ. ಹಾಗಾಗಿ ಅಂಥ ಪ್ರಸಾದವನ್ನು ಆದಷ್ಟು ನಿಮ್ಮ ವಾಲಂಟಿಯರ್ಸ್, ನೀವು ನಮ್ಮ ದಾವಣಗೆರೆ ಕೂಡ ಅಲ್ಲಿ ನಿಂತ್ಕೊಂಡಾಗ ಹೇಳ್ರಿ, ನೀವು ಅಲ್ಲಿ ಮಾತಾಡ್ತಾ ನಿಂತ್ಕೊಂಡು ಮಾಡಿದರೆ ಭಾಳ ವೇಸ್ಟ್ ಆಗುತ್ತೆ ಪದಾರ್ಥ. ಹಾಗೆ ಮಾಡಬೇಡ್ರಿ ಅಂತ ಹೇಳ್ತೀನಿ. ಪದಾರ್ಥ ಒಂದು ರಾಯರ ಅಗಳಗಳು ನನ್ನ ರಾಯರ ಹಾಡಿನಲ್ಲಿ, ಹಿಡಿ ಅನ್ನ ಹಾಕು ನಿನ್ನ ಅಂಗಳದಲ್ಲಿ ಅಂತಕಂಡೇಳಿ ರಾಯರು ಅನ್ನ ಕೊಡ್ತಾ ಇದ್ದಾರೆ. ಅನ್ನ ವೇಸ್ಟ್ ಮಾಡಬೇಡ್ರಿ, ನೀವು ಬರ್ರಿ. ಆ ಪ್ರಸಾದಕ್ಕೋಸ್ಕರ ಇಷ್ಟು ಆಚರಿತಾ ಇದ್ದೀರ ಅವೆಲ್ಲ ಶುದ್ಧ ಪ್ರಸಾದ. ಆಗ ತಾವೆಲ್ಲ ಅದಕ್ಕೆ ಸಹಕಾರ ಮಾಡಿದ್ರು, ಪ್ರಾರ್ಥನೆ ಮಾಡ್ತಾ. ರಾಯರ ಪಟ್ಟಾಭಿಷೇಕ ಆಗುತ್ತೆ, ಒಳ್ಳೆ ಅಲಂಕಾರ ಆಗಿರ್ತದೆ. ಸಾಯಂಕಾಲ ಕೂಡ ಭವ್ಯವಾದ ಮೆರವಣಿಗೆ ಇದೆ. ಎಲ್ಲರೂ ದಯವಿಟ್ಟು 5 ಗಂಟೆಗೆ ಲಕ್ಷ್ಮೀ ಫ್ಲೋರ್ನಲ್ಲಿ ತರಬೇಕು ಭವ್ಯವಾದ ಆ ಯೂನಿಫಾರ್ಮಲ್ಲಿ. ದಯವಿಟ್ಟು ತಾಯಿಂದ ಎಲ್ಲರೂ ಯೂನಿಫಾರ್ಮಲ್ಲಿ ಬರೀ ಒಂದು ಸೀನಪ್ಪನ ಮಿಲ್ಟ್ರಿ ಇದ್ದಾಗ, ನಾವು ಸೀನಪ್ಪನ ಮಿಲ್ಟ್ರಿ, ಯಂಕಪ್ಪನ ಮಿಲ್ಟ್ರಿ ಇದ್ದಾಗ ಗುರುಗಳು ಇರ್ತಾರೆ, ವ್ಯಾಸರ ಶ್ರೀಪಾದಗಳವರು ಇರ್ತಾರೆ, ಪಲಿಮಾರ ಶ್ರೀಪಾದಗಳವರು ಇರ್ತಾರೆ. ಲಕ್ಷ್ಮೀ ಫ್ಲೋರ್ ಮೇಲಿಂದ 1/2 ಗಂಟೆಯಿಂದ ಒಂದು ಡೊಳ್ಳು ಭಜಾಂತ್ರಿಯಿಂದ ಭಜನೆ ಮಾಡ್ತಾರೆ. ನಾವೆಲ್ಲರೂ ಬರೋಣ, ಎಲ್ಲರೂ ಅದಕ್ಕೆ ಯೂನಿಫಾರ್ಮ್ ತಂದಿರಿ, ಇದ್ದೀರಿ. ಅಕಸ್ಮಾತ್ ಇದ್ದರೆ ಅದೇನು ಪರವಾಗ, ಯಾಕೆ ಒಬ್ಬರೋ ಇಬ್ಬರೋ ಮನೆಗೆ ಮತ್ತೆ ಹೋಗಿ ಬೆಳಗಿಂದ ಬಂದಿರ್ತೀವಿ, ಹೋಗಿರ್ಲಿಕ್ಕಿಲ್ಲ. ಆದಷ್ಟು ಪ್ರಯತ್ನ ಮಾಡಿ ಅವನು ಯೂನಿಫಾರ್ಮ್ ಹಾಕೊಂಡು ಬರ್ರಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ 5 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಇಲ್ಲೆಲ್ಲ ಕಾಪಿ ಕೊಡ್ತೀವಿ, ಕುಡಿದಾದ ತಕ್ಷಣ ಒಂದು ಮಜ್ಜಿಗೆ ಅಲ್ಲಿಂದ ಬಂದ ತಕ್ಷಣ ಒಂದು ಮಜ್ಜಿಗೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಮತ್ತೆ ವೇದಿಕೆ ಪ್ರಾರಂಭ ಆಗುತ್ತೆ. ಮತ್ತು ನಿಮಗೆ ಯಾವ ಯಾಕಂದರೆ ಪ್ರಸಾದ ಇದ್ದೇ ಇರ್ತದೆ. ಈ ಕಾರ್ಯಕ್ರಮ ಸಿಗೋದಿಲ್ಲಮ್ಮ, ಅಂಥ ಗುರುಗಳ ಆಶೀರ್ವಾದ ಸಿಗೋದಿಲ್ಲ. ಯಾಕಂದರೆ ಇಬ್ಬರು ಗುರುಗಳು ಇರ್ತಾರೆ, ವ್ಯಾಸರಾಶ್ರೀಪಾದಂಗಳವರು ಇವರು ದಿನ ಅಂಥ ಗುರುಗಳ ಮುಖ ಸಾಕ್ಷಾತ್ ಕೃಷ್ಣ ಪೂಜೆ ಮಾಡ್ತಕ್ಕಂಥ ನಮ್ಮ ಪಲಿಬಾರ ಸಿಬ್ಬಂದಿಗಳು ಇವಾಗ ಹೇಳಿದ್ರಲ್ಲ, ಹೆಂಗೆ ಹೊರಟ ಈ ಕೃಷ್ಣಂದು ಇರ್ತದೆ, ಹೆಂಗೆ ಯಂಕಪ್ಪ ಇರ್ತಾನೆ, ಎಷ್ಟಿರ್ ಅಂತಹ ಮುಟ್ಟಿ ಮಾಡಿರ್ತಕ್ಕಂಥ ಗುರುಗಳ ಪಾದ ನಾವು ನೋಡ್ತಾ ಇದ್ದೀವಿ. ವ್ಯಾಸರಾಜರು ಸಾಕ್ಷಾತ್ ಪ್ರಹ್ಲಾದರಾಜರ ಅಂಶ, ರಾಯರ ಎರಡನೇ ಒಂದು ಅವತಾರ. ಅಂತಹ ಪ್ರಹ್ಲಾದರಾಜರಿಂದ ಬಂದಿರತಕ್ಕಂಥ ವಂಶಿಕ ಗುರುಗಳು. ಇವತ್ತು ಅಲ್ಲಿ ರಾಯರ ಮಠದಲ್ಲಿ ಪೂಜೆ ಆಗ್ತಾ ಇದೆ, ಅಲ್ಲಿ ಮುಗಿತಾ ಬಂದಿದೆ. ಅವ್ರು 9 ಗಂಟೆಗೆ ವೇದಿಕೆಗೆ ಬರ್ತಾರೆ ಗುರುಗಳು. ವ್ಯಾಸರ ಶ್ರೀಪಾದಂಗಳವ್ರು ಕೆ ಬಿ ಅಕ್ಷರ ಹೊಸ ಮಠದಲ್ಲಿ ಬಂದರೆ ಬೆಳಗ್ಗೆ ಆಗಲೇ ಪೂಜಾ ಪ್ರಾರಂಭ ಆಗಿದೆ, ಇಲ್ಲಿ ಬರ್ತಾರೆ. ಅಂತಹ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಇಂಥ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮಲ್ಲಿ ಕೈ ಮುಗಿದು ತಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಬೇಡ್ಕೊಂತೀನಿ. ಆದಷ್ಟು ಕಾರ್ಯಕ್ರಮಗಳು ಚೆಂದ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಊಟ ಎಲ್ಲರಿಗೂ ಇರ್ತದಮ್ಮ, ಯಾರು ಅವಸರ ಮಾಡಬೇಡ್ರಿ, ಹಾಕ್ಕೊಂಡು ಚೆಲ್ಬಾಡ್ರಿ. ಪ್ರತಿಯೊಬ್ಬರಿಗೂ ಸಿಗುತ್ತೆ, ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು. ಅದ ಕಾರಣ ದಯವಿಟ್ಟು ಅದಕ್ಕೆ ಸಹಕಾರ ಮಾಡಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ. ಹರೇಶ್ ಶ್ರೀನಿವಾಸ. ಈ ಒಂದು 10 ನಿಮಿಷದಲ್ಲಿ ನಿಮಗೆಲ್ಲ ವಾಲಂಟಿಯರ್ಸ್ ಇರ್ತಾರೆ, ತಾವೆಲ್ಲಂತೂ ಮಾಡಿರಿ ಅಂತ ಹೇಳ್ತೇನೆ. ಅಮ್ಮ ದಯವಿಟ್ಟು ಹೌದು ರಿಕ್ವೆ ಅಲ್ಲಿ ಸ್ವಾಮಿಗಳು ಕೂಡ ಹೇಳಿದ್ದಾರೆ ಅಲ್ಲೆಲ್ಲ.